ನಮಸ್ಕಾರ ಭಟ್ರೆ ಆರೋಗ್ಯವಾಗಿದ್ದೀರಾ ಆರೋಗ್ಯವಾಗಿದ್ದೀನಿ ದೇವರ ದಯದಿಂದ ನೀವು ಸುಖವಾಗಿ ಹಿಂತಿರುಗಿ ಬಂದ್ರಲ್ಲ ನಮ್ಗೆ ಅಷ್ಟೇ ಸಾಕು ಬನ್ನಿ ಸರ್ ಓ ನಮಸ್ಕಾರ ರಾಮರಾಯರೇ ಕುಮಾರ್ ಆರು ತಿಂಗಳು ನೀನು ಅಮೆರಿಕಾಕ್ ಹೋದದ್ದು ಆರು ವರ್ಷ ನಿನ್ನನ್ನು ಬಿಟ್ಟಿದ್ರೇನೋ ಅನ್ನೋ ಭಾವನೆ ನಮಗೆ ಬಾಪ ಸುಬ್ರಹ್ಮಣ್ಯೇಶ್ವರನ್ ಪ್ರಸಾದ ಓ ಬಹಳ ಸಂತೋಷ ತಗೋಮ್ಮ ನನಗೆ ಬೇಡ ದೇವಿ ಪ್ರಸಾದ ಬೇಡ ಅನ್ನಬಾರ್ದಮ್ಮ ನಿಮ್ಮ ಉಪದೇಶ ನನಗೇನ್ ಬೇಕಿಲ್ಲ ಇಟ್ಕೋಮ್ಮ ಲಕ್ಷಣವಾಗಿರುತ್ತೆ ಅದರಿಂದ ನಿನ್ನ ಅಂದ ಏನ್ ಕಡಿಮೆ ಆಗಲ್ಲ ಅಮೆರಿಕಾಗೆ ಹೋಗ್ಬಿಟ್ಟು ಬಂದ್ರು ನನ್ನ ಗೊಡ್ಡು ಸಂಪ್ರದಾಯ ಮಾತ್ರ ಇನ್ನೂ ಬಿಡಲಿಲ್ಲ ಹೊರದೇಶ ಸುತ್ತಕೊಂಡ್ಬರೋದು ಅವರಲ್ಲಿರೋ ಒಳ್ಳೇದನ್ನ ಕಲ್ತ್ಕೊಂಡ್ಬರೋದಕ್ಕೆ ನಮ್ಮಲ್ಲಿರೋ ಒಳ್ಳೇದನ್ನ ಬಿಡೋದಕ್ಕಲ್ಲ ಹೆಣ್ಮಕ್ಕಳಿಗೆ ವಯಸ್ಸಿಗೆ ಸರಿಯಾಗಿ ಮದುವೆ ಮಾಡದೇ ಇದ್ರೆ ಹೀಗೆ ಹೀಗೆ ಅನ್ನೋದಕ್ಕೆ ನಾನು ಏನ್ ಆಗಿದ್ದೀನಿ ಏನೂ ಇಲ್ಲಮ್ಮ ನೀನು ಜವಾಬ್ದಾರಿ ತಿಳಿಯುತ್ತೆ ಗಂಡ ಅಂತ ಒಬ್ಬ ಇದ್ರೆ ಇನ್ನೊಂದ್ಸಲ ಗಂಡ ಗಿಂಡ ಅಂದ್ರೆ ನಿಮ್ಮ ಗಂಡ ಅಂತ ಬಂದು ಬಿಟ್ಟೆ ಹುಷಾರ್ ದೊಡ್ಡವ್ರನ್ನ ಹಾಗೆಲ್ಲ ಮಾತಾಡಿಸ್ಬಾರ್ದು ಬಾ ಕೂತ್ಕೋ ಇಲ್ಲಿ ಎಷ್ಟು ದಿವಸ ಅಂತ ಹೀಗಿರ್ತೀಯಲ್ಲ ಹಾಗಾದ್ರೆ ನಿನ್ ಮದುವೆನೇ ಆಗಲ್ಲೇನು ಮದುವೆ ಆಗಿ ಯಾವ ತಾಳಿಗೂ ಕುತ್ತಿಗೆ ಕೊಟ್ಟು ನಾಯಿ ಹಾಗೆ ಅವನ ಹಿಂದೆ ಮುಂದೆ ಓಡಾಡ್ಕೊಂಡಿರೋಕೆ ನಾನೇನು ಅನೆಜುಕೇಟೆಡ್ ಬಿಟ್ಟಲ್ಲ ಒಳ್ಳೆ ತಿರುಗಾಡಿ ಬೀಸಿದ ಹಾಗಾಯ್ತು ನಿಜವಾಗಿ ಹೇಳ್ಬೇಕು ಅಂದ್ರೆ ಇದಕ್ಕೆಲ್ಲ ನೀನೇ ಕಾರಣ ನಾನೇ ಹೌದಪ್ಪ ಇದು ದಿಕ್ಕಿನ ಸಂಸಾರ ಆಗೋಯ್ತು ದೊಡ್ಡವರಂತ ಒಬ್ಬರಿಲ್ಲ ನೋಡು ನೀನು ಇಷ್ಟೊತ್ತಿಗೆ ಮದುವೆ ಮಾಡ್ಕೊಂಡು ತಾಯಿ ಹಾಗೆ ಒಬ್ಬತ್ತಿಗೆ ಇವ್ರಿಗಿದ್ದಿದ್ರೆ ಇವರೆಲ್ಲ ಹೀಗೆ ಆಡ್ತಾ ಇದ್ರೇನು ಕರೆಕ್ಟ್ ಸರ್ ಫಾರಿನ್ ಇಂದ ಬರೋದೇನೋ ಬಂದ್ರಿ ಬರುವಾಗ ಒಬ್ಳು ಬ್ಯೂಟಿಫುಲ್ ಲೇಡೀಸ್ ಕರ್ಕೊ ಬಂದಿದ್ರೆ ಬ್ಯೂಟಿಫುಲ್ ಲೇಡೀಸ್ ಎಷ್ಟು ಜನ ಲೇಡೀಸ್ ರೀ ನಮ್ಮಲ್ಲೇನು ಬ್ಯೂಟಿಸ್ ಇಲ್ಲ ಅಂತ ತಿಳ್ಕೊಂಡಿದ್ರೇನು ಪ್ರಕೃತಿ ಮಡಿಲಲ್ಲಿ ಬೆಳೆದಿರೋ ನಮ್ಮ ಮುಖ್ಯ ಹಳ್ಳಿ ಹುಡುಗಿಯರ ಮುಂದೆ ಅವ್ರನ್ನ ನಿವಾಲ್ಸಿ ಎಸಿಬೇಕು ಆದ್ರೂ ಸಿನಿಮಾದಲ್ಲಿ ಅದರಲ್ಲೂ ಸೊಂದೆ ಸೊಂದೆ ಏಳು ಚಿತ್ರಗಳನ್ನು ನೋಡಿದಿರಿ ಅಬ್ಬ ಹುಡುಗಿಯರು ಅಂದ್ರೆ ಅವರೇ ಈ ಹುಡುಗಿ ಹೇಗಿದ್ದಾಳೆ ನೋಡು ಕುಮಾರ್ ಕಥೇಶ್ವರ ಶಾಮರಾಯರ ಮಗಳು ಸರೋಜ ಅಂತ ತುಂಬಾ ಚೆನ್ನಾಗಿದ್ದಾಳೆ ಮಹಾಲಕ್ಷ್ಮಿ ಇದ್ದಾಗಿದ್ದಾಳೆ ನಿಮ್ಗದ ಯಾರು ಚೆನ್ನಾಗಿರಲ್ಲ ನಮ್ಮ ರಾಮರಾಯ ಸೀರೆ ಉಡಿಸಿ ನಿಲ್ಸೋರು ಅವರನ್ನು ನೋಡಿ ಹುಡುಗಿ ತುಂಬಾ ಜಾಣೆ ಓದಿದಾಳೆ ಹಾಡ್ತಾಳೆ ಈಗಿನ ಕಾಲ ಸಂಸ್ಕಾರ ಎಲ್ಲ ಇದೆ ನೀನು ಹೂಂದ್ರೆ ಇಲ್ಲಿ ಬನ್ನಿ ರಾಮರಾಯರೇ ಶೇಖರಲ್ಲಿ ಏನ್ ಹೇಳಪ್ಪ ಮಧ್ಯರಾತ್ರಿ ಮನೆಗೆ ಬರ್ತಾನೆ ಯಾರ ಮಾತು ಕೇಳಲ್ಲ ಎಲ್ಲಿ ಹೋಗ್ತಾನೋ ಬರ್ತಾನೋ ಅವನಿಗೆ ಗೊತ್ತು ಶೇಖರ್ ಲೇ ಲೇ ನನ್ನ ಹತ್ರ ಮೂರಲ್ಲೇ ತರ ನೋಡ್ತೀನಿ ನಾನು ಭಾರಿ ಪಕ್ಕ ಇಲ್ಲಿ ನೋಡ್ರು ಮೂರು ಕೆಕ್ಕ ಎದ್ಬಿಟ್ಟಲ್ಲ ದುಡ್ಡೆಲ್ಲ ದೋಚ್ಕೊಂಡು ಓಡೋ ಹಾಕಿ ನೋಡ್ತಾ ಇದೀಯಾ ಏ ನಾಗಪ್ಪ ಇವತ್ ನಮ್ಮ ಅಣ್ಣ ಅಮೆರಿಕಾದಿಂದ ಬಂದಿರ್ತಾನೆ ಕಣ ತೀರಾ ಹೊತ್ತ ಹೋದ್ರೆ ಏನಾರ ಅನ್ಕೋತಾನೆ ಕಣ ಪ್ಲೀಸ್ ನನ್ಗೆ ಬಿಟ್ಬಿಡಮ್ಮ ಈಗಿನ ಕಾಲದಲ್ಲಿ ಅಣ್ಣನಿಗೆ ತಮ್ಮ ಎದುರ್ಕೋತಾನಂತೆ ಅದು ಈ ಚಿಗಿರಿ ಮೀಸೆ ಧೀರ ಹತ್ತು ರೂಪಾಯಿ ಏನ್ ಹಾಕ್ತಾನೆ ಇದೆಯಾ ಹೌದು ರಾಜ ಜೋಡಿ ಆಸು ದಾಲೆ ದಲ ನಿಂದೆ ತಗೋ ಏ ನಾಗಪ್ಪ ನಿಮ್ಮ ಚಾಕು ಆಟದ ಮೇಲೆ ಇಂಟ್ರೆಸ್ಟ್ ಇಲ್ಲ ಎದೇಲಿ ಧೈರ್ಯ ಇಲ್ದಿದ್ರೆ ಹಾಗೆ ಆಗುದು ಕೇಳ ಮಗನೇ ನೀನ್ ಮೆಜಾರಿಟಿಗೆ ಬಂದು ಮೂರು ವರ್ಷ ಆಯ್ತು ನೀನ್ ಯಾರಿಗೂ ಹೆದರ್ಕೋಬೇಕಾಗಿಲ್ಲ ನೀನ್ ಇಷ್ಟ ಬಂದಂತೆ ನನಗೆ ಎಲ್ಲ ಇಲ್ಲಿದೆ ಇದೆಲ್ಲ ನಿನ್ನದೇ ಡಾರ್ಲಿಂಗ್ ಒಂದ್ ರೂಪಾಯಿ ನಿಕ್ಕಿದೆ ಅದು ತಗೊಂಡ್ರು ಬಾಯ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಶೇಖರ್ ಡು ಯು ಹ್ಯಾವ್ ಟು ಗೋ ಡಾರ್ಲಿಂಗ್ ನಮ್ಮಣ್ಣ ಅಮೆರಿಕಾದಿಂದ ಬಂದಿರ್ತಾನೆ ನಾನ್ ಹೋಗ್ಲೇಬೇಕು ಹಿ ಕ್ಯಾನ್ ವೇಟ್ ಕಮ್ ಆನ್ ಏನ ಚೆನ್ನಾಗಿದೆಯಾ ನಾನು ಆಗ್ಲೇ ಏರ್ಪೋರ್ಟ್ ಕೊಟ್ಟಿದ್ದೆ ದಾರಿಗೆ ಭಾರಿ ಆಕ್ಸಿಡೆಂಟ್ ಆ ಪೊಲೀಸ್ ಸ್ಟೇಷನ್ ಆಸ್ಪತ್ರೆ ಆಸ್ಪತ್ರೆಯಿಂದ ಪೊಲೀಸ್ ಸ್ಟೇಷನ್ ಅಂತ ತಿರುಗಿ 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 ಅದರಲ್ಲೇ ಹೊತ್ತ ಹೋಯ್ತಣ್ಣ ಬೈದಿ ಬೈ ಹೇಗದ ಇದೆಯಾ ಚೆನ್ನಾಗಿದೆ ಹಾಗಿತ್ತು ಟ್ರಿಪ್ಪು ಬಹಳ ಚೆನ್ನಾಗಿದೆ ತಮ್ಮನಿಗಿಂತ ಏನ್ ತಂದಿದೆಯಾ
ನಮಗೆ ಬಹಳ ಬೇಕಾದ ಒಂದು ಅಪೂರ್ವವಾದ ವಸ್ತುನ ತಗೊಂಬಂದಿದ್ದೀನಿ. ಏನಾದ್ರು ಡೈಮಂಡ್ಸ್ ಜುವೆಲ್ಸ್ ವಾಚಸ್ ಟರ್ಲಿಂಗ್ ಶೂಟಿಂಗ್ ಏನ ಅದು ಯಾವುದು ಅಲ್ಲ. ಯಜಮಾನ ಕೆಲಸಗಾರ ಅನ್ನೋ ಭೇದ ಇಲ್ಲದೆ ಪ್ರತಿಯೊಬ್ರು ದುಡಿದ್ರೇನೆ ಯಾವ ಕೈಗಾರಿಕೆ ಆದ್ರೂ ವೃದ್ಧಿ ಆಗೋದು ಅನ್ನೋ ಮಾಣಿಕ್ಯ ನೋಡಿ ನಾ ತಂದಿದ್ದೀನಿ. ಅದಕ್ಕೆ ವೇಷ ಫಾರಿನ್ ಸೂಟು ಬೂಟು ಎಲ್ಲ ಬಿಟ್ಬಿಟ್ಟು ಈ ಇಂಡಿಯನ್ ರೈಲ್ವೆ ಡ್ರೆಸ್ ಅಣ್ಣ ಸಾರ್ಥಕವಾಯ್ತು. ನಮ್ಮ ದೇಶ ಬೆವರಿನ ಬೆಲೆನ್ ತಿಳ್ಕೊಂಡಾಗಲೇ ಮುಂದುವರಿಯೋದು ಅದಕ್ಕಾಗಿ ಹೆಣಗೋದೇ ನನ್ನ ಉದ್ದೇಶ. ನನ್ನ ಪರದೇಶದ ವಿದ್ಯಾಭ್ಯಾಸದ ಫಲ ನನ್ನ ಜೀವನವೇ ಅದಕ್ಕೆ ಮೀಸಲು. ಅದೆಲ್ಲ ನಂಗೆ ಅರ್ಥ ಆಗಲ್ಲ. ನನ್ನ ಪ್ರಪಂಚನೇ ಬೇರೆ, ನಾನು ಹಾಗೆ ನೀನು ಹೀಗೆ. ನನಗೆ ಅರ್ಜೆಂಟ್ ಆಗಿ ಕೆಲಸ ಇದೆ, ಬರ್ತೀನಿ. ಶೇಖರ್ ಕೆಲಸ ಇದೆ. ರೇ ಭಟ್ರೆ, ಓ ಭಟ್ರೆ, ಕೂಗಿದ್ದು ಕೇಳಿಸ್ಲಿಲ್ಲೇನ್ರಿ? ಚೆನ್ನಾಗೇ ಕೇಳಿಸ್ತಾ ಇದೆ, ಆದ್ರೆ ನಿನ್ನ ಹತ್ರ ನಿಂತ್ಕೊಂಡು ಮಾತಾಡೋಷ್ಟು ಕೂಸತ್ತಿಲ್ಲ ನನ್ಗೆ. ನಮ್ಮ ರಾಯರಿಗೆ ಟಿಫನ್ ಕೊಡ್ಬೇಕು. ಹ್ಮ್, ಆಮೇಲೆ ಕೊಡೋರಂತೆ. ನೀವು? ನಾನೇ. ಏಕೆ ನೀನ್ ರಾಯರ್ ಇದು? ನೀವು ಹೀಗೆ ಹೇಗೆ ಅಲ್ಲ, ಸಿಂಹಾಸನದಲ್ಲಿ ಇರಬೇಕಾದ ರಾಜ ಬೀದಿ ಜಗಲಿ ಮೇಲೆ ಕೂತ ಹಾಗೆ, ದೊರೆ ಏರ್ ಕಂಡೀಷನ್ ರೂಮ್ ನಲ್ಲಿ ಇರಬೇಕಾದ ನೀವು. ಭಟ್ರೆ ಭಟ್ರೆ, ಹಾಳಾಗಬಲ್ಲವ ಅರಸಾಗಬಲ್ಲ ಅಂತ ಈ ಕೈಗಳು ಯಾವಾಗಲೂ ಕಷ್ಟಪಡೋದಕ್ಕೆ ಇಷ್ಟಪಡೋದು. ಏನಂತೀರಿ? ಓಹೋ, ನಡುವೆ ಹೋಗೋಣ. ಡ್ರೈವರ್! ಏ ಡ್ರೈವರ್! ಓ ಕಿವಿಡು! ಏನ್ರಮ್ಮಯ್ಯ? ಯಾಕಮ್ಮಯ್ಯ, ಏನಾಯ್ತು? ಹೆಚ್ಚು ಸಲ ಹಾರ್ನ್ ಮಾಡೋದು. ಕಾರ್ನಲ್ಲಿ ಹೋಗೋರಿಗೆ ದಾರಿ ಬಿಡಬೇಕು ಅನ್ನೋ ಬುದ್ಧಿ ಬೇಡ. ಎಲ್ಗಮ್ಮಯ್ಯ ಇಷ್ಟ ಅವಸರ? ಹೋಗಿ ಕಣಿ ಹೇಳು, ಬಾರ ಹೋಗೋಣ. ಅದಮ್ಮಯ್ಯ, ಅವನ್ನ ಹೋಗಿ ಸಾಯ ಕೊಳ್ಳೋಣ. ಏನಮ್ಮಯ್ಯ? ನಮ್ ಕಾರ್ ಕೆಟ್ಟೋಯ್ತು, ದಯವಿಟ್ಟು ಸ್ವಲ್ಪ ರಿಪೇರಿ ಮಾಡ್ಕೊಡಿ ಸಾ. ಮೈನರ್ ಆಗಿದ್ರೆ ಮಾಡಬಹುದಾಗಿತ್ತು, ಇದು ಮೇಜರ್ ರಿಪೇರಿ. ಸಾರಿ, ಹೊತ್ತಾಗುತ್ತೆ. ಫ್ಯಾಕ್ಟ್ರಿ ಎಷ್ಟು ದೂರ ಇದೆ? ಯಾಕೆ ಪ್ರೊಪೇಟರ್ನ ಸ್ವಲ್ಪ ನೋಡ್ಬೇಕು. ಯಾರು ನೀವು? ಇವರು ಇವರೇ. ದೇವರೇ ಗತಿ! ಯಾಕೆ? ಅಯ್ಯೋ ಡೇಂಜರ್, ಮಹಾ ಡೇಂಜರ್. ವಯಸ್ಸಿಗೆ ಬಂದಿರೋ ನಿಮ್ಮಂಥ ರಸಗುಲ್ಲ ನೋಡಿದ್ರೆ ಆ ಕೊರ್ಮ ಖಂಡಿತ ಸುಮ್ಮನೆ ಬಿಡೋದಿಲ್ಲ. ಬರೀ ಕೆಟ್ಟವರಷ್ಟೇ ಅಲ್ಲ, ಮಹಾ ಅಸಹ್ಯ. ಅವನ ಮುಖ, ಅವನ ಮೀಸೆ, ಆ ದಾಡಿ, ಕುರೂಪಿ, ಅಬಾಬಾಬಾ, ಇದ್ರ ಮೇಲೆ ಕುಡುಕ ಬೇರೆ. ಕರೆಕ್ಟ್, ಓದಿದ ಅಯೋಗ್ಯ. ಮತಿ ಮತಿ, ಈ ಹಾಳು ವರ್ಕರ್ಸೆ ಹೀಗೆ ಹಣಕ್ಕೆ ಹಾಲು ತಿನ್ನೋದು, ಹೊರಗೆ ಬಂದು ಹೇಳಿಸೋದು. ಅವನ ಟ್ರೈನ್ ಹರಟೆ. ಅಪ್ಪ ಡ್ರೈವರ್, ಫ್ಯಾಕ್ಟ್ರಿ ಹೋಗೋ ದಾರಿ ತೋರಿಸ್ತೀಯಾ? ತೋರಿಸ್ಬೇಕ, ಬನ್ನಿ. ಅಮ್ಮಯ್ಯ, ಹೀಗೆ ನೆಟ್ಟು ಹೋಗಿ ಬಲ್ಕ್ ತಿರುಗಿ, ಆನಂದ್ ಸ್ವಲ್ಪ ಎಡಕ್ ತಿರುಕೊಳ್ಳಿ, ಅಲ್ಲಿ ಒಂದು ಮರ ಸಿಗುತ್ತೆ. ಎಲ್ಲರೂ ಆ ಮರನ ಹತ್ಬಿಡಿ. ಆ ಮರ ಹತ್ಬಿಡಿ, ಆ ಮರದ ಮೂಲೆ ಹೋಗಿ, ಅಲ್ಲೊಂದು ದೊಡ್ಡ ಬಂಡೆ ಸಿಗುತ್ತೆ. ಆ ಬಂಡೆನ ಹತ್ತಿ ಇಳಿರಿ, ಅಲ್ಲಿ ಕೆಳಗಡೆ ಒಂದು ಹಳ್ಳ ಸಿಗುತ್ತೆ, ಅದನ್ನ ದಾಟಿ ಆಮೇಲೆ ಒಂದು ಹೊಳೆ ಸಿಗುತ್ತೆ. ಆಮೇಲೆ ಈಚ್ಕೊಂಡು ಹೋಗಿ, ಶುದ್ಧ ತಲಹಾಸೆ. ಅಮ್ಮಯ್ಯ, ನಿನ್ ದಾರಿ ಕೇಳಿದ್ರೆ ನಾನು ಹೇಳಿದೆ, ಬೇಕಾದ್ರೆ ಹೋಗು, ಬೇಡದಿದ್ರೆ ಬಿಟ್ಬಿಡಿ. ನನಗೇನಂತಿವಾಗ ರಾತ್ರಿ ಬೇರೆ ಅಂತ ಬಂತು. ಡ್ರೈವರ್ ಸರ್, ಇಲ್ಲಿ ಇಳ್ಕೊಳ್ಳೋದಿಕ್ಕೆ ಎಲ್ಲಾದ್ರೂ ಪ್ರವಾಸಿ ಮಂದಿರ ಇದೆಯಾ? ಇಳ್ಕೊಳ್ಳೋದಿಕ್ಕೆ ಡೋಂಟ್ ವರಿ ಅಮ್ಮಯ್ಯ, ಇಲ್ಲೇ ಹತ್ತಿರದಲ್ಲಿ ನಂದೇ ಒಂದು ದೊಡ್ಡ ಬಂಗ್ಲೆ ಇದೆ. ಇವತ್ತು ರಾತ್ರಿ ಅಲ್ಲಿ ಇದು ಬಿಡಿ, ಬೆಳಗ್ಗೆ ಆಗುತ್ತೆ ಹೊರಟು ಹೋಗಿ. ನಮ್ಗೆಲ್ಲ ಬೇರೆ ರೂಮ್ ಇದೆ ತಾನೇ? ಎಲ್ಲ ಇದೆ, ಸ್ಪ್ರಿಂಗ್ ಕಾರ್ಡ್, ಡನ್ಲ ಪಿಲ್ಲೋ, ಕಾಲಿಂಗ್ ಬೆಲ್ಲು, ಸರ್ವೆಂಟ್ಸು, ಎಲ್ಲ ರೆಡಿ ಆಗಿದೆ. ಕಮಾನ್ ಬನ್ನಿ ನಮ್ಮ ಜೊತೆನಲ್ಲಿ. ಸ್ವಲ್ಪ ಜೋರ ನಡ್ಕೊಂಡ್ಬನ್ನಿ. ಏ ಡ್ರೈವರ್, ಇನ್ನು ಎಷ್ಟು ದೂರ? ಅಮ್ಮ ಮಾತ್ರ ಒಂದು 2-3 ಮೈಲಿ ಅಷ್ಟೇ. ಅಯ್ಯೋ, ಕಾಲೆಲ್ಲ ಬಿದ್ದಾಯ್ತು. ಅಯ್ಯೋ ಪಾಪ, ಕಾಲೆಲ್ಲ ಬಿದ್ದಾಯ್ತಾ? ಗೋಂದ ಹಾಕಿ ಅಂಟಿಸ್ಕೊಡ್ತೀನಿ ಬಾ. ದೀಪ ಹಾಕಿ, ದೀಪ ಬನ್ನಿ. ಹೇಗಿದೆ ಸೀರೆ? ನಮ್ಮ ಮನೆ
ಖಂಡಿದ್ದಿನ ಕೂತ್ಕೋ ಅಮ್ಮಯ್ಯ, ಏನು ಮಾನ ಸರೋವರದಿಂದ ಹುಟ್ಟಿ ಬಂದ ಹಾಗೆ ಆಗ್ತಾ ಇದೆಯಲ್ಲ. ಅದೇನೋ ಹೇಳ್ತಾರಲ್ಲ ಗಾದೆ, ಧರ್ಮಕ್ ಧಕ್ಕೆ ಕೊಟ್ರೆ ಹಿತ್ತು ಹೋಗಿ ಮರ ಹಾಕದಂತ ಮರ. ಇದೇನಾ ನಿನ್ ಬಂಗ್ಲಾ ಅಂದಿದ್ದು? ಅಪ್ಪ, ಹಸಿವು ಅಂದ್ರೆ ಹಸಿವು, ಹೊಟ್ಟೆ ಕಾದೋಗ್ತಾ ಇದೆ. ಮರಳ್ ಕಾಡಿನಲ್ಲಿ ಬಂದು ಪಾನಕ ಅಂದ್ರೆ ಸಿಕ್ಕುತ್ತೇನೋ? ನಿಮಗೆ ಪಾನಕ ಸಿಗುತ್ತೋ ಇಲ್ಲೋ, ಇಲ್ಲಿರೋ ಸೊಳ್ಳೆಗಳಿಗಂತೂ ಇವತ್ತು ಶ್ರೀರಾಮನವಮಿ. ಕೊಳ್ಳಲ್ಲನ್ನು ಓದಿದನು ಕೃಷ್ಣ, ಕೊಳ್ಳಲ್ಲನ್ನು ಓದಿದನು ಸ್ವಾಮಿ, ಕೊಳ್ಳಲ್ಲನ್ನು ಓದಿದನು ಅಯ್ಯ, ಕೊಳ್ಳಲ್ಲನ್ನು ಓದಿದನು ಅಯ್ಯ. ಅಮ್ಮಯ್ಯ ಅಯ್ಯಯ್ಯೋ, ನಿನ್ನ ಯಾರಮ್ಮಯ್ಯ ಕರೆದಿದ್ದು? ಪುಟ್ಟಮ್ಮಯ್ಯ. ಓ ಲೀಡರ್ ಅಮ್ಮಯ್ಯ, ಕೋಗಿಲೆ ಧ್ವನಿ ಅಂತ ಅಮ್ಮಯ್ಯ, ಅಲ್ಲಿರೋರಿಗಿಂತ ಸ್ವಲ್ಪ ಚೆನ್ನಾಗಿರೋ ಚಿಕ್ಕಮ್ಮಯ್ಯ. ಏನಪ್ಪ, ಏನ್ ಬೇಕು? ನನಗೆ ಸ್ವಲ್ಪ ಚಳಿ ಆಗ್ತಾ ಇದೆ, ಯಾಕೋ ಜ್ವರನೂ ಬರೋ ಹಾಗಿದೆ. ಸ್ವಲ್ಪ ಅವಕಾಶ ಕೊಟ್ರೆ ಒಳಗಡೆನೆ ಬಂದು ಮೂಲೆಯಲ್ಲಿ ಸವರ್ಸ್ಕೊಂಡ್ಬಿಡೋಣ ಅಂತ. ಏನಾಯ್ತು ಏನಾಯ್ತು? ಏನು ಸದ್ದು ಸದ್ದು? ಏನಿಲ್ಲ ಅಮ್ಮಯ್ಯ, ಅದು ಹುಲಿ. ಎಲ್ರು ಹೀಗೆ ಗಟ್ಟಿಯಾಗಿಡ್ಕೊಂಡ್ರೆ ನಾನು ಏನ್ ಹೇಳಿ? ಸ್ವಲ್ಪ ಬಿಟ್ಟು ಮಾತಾಡಿ, ಕುಟುಕು ದೂರ ಕುಟುಕು. ಏನ್ ಹುಲಿ, ಎಲ್ಲಿ ಹುಲಿ? ಅಯ್ಯ, ಇದು ಸುತ್ತಮುತ್ತ ಕಾಡಿದ್ರೆ ದೂರದಿಂದ ಎಲ್ಲೋ ಅರ್ಚುಕೊತಾ ಇದೆ ಅಷ್ಟೇ. ಒಂದೊಂದು ಸಲ ಒಂದೊಂದು ಸಲ ಹೇಳ್ರಿ. ಏನ್ ಹೇಳಿ, ಏನ್ ಹೇಳ್ತಾ ಇದ್ದಿದ್ದು ನಾನು? ಓಹೋ, ಹುಲಿ ವಿಷಯ ಅಂದ್ರೆ ಒಂದೊಂದ್ ಸಲ ಅರ್ಧರಾತ್ರಿಯಲ್ಲಿ ಹುಲಿ ಈ ಮನೆ ಬಾಗಿಲಿಗೆ ಬಂದ್ಬಿಡ. ಬರ್ಲಿಲ್ಲ ಬರ್ಲಿಲ್ಲ, ಒಳ್ಳೆ ಸರ ಆಯ್ತಲ್ಲ. ಕರಡಿ ಕರಡಿ ಕರಿ ಕರಡಿ, ಬೆಳಗಿನ ಜಾವ 5 ಗಂಟೆ ಬಂದ್ಬಿಡ್ತಿಲ್ಲ, ಬಂದಿಲ್ಲ ಇನ್ನ. ಯಾಕಿಷ್ಟು ಗಾಬರಿ? ಆಮೇಲೆ ಸ್ವಾಮಿ ಬರ್ತಾರೆ. ಸ್ವಾಮಿ? ಸ್ವಾಮಿ ಏನಿದು? ಅವು ಕರಿ ನಾನು ಕೈ ಬಿಟ್ಟು ಮಾತಾಡ್ ನಾನು ಹೇಳ್ತೀನಿ. ಬನ್ನಿ ಸರ್. ಒಳಗೆ ಅಲ್ಲಿ ಮಲ್ಕೊಳ್ಳಿ. ಅಲ್ಲೇ ಮಲ್ಕೊಳ್ಳಿ ಚೇ. ಎಲ್ಲಾದ್ರೂ ಒಂದ್ ಕೆಲಸ ಮಾಡು, ನಿನಗೆ ಬೇಜಾರಾದ್ರೆ ನನ್ನ ಜೊತೆ ಕೂತ್ಕೋ, ನೀನೆಲ್ಲ ಹೋಗಿ ಮಲ್ಕೊಳ್ಳಿ. ಬರಂತೀಯ ಮಾಗಿ ಕೇಳಿ, ನೀವು ಒಳ್ಳೇದಲ್ಲ, ಬನ್ನಿ ಸರ್. ನನಗೆಲ್ಲ ಹೋಗಿತ್ತ, ಪರವಾಗಿಲ್ಲ. ಇದೆ ಅಮ್ಮಯ್ಯ, ಬಿಡು ಬಿಡು ನನ್ನದಮ್ಮಯ್ಯ, ಇದೆ ಇದೆ ಅಮ್ಮಯ್ಯ, ಬಿಡು ಬಿಡು ನನ್ನದಮ್ಮಯ್ಯ. ರೂಪು ಸೊಗಸು, ಒಳ್ಳೆ ವಯಸ್ಸು, ಕೆಣಕ ಬೇಡಿರಿ ನನ್ನ ಮನಸ್ಸು. ಇದೆ ಇದೆ ಅಮ್ಮಯ್ಯ, ಬಿಡು ಬಿಡು ನನ್ನದಮ್ಮಯ್ಯ. ಮೊದಲೇ ಇರಲು ಕತ್ತಲು, ಧವ ಧವಾಯಿ ಎದೆಯಲು. ಮೊದಲೇ ಇರಲು ಕತ್ತಲು, ಧವ ಧವಾಯಿ ಎದೆಯಲು. ಮುಂದೆ ಮುಟ್ಟಲು ನಡುಗಿ ತಳಿಯೊಳು, ಮೈಯ ಮುಟ್ಟಲು ನಡುಗಿ ತಳಿಯೊಳು. ನಾ ಹೇಗೆ ಹೇಳಲಿ ಮಾತೊಳು ಮಬ್ಬಾ. ಇದೆ ಇದೆ ಅಮ್ಮಯ್ಯ, ಬಿಡು ಬಿಡು ನನ್ನದಮ್ಮಯ್ಯ. Thank you.
ಹೆಣ್ಣಿನಾಸೆ ಇಂದಿಗೆ ಸಾಕು, ಈ ತಮ್ಮ ಗಂಡಿಗೆ ಸಾಕು. ಹೆಣ್ಣಿನಾಸೆ ಇಂದಿಗೆ ಸಾಕು, ಮುಗಿಯ ತಮ್ಮ ಗಂಡಿಗೆ ಸೋಕು. ಐದು ಹೆಣ್ಗಳು ಹತ್ತು ಕಂಗಳು, ಐದು ಹೆಣ್ಗಳು ಹತ್ತು ಕಂಗಳು, ನನಗೇನು ತೋರದು ಮಾಡಲು ಹಬ್ಬಪ್ಪ. ಉಂಟೆ ಉಂಟೆ ಅಮ್ಮಯ್ಯ, ಬಿಡು ಬಿಡು ನನ್ನ ಅಮ್ಮಯ್ಯ. ಕೆಂಪು ಕೆಂಗೆ ಕಂಡರೆ ನಿನ್ನ ಕೃತಿಗೆ ತುಂಬರು, ಕೆಂಪು ಕೆನ್ನೆ ಕಂಡರೆ ನನ್ನ ತುಟಿಗೆ ತೊಂದರೆ. ಚೆಲುಗೆ ನಕ್ಕರೆ ಕೈಗೆ ಸಿಕ್ಕರೆ, ಚೆಲುಗೆ ನಕ್ಕರೆ ಕೈಗೆ ಸಿಕ್ಕರೆ, ಈ ತೋಳ ಸೆರೆಯೇ ಆಸರೆ ಹಬ್ಬಬ್ಬಾ. ಉಂಟೆ ಉಂಟೆ ಅಮ್ಮಯ್ಯ, ಬಿಡು ಬಿಡು ನನ್ನ ತಮ್ಮಯ್ಯ. ರೂಪು ಸೊಗಸು ಒಳ್ಳೆ ಬಯಸು, ಕೆಣಕ ಬೇಡಿರಿ ನನ್ನ ಮನಸ್ಸು ಹಬ್ಬಬ್ಬ. ಪಪ್ಪರ ಬಪ್ಪ ಪಪ್ಪರ ಬಪ್ಪ ಪಪ್ಪರ ಬಪ್ಪ ಪಪ್ಪ ಪಪ್ಪರ ಬಪ್ಪ ಪಪ್ಪರ ಬಪ್ಪ ಪಪ್ಪರ ಬಪ್ಪ ಪಪ್ಪ ಪಪ್ಪರ ಬಪ್ಪ ಪಪ್ಪರ ಬಪ್ಪ ಪಪ್ಪರ ಬಪ್ಪ ಪಪ್ಪರ ಪಪ್ಪರ ಬಪ್ಪ ಪಪ್ಪರ ಬಪ್ಪ ಪಪ್ಪರ ಬಪ್ಪ ಪಪ್ಪರ ಪಪ್ಪರ ಬಪ್ಪ ಪಪ್ಪರ ಬಪ್ಪ ಪಪ್ಪರ ಬಪ್ಪ ಪಪ್ಪರ ಪಪ್ಪರ ಬಪ್ಪ ಪಪ್ಪರ ಬಪ್ಪ ಪಪ್ಪರ ಬಪ್ಪ ಪಪ್ಪರ. ಇವಳು ಪಂಕಜ, ಅವಳು ವಾಸಂತಿ. ಅಮೇರಿಕಾ ಮೇರಿ, ರೋಸಿ, ಕ್ಯಾಥರಿನ್, ವಯಲೆಟ್, ಡಾರ್ಲಿಂಗ್, ಈ ತರ ಸ್ವೀಟ್ ನೇಮ್ಸ್ ಇರುವಂತಹ ಹುಡುಗಿಯರು ಬಹಳ ಹೆಚ್ಚು. ನೋಡಿ ಅಲ್ಲಿನ ಹುಡುಗಿಯರು ಆಫೀಸ್ ರೂಮ್ಗೆ ಬಂದ್ರೆ ಎಷ್ಟು ಸೋಷಿಯಲ್ ಆಗಿರುತ್ತಾರೆ ಗೊತ್ತೆ. ಒಬ್ಳು ಟೇಬಲ್ ಮೇಲೆ, ಒಬ್ಳು ಕುರ್ಚಿ ಮೇಲೆ, ಒಬ್ಳು ಪಕ್ಕದಲ್ಲಿ, ಇನ್ನೊಬ್ಳು ಮಿಸ್ಟರ್ ಕುಮಾರ್. ಹಾಗಂತ ನಿನ್ನ ಕಸ್ಟಮ್ ಹೇಳಿದೆ, ಡೋಂಟ್ ಮಿಸ್ಟೇಕ್. ಹೇಳಿ, ನಾನೇನ್ ಸಹಾಯ ಮಾಡಬಲ್ಲೆ? ನಾವು ಬರ್ತಾ ಇದ್ದಾಗ ಕಾರ್ ಕೆಟ್ಟು ಹೋಯ್ತು, ಅದಕ್ಕೆ ಅದಕ್ಕೆ ನಮ್ ಕಾರ್ ಡ್ರಾಪ್ ಮಾಡೋದಕ್ಕೆ ಹೇಳ್ತೀನಿ. ಪ್ಲೀಸ್ ಗಿವ್ ಮಿ ಕಂಪನಿ. ಅಯ್ಯೋ ಬೇಡ, ನಮ್ಗೆ ಅಭ್ಯಾಸ ಇಲ್ಲ. ಗೊತ್ತಾಯ್ತು, ನಾವು ಬರ್ತೀವಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಯಾಕೆ ಅಡ್ಜೆಕ್ಟ್ ಮಾಡ್ತಿದ್ದೀರಿ? ರಾಜು ರಾಜು, ನಮ್ಮ ಅತಿಥಿಗಳು ಬಂದಿದ್ದಾರೆ. ಇವರು ನನ್ನ ಕಾರಲ್ಲಿ ಕರ್ಕೊಂಡು ಹೋಗಿ ಮನೆಗೆ ಬಿಟ್ಟಿದ್ದ. ತುಂಬಾ ಥ್ಯಾಂಕ್ಸ್ ಮಿಸ್ಟರ್ ಕುಮಾರ್. ಯುವರ್ ವೆಲ್ಕಮ್, ಯುವರ್ ವೆಲ್ಕಮ್. ಬೈ, ಗುಡ್ ಬೈ. ಮತ್ತೆ ನೋಡೋಣ, ಆದಷ್ಟು ಬೇಗ ನೋಡೋಣ. ಬನ್ನಿ ಕೂತ್ಕೊಳ್ಳಿ. ಅಮ್ಮ ಅಮ್ಮ ಅದು ಬಂದಿರ ಅಮ್ಮ, ನಿನ್ನೆ ಹೋದಳು, ಈಗ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡ್ಬೇಕು ಅಂತಿದ್ದೆ. ಏನ್ ಮಾಡ್ಲಿಮ್ಮ, ಸಮಯದಲ್ಲಿ ಕಾರ್ ಕೈ ಕೊಟ್ಬಿಡ್ತು. ಮತ್ತೆ ಹೇಗ್ ಬಂದ್ರಿ? ಶುಗರ್ ಫ್ಯಾಕ್ಟ್ರಿ ಓನರ್ ಇದ್ದಾರಲ್ಲ ಮಿಸ್ಟರ್ ಕುಮಾರ್, ಅವ್ರ ಕಾರ್ ನಲ್ಲಿ ಕಳ್ಸ್ಕೊಟ್ರು. ಹಾಗಾದ್ರೆ ಆಗ್ಲೇ ಒಬ್ರನ್ನೊಬ್ರು ನೋಡಿ ಸತ್ತು ಮಾಡ್ಕೊಂಡ್ಬಿಟ್ರಿ ಅಂದಿ. ಅಮ್ಮಯ್ಯ, ಡೇಂಜರ್ ಡೇಂಜರ್. ಸಕ್ಕರೆ ಕಾರ್ಖಾನೆ ಓನರು ಶುದ್ಧ ಡ್ರಂಕರ್ಡ್ ಹೆಂಡ್ ಗುಡ್ಕ. ನೀರಾದ್ರೆ ನಮ್ಮ ಮಾತು ಬರಾಕೋದಕ್ಕೆ ಏನು ಅಂದ್ರೆ, ಕೋಟಾಧೀಶ್ವರ ನಮ್ ತರುಣ್ ನೋಡಿದಾನೆ, ಅಪ್ಪ ಅಮ್ಮ ಯಾರು ಅಂತ ವಿಚಾರಿಸಿದಾನೆ, ಮನಸೊಪ್ಪಿ ತನ್ನ ಕಾರ್ನಲ್ಲೇ ಮನೆಯವರೆಗೂ ಕಳಿಸಿದ್ದಾನೆ. ಇದಕ್ಕಿಂತ ಇನ್ನೇನು ಇರ್ಬೇಕು? ಸಿನಿಮಾ ಸರ್ವ ಹುಡುಗ ಲಕ್ಷಣವಾಗಿದೆ ಅಂತಾನೆ, ಕೆಂಪುಗೆ ದಪ್ಪಗೆ ಬಾಯಿ ತುಂಬಾ ಮಾತಾಡ್ತು ಅಂತಾನೆ, ಮಾತು ಮಾತಿಗೆ ಜೋವಿಂದ ನೋಡಿನ ಕಂತೆ ತೆಗೆದು ಎಷ್ಟಾಡ್ತಿರ್ತಾನೆ. ಎಷ್ಟಾಡ್ತಿರ್ತಾನೆ
ಹಾಗೆ ಹೆಂಡ ಶೀಶಗಳನ್ನ ಉರುಳಾಡಿಸ್ತಾನೋ ಇರ್ತಾನೆ. ಇನ್ನೊಂದ್ ಸಲ ನಮ್ಮ ಮಾತಿಗೆ ಬಾಯಿ ಹಾಕಿದ್ರೆ ನೀನ್ ಕಟ್ಟಬಾಳ ಹಾಕ್ಬಿಟ್ಟು ನೋಡು. ಏನಮ್ಮ ಸರ್ ಹುಡುಗ ಒಪ್ಪಿದಂತಾನೆ? ಯಾಕೆ ಕೋಟಿ ರೂಪಾಯಿ ಆಸ್ತಿ, ನಾಲ್ಕು ಬಂಗ್ರೆ, ಹತ್ತು ಕಾಲು, ಶುಗರ್ ಫ್ಯಾಕ್ಟ್ರಿ, ಚಿನ್ನ, ಬೆಳ್ಳಿ, ನಗ, ನಾಣ್ಯ ಬೇಕಾದ್ರೆ ನೋಡಿನ ಕಂತೇಲೆ ಹಾಕಿ ಹೊಂದ್ಕೊಂಡು ಮಹಾಲಕ್ಷ್ಮಿಯಾಗಿ ಮಲ್ಕೋಬೋದಲ್ಲೇ. ನಾನೇನು ನನ್ನ ಪ್ರಾಣ ಹೋದ್ರು ನಿನ್ನ ಅವನಿಗೆ ಕೊಟ್ಟು ಮದುವೆ ಮಾಡೋದು ಅಷ್ಟೇ. ಹೌದು ಹೌದು ಹೌದು, ಬೆಳಿಗ್ಗೆ ಸೂರ್ಯ ಹುಟ್ಟದಾಗಿನಿಂದ ಹಿಡಿದು ಸಂಜೆ ಸೂರ್ಯ ಮುಳುಗೋ ತನಕ ಕೈಯಲ್ಲಿ ಬ್ಯಾಕ್ 69 ಹೆಜ್ಜೆ ಹೆಜ್ಜೆ ಹುಡುಗಿಯರು ಮಾತಿದ್ರೆ ಬನವಾಸಿನ ಅಮೆರಿಕ. ಅಮ್ಮ ಮದುವೆ ಹುಡುಗಿ ತಾಯಿ ಹಣ ಇದೆ ಅಂತ ಹುಡುಗಿನ ಕೊಟ್ಟು ಕಣ್ಣೀರಲ್ಲಿ ಕೈತಲೆ ಹಾಡು ಮಾಡ್ಬೇಡಿ. ಯಾರು ನಾನು ಗೊತ್ತಾಗಿಲ್ಲ? ಭೂಪತಿ ಗಂಡು, ಮದುವೆ ಬಿಸಿಲಿರೋ ನಾವು ತರಣ. ಅಮ್ಮಯ್ಯ ನಮ್ ವಿಷಯ ಸ್ವಲ್ಪ ಹೇಳು. ಅಮ್ಮ ಆ ಕುಮಾರ್ ಇದ್ದಾರಲ್ಲ ಅವ್ರ ಫ್ಯಾಕ್ಟ್ರಿ ಕಾರ್ ಡ್ರೈವರ್ ಮಿಸ್ಟರ್ ರಾಜು ಅಂತ. ಸ್ವಲ್ಪ ಆದ್ರೂ ಅದಕ್ಕೆ ಅಂತ ಸುಧಾರ ಇದೇನು ನಿಮ್ ಮಾವನ ಮನೆ ಅಂತ ತಿಳ್ಕೊಂಡ ಸ್ವಲ್ಪ ನಾನು ಬಂದು ದಾಂಡ ಹೋಗೋದಕ್ಕೆ. ಅಮ್ಮ ಅವ್ರೇನು ನಿಮ್ ಮನೆ ಐಶ್ವರ್ಯ ಕೊಳ್ಳೆ ಹೊಡೆಯಕ್ ಬಂದಿಲ್ಲ, ನನ್ನ ಮನೆಯವ್ರಿಗೂ ಬಿಟ್ಬಿಟ್ಟು ಹೋಗಕ್ ಬಂದ್ರು. ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ರಾಜು, ನಮ್ಮ ಅಮ್ಮನ ಸ್ವಭಾವನೇ ಹೀಗೆ. ನ್ಯಾಯನೇ, ನಾಡಿದ್ದು ಗುರುವಾರ ಅಲ್ಲ, ನೀವು ನಿಮ್ ತಂದೆ ತಾಯಿಗಳನ್ನ ಕರ್ಕೊಂಡು ನಮ್ಮ ಮನೆಗೆ ಬರ್ಬೇಕಂತೆ ಬಾಸ್ ಹೇಳಿದ್ದಾರೆ. ನಾನು ಬರ್ತೀನಿ ಸರ್. ಬರ್ತೀನಿ ಸರ್. ನಮಸ್ತೆ. ಬರ್ತೀನಿ ಅಮ್ಮ ಅವರೇ. ಇವತ್ತಲ್ವೇ ಆಯ್ತು. ಉಂಟೇ ಅಮ್ಮಯ್ಯ ಬಿಡು ಬಿಡು. ಯಾರು ಕುಮಾರ್? ಏನು ಕಾಕೆ ಬಟ್ಟೆ ಅಲಂಕಾರ? ಇವತ್ ಹೆಣ್ಣೋಡಕ್ ಹೋಗಿದ್ನಲ್ಲ ಅದಕ್ಕೆ ಹೊಸ ಬಟ್ಟೆ ಅಲಂಕಾರ. ಹೆಣ್ಣುಡುಗೆ? ಯಾರ ಮನೆಗೆ? ಅದೇ ನಿಮ್ ಸಕಲೇಶ್ಪುರದ ಶ್ಯಾಮರಾಯರ ಮನೆಗೆ. ಅವ್ರ ಮನೆಗೆ? ಏನದು ಅವರು? ಅವ್ರೇನಂತಾರೆ, ತುಂಬಾ ಸಂತೋಷ ಪಟ್ರು ಆ ಹೆಣ್ಣನ್ ತಾಯಂತೂ ಬಾಯಿ ತುಂಬಾ ಮಾತಾಡಿದ್ದು ಮಾತಾಡಿದ್ದೆ ಮಾತಾಡಿದ್ದು. ಹಾಗಾದ್ರೆ ಹುಡುಗ ಹುಡುಗಿನ ಒಪ್ಪದ ಹಾಗೇನೆ? ಹುಡುಗಿನೂ ಹುಡುಗನ್ನ ಒಪ್ಪದ ಹಾಗೇನೆ. ಅದೇ ಗೊತ್ತಾಯ್ತು ನಿನ್ಗೆ ಹುಡುಗಿನ ಹೇಳಿದ್ದೇನು ಬಾಯಿ ಬಿಟ್ಟು? ಯಾವ ಹುಡುಗಿ ತಾನೇ ಬಾಯಿ ಬಿಟ್ಟು ಹೇಳ್ತಾಳೆ ರಾಮರಾಯರೇ? ನಾವು ಜಾನ್ ತಂಡದಿಂದ ಸ್ಪಷ್ಟವಾಗಿ ತಿಳ್ಕೋಬೇಕು. ಮೊದಲು ಯಾವಾಗ ಅಂತ ನಿಶ್ಚಯ ಮಾಡಿದೀಯಾ? ಅಲ್ಲಿ ಸ್ವಲ್ಪ ರಿಪೇರಿ ಕೆಲಸ ಮಾಡ್ಬೇಕು, ಅದ್ ಮುಗಿದ ತಕ್ಷಣ. ರಿಪೇರಿ ಅಂದ್ರೆ? ಅದೇ ಹುಡುಗಿ ತಾಯಿ ರಾಧಾಬಾಯಿ ಅವ್ರ ಬುದ್ಧಿನ ಸ್ವಲ್ಪ ರಿಪೇರಿ ಮಾಡ್ಬೇಕು. ಅಂದ್ರೆ ಅವ್ರಿಗೇನಾಗಿದೆ? ಹುಚ್ಚು, ಶ್ರೀಮಂತಿಗೆ ಹುಚ್ಚು, ಅದ್ ಯಾರಿಗಿದ್ರು ಅಪಾಯನೇ. ಇನ್ಮೇಲೆ ಲಕ್ಷಾಧಿಪತಿ ಅಳಿಯನ ಸಹವಾಸ ಸಾಕಪ್ಪ ಸಾಕು ಅನಿಸ್ಬಿಡ್ಬೇಕು. ಹಾಗಾದ್ರೆ ಅತ್ತೆ ಹುಚ್ಚು ಬೀಳಿಸಿ ಅಳಿನಾಗ್ಬೇಕು ಅನ್ನು. ಎಕ್ಸಾಕ್ಟ್ಲಿ. ಕಂಟ್ರೀಸ್ ನಲ್ಲಿ ಯಾವ ಶ್ರೀಮಂತರ ಮನೆ ಹುಡುಗನ್ನ ನೋಡಿ ಒಬ್ರು ಒಂತಿಯಾಗಿ ಓಡಾಡೋದಿಲ್ಲ. ಆ ಕಡೆ ಒಬ್ಳು, ಈ ಕಡೆ ಒಬ್ಳು. ನೋಡಿ ರಾಮ್ರೆ, ನಮ್ಮ ಮನೆ ಅಂದ್ರು ಮರದೇಶ ಕೃಷ್ಣ ಪರಮಾತ್ಮನೇ. ಹಾಗಂದ್ರೆ ಕುಳಿತು ಮನೆ ಅಂತ ಕಳೆ ಮಗನ್ ವೆರಿ ಗುಡ್ ವೆರಿ ಗುಡ್. ಕಮಾನ್ ಕಮಾನ್, ಯುವರ್ ಮದರ್ ಸ್ಪೀಕ್ಸ್ ವೆರಿ ವೆಲ್ ಇನ್ ಇಂಗ್ಲಿಷ್. ನನ್ನ ಅಮೆರಿಕ ಬೇಡ. ಏನಿಲ್ಲ, ಇದು ಬರೀ ಸ್ಕಾಚ್ ವಿಸ್ಕಿ ಅಷ್ಟೇ. ಅಭ್ಯಾಸ ಅಭ್ಯಾಸ ಮಾಡ್ಕೊಂಡ್ರೆ ಆಯ್ತು. ಪ್ಲೀಸ್ ಬೇಡ. ಡಾಲಿಂಗ್ ಕಮ್ ಆನ್. ನಂಗೆ ಅಪಶ್ಯ ನೋಡಿದ್ರೆ ವಾಕರಿಕೆ ಬರುತ್ತೆ. ಛೀ 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 ಛೀ, ಇನ್ ಅಮೆರಿಕ ಗರ್ಲ್ಸ್ ಎಲ್ಲರೂ ಡ್ರಿಂಕ್ಸ್ ತಗೋತಾರೆ. ತಗೋ, ಇಟ್ ಇಸ್ ಗುಡ್ ಫಾರ್ ಹೆಲ್ತ್. ಮದರಿಂದ ನೀವು ಏನಲ್ಲಿ ಅಣ್ಣ ಹೇಳಿದ್ಮೇಲೆ ಬೇಡ ಅನ್ನೋಕ್ಕಾಗುತ್ತೆ. ಅಣ್ಣಂದ್ರೆ ತಲೆಗೆಲ್ಲ ತಿರುಗಲ್ಲ ತಾನೇ? ನೋ ನೋ, ಮೈ ಮಾತ್ರ ಸ್ವಲ್ಪ ತಿರುಗುತ್ತೆ, ಹಾಗೆ ಡ್ಯಾನ್ಸ್ ಆಡುತ್ತೆ. ಸ್ವೀಟ್ ಟೈಮ್. ಸ್ವೀಟ್ ಟೈಮ್ ನಾಟ್ ಸ್ವೀಟ್, ಸ್ವೀಟ್ ಟೈಮ್. ಸ್ವೀಟ್ ಟೈಮ್ ಟು ಯು ಮೈ ಲವ್. Thank you.
ba Bangalore, ba 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 Bangalore, ba 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 Bangalore. Come and see my Bangalore, ba 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 Bangalore, ba 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 Bangalore, ba 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 Bangalore. Come and see my Bangalore. Nani. Ba 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 Bangalore, ba 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 Bangalore, ba 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 Bangalore, bandhu noju Bangalore. ನಾಳೆ ನಮ್ ಧಣಿನ ಮದುವೆ ಆಗೋರು ನಮ್ ಬಾಸು ಏಕವಚನದಲ್ಲಿ ಮಾತಾಡಿಸ್ಬಿಟ್ಟೆ. ಕ್ಷಮಿಸ್ಬಿಡಿ ಅಮ್ಮಯ್ಯಮ್ಮನವರೇ, ಕ್ಷಮಿಸ್ಬಿಡಿ. ಯಾಕೊಂಥರ ಮಂಕಾಗಿದ್ದಿರಲ್ಲ, ನಲ್ಕೊಂಡು ನಾಟಿ ಆಡ್ಕೊಂಡು ಜಿಂಕೆ ಹಾಯಿ ಓಡಾಡ್ಕೊಂಡಲ್ವೇ ಬೇಕಾದ್ದು ಮದುವೆ ತಕ್ಷಣ. ಯಾರಿಗೆ ಬೇಕಾಗಿದೆ ಈ ಮದುವೆ? ಯಾರಿಗೆ ಬೇಕಾಗಿದೆ ಮದುವೆ? ಯಾಕಮ್ಮಯ್ಯ, ನಮ್ ಧಣಿ ಪಸಂದ ಆಗಿಲ್ಲ, ನಿಮ್ ಮನ್ಸ್ ಹಿಡಿಸ್ಲಿಲ್ಲ. ಏನೋ ಸ್ವಲ್ಪ ಹುಡುಗಿರ ಜೊತೆ ಅಷ್ಟೋ ಇಷ್ಟೋ ಇದ್ರು ಹರಿ ಶ್ರೀಮಂತರು,
ಒಂದೆರಡು ಗುಟ್ಟಿಗೆ ವಿಸ್ಕಿ, ನಿಮಿಷಕ್ಕೊಂದ್ಸಲ ಬಗ್ಗಿಸ್ಕೊಳ್ಳೋ ಅಭ್ಯಾಸ ಇದ್ರು ತುಂಬಾ ವಿದ್ಯಾವಂತ. ದಿನಿಸಿಕೊಂಡು ಹತ್ತೋ ಇಪ್ಪತ್ತೋ ಚುಟ್ಟ ಸೇದಿದ್ರು ದುರಭ್ಯಾಸ ಯಾವುದೂ ಇಲ್ಲದೆ ಇರುವಂತಹ ಮನುಷ್ಯ. ರೇಸಿಗೀಸುವಂತ ಸದಾ ಹೋಗ್ಬಿಟ್ಟು ಬಂದ್ರು ತುಂಬಾ ಗುಣವಂತ ಮನುಷ್ಯನಿಗೆ. ಇದಕ್ಕಿಂತ ಒಳ್ಳೆ ಗುಣ ಇನ್ಯಾವ್ದು ಬೇಕು ಹೇಳು? ಯಾವ ಹೆಣ್ಣಿಗೆ ಆದ್ರೂ ಇಂಥ ಗಂಡಿಸಿಕೊಡ್ ತುಂಬಾ ಕಷ್ಟ ಅಮ್ಮಯ್ಯ. ರಾಜು ಯಾಕಮ್ಮಯ್ಯ ನನಗೆ ಬೇಕಾಗಿರೋದು ಶ್ರೀಮಂತ ನನ್ನ ಗಂಡ ಅಲ್ಲ, ಬಡವನಾದ್ರೂ ಚಿಂತೆ ಇಲ್ಲ, ನನ್ನ ಮನಸಾರ ಪ್ರೀತಿಸೋನಾಗಿರ್ಬೇಕು. ನೋಡಿದ್ರು ನೀರು ಸುರಿಸಿ ಸಂಪಾದನೆ ಮಾಡೋನಾದ್ರೂ ತಪ್ಪಿಲ್ಲ. ಹಾಗಾದ್ರೆ ನಮ್ ಗಣಿ ನನಗೆ ಹಿಡಿಸಲಿಲ್ಲ ಅನ್ನು, ಮತ್ತೆ ಇಷ್ಟು ದೂರ ಯಾಕೆ ಬಂದೆ? ಮದುವೆ ವಿಷಯ ಮಾತನಾಡೋಕೆ ಅವಕಾಶ ಕೊಟ್ಟೆ? ಇದೆಲ್ಲ ನಮ್ಮ ಅಮ್ಮನ ಸಡಗರ. ಅವ್ನ ಮಾತಕ್ಕೆ ಸ್ವಲ್ಪ ಎದುರಾಡಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೆದರಿಸ್ತಾಳೆ. ಅದಕ್ಕೆ ಹೆದರ್ಕೊಂಡು ಅವಳು ಆಡದಾಗೆಲ್ಲ ಕುಣಿಬೇಕಾಗಿದೆ. ಅಯ್ಯೋ ಪಾಪ, ನಿಮ್ಮನ್ನ ನೋಡಿದ್ ನನಗೆ ಅಯ್ಯೋ ಅನ್ಸುತ್ತೆ ಅಮ್ಮಯ್ಯ. ಅದನ್ನ ನಾನೇನ್ ಮಾಡ್ಲಿ? ಸರೋಜಾ, ಸರೋಜಾ. ಓಹೋ, ನಿಮ್ ಸೂಸೈಡ್ ಮಗಳು ಕೂತಿದ್ದಾರೆ, ಆಮೇಲೆ ಲೇಟ್ ಆದ್ರೆ ನಲ್ಲಿಗೆಲ್ಲ ಅದನ್ನ ನೇಣ ಹಾಕೊಂಡು ಪ್ರಾಣ ಬಿಟ್ಬಿಟ್ಟಾರೆ. ಓಡಿ ರಾಜು, ಬರ್ತೀನಿ ಬನ್ನಿ. ಐದು, ಐದರಿಂದ ಹತ್ತು, ಹತ್ತರಿಂದ ನೂರು, ನೂರಿಂದ ಸಾವಿರ, ಸಾವಿರದಿಂದ ಲಕ್ಷ, ಲಕ್ಷದಿಂದ ಕೋಟಿ. ಒಂದೇ ವರ್ಷದಲ್ಲಿ ಕೋಟಿ ಅಧೀಶರನಾಗಿ ನೋಟಿನ ರಾಶಿ ಮೇಲೆ ನಿದ್ರೆ ಮಾಡಬಹುದು. ಮಾಡಬಹುದು ಕನಸಿನಲ್ಲಿ. ನಿನ್ ತಲೆ ನಿಜವಾಗಲು ತತ್ತೈವತ್ ಸಾವಿರ ನೋಡುವಾಗ ಮ್ಯಾಜಿಕ್. ಛೋ ಮಂತ್ರ ಗಾಳಿ ಅಂದ್ರೆ ನೋಟಿನ ಮಳೆ. ಮಳೆ ನಿನ್ ಮುಖದ ಕೊಳೆ ಅಲ್ವೋ ನೋಟಿನ ಮಳೆನೇ ಸೂಸೋ ನಿನಗೆ. ಜುಜುಬಿ ಐವತ್ ಸಾವಿರ ಯಾಕಪ್ಪ? ಕ್ಯಾಪಿಟಲ್ ಬ್ಯಾಡ ಫೋನ್. ನಾಲ್ಕೈದು ಬ್ಲ್ಯಾಕು, ಸ್ಪೆಷಲ್ ಇಂಕು, ಸ್ಪೆಷಲ್ ಪೇಪರು, ಒಂದು ಚಿಕ್ಕ ಮಿಷಿನ್ನು, ಇದಕ್ಕೆಲ್ಲ ದುಡ್ಡು ಬೇಡ. ನಡಿ, ಕೇಳ್ತೀಯೋ ಇಲ್ಲ ಕದೀತೀಯೋ ಅದೆಲ್ಲ ಬೇಕಾಗಿಲ್ಲ. ಐವತ್ ಸಾವಿರ ತಂದ್ಬಿಡು. ಒಂದು ವಾರದಲ್ಲಿ ಟಕಟಕ 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 ಅಂತ ಲಕ್ಷಾಧೀಶ್ವರ ನಿಮ್ಮ ಅಣ್ಣನ ಹಂಗಿಲ್ದೆ ಇಲ್ಲದೆ ಇರೋ ಮೀಸೆನ ತಿರುಗಿಸ್ತಾ ಇರಬಹುದು. ಹಾಗೆ ಪೊಲೀಸ್ ಸರ್ಕಲ್ ಬೇಡಿ ಹಾಕಿಸ್ಕೊಂಡು ದ್ವೀಪಾಂತರ ಹೋಗ್ಬೇಕಾಗತ್ತೆ. ಅಯ್ಯ ನಾಗಪ್ಪ, ನಿನ್ನ ಸಹವಾಸ ಭಾರಿ ಡೇಂಜರ್. ಫೋನ್ ಮುಂದೆ ಕಿಂದ್ರೆ ಬರ್ತಾ ಇವನ್ಗೆ ಹೇಳ್ತಿರಲ್ಲ ನಮ್ ಪ್ಲಾನ್ ದಂಡ, ಇದಕ್ಕೆಲ್ಲ ದಿಲ್ ಇರ್ಬೇಕು. ಏ ದಿಲ್ವಾಲ, ಮಾಡಬಾರ್ದು, ಮಾಡಿದ್ರೆ ಆಗಬಾರ್ದಾಗತ್ತೆ. ಹುಷಾರ್. ಧೈರ್ಯಂ ಸರ್ವತ್ರ ಸಾಧನಂ ಕಣಮ್ಮ. ಮುಂದ್ ಬರಬೇಕು ಅನ್ನೋನಿಗೆ ಗುಂಡ್ಗೆ ಇರಬೇಕು ಗುಂಡ್ಗೆ. ನೋಡು, ನನಗೆ ನಿಂತರ ಮುಂದ್ ಬರಬೇಕು ಅಂತ ಆಸೆ ಇಲ್ಲ, ಬೇಕಾದ್ರೆ ನಾನು ಹಿಂದೆನೆ ಹೇಳ್ತೀನಿ. ಹೇಳ್ಬಿಟ್ಟ ಭಾರಿ ಬಿಸ್ನೆಸ್ ಪ್ರಪೋಸಲ್ ಟಕಟಕ 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 ಟಕಟಕ. ಶೇಖರ್, ಐ ಆಮ್ ಹಿಯರ್. ನಗಪ್ಪ, ಈ ಮುಟ್ಟಾಳಿನಿಂದ ಹಣ ಎಳಿಬೇಕು ಅಂತ ನಾವು ಕಾಯ್ತಾ ಇದ್ರೆ ನಾವೇ ಮುಟ್ಟಾಳರಾಗ್ಬಿಡ್ತೀವಿ. ನನಗೂ ಹಾಗೆ ಅನಿಸುತ್ತೆ. ಹೌದು, ಹೀಗ್ಯಾಕೆ ಮಾಡಬಾರ್ದು? ಏನು ನೀವು ಹೂಂದ್ರೆ ಐವತ್ ಸಾವಿರ ಏನು ಹತ್ತಾರು ಲಕ್ಷಕ್ಕೆ ಯಜಮಾನರಾಗ್ಬೋದು. ಹೇಳು ಏನ್ ಮಾಡ್ಬೇಕು? ನೀನೇ ಆ ಮನೆ ಅಳಿಯಂದ್ರಾದ್ರೆ ಹೇಗೆ? ಹೇಗು ಲತಾ, ನಿಮ್ಮನ್ ಕಂಡ್ರೆ ಒಂಥರ ಸ್ವಲ್ಪ ಹೋಗಿ ಬಂದು ಮಾಡ್ಕೊಂಡು ವಿಶ್ವಾಸದಿಂದ ಕಾಳಿ ಅಂತ ಶಾಸ್ತ್ರ ಕಟ್ಟುಬಿಡಿ, ಮುಗಿಹೋಯ್ತು. ಮದುವೆನ ಆಗೋಗುತ್ತೆ. ಹಣ ಈಗಿನ ಲಾ ಪ್ರಕಾರ ಪೃಥ್ವಿರಾಜರ ಸ್ವಪ್ನಲ್ಲಿ ಹೆಣ್ಮಕ್ಳಿಗೂ ಪಾಲಿದೆ ಅಂದ್ರೆ ಲತಾ ಶೇರು ನಿಮ್ದಾಗುತ್ತೆ. ಆಹಾ, ಬ್ರೈನ್ ಅಂದ್ರೆ ಇದು ಮಾಸ್ಟರ್ ಬ್ರೈನ್. ಇನ್ನು ಮೇಲೆ ನನ್ನ ಪ್ರಯತ್ನ ಎಲ್ಲ ಲತಾ ಕಡೆ. ಏನೈಭವ ಏನೈಭವ, ಹಣ ಇರೋದು ಹೆಚ್ಚಲ್ಲ, ಅದನ್ನ ಅನುಭವಿಸೋ ರೀತಿ ಗೊತ್ತಿರ್ಬೇಕು ಮನುಷ್ಯನಿಗೆ. ನಮ್ ಸರೋಜ ತಗೊಂಡು ಮಾಡಿದ್ಲು ಅಮೆರಿಕ ಅಳಿಯಂದ್ರನ್ನ ಕೈ ಹಿಡಿಯೋದಕ್ಕೆ. ನೀವೇನಂತೀರಾ? ಮೊದಲು ನೇತಾಡ್ತ ಇರೋ ಈ ಎರಡ ಅನಿಷ್ಠಾನ ಬಿಚ್ಚಿ ಲಕ್ಷವ ಗಂಟು ಹಾಕೋ, ಆಮೇಲೆ ನಾನೇನಂತೀನಿ ಅಂತ ಹೇಳ್ತೀನಿ. ಅಯ್ಯಯ್ಯೋ, ಅಳಿಯಂದ್ರಿಗೆ ಇದು ತುಂಬಾ ಇಷ್ಟ ಅಂದ್ರೆ ಇಷ್ಟ ಇಷ್ಟ. ನೀನು ಹೆಣ್ಕೊಂಡ್ರಲ್ಲ, ನಮ್ ಸರೋಜ ಹೆಣ್ಕೊಂಡ್ರೆ. ಅಬ್ಬಬ್ಬಾ, ನಿಮ್ಗಂತೂ ನಾನು ಸ್ವಲ್ಪ ಅಲಂಕಾರ ಮಾಡ್ಕೊಂಡ್ರೆ ಇರ್ಕೊಲ್ಲ. ಅಲಂಕಾರಕ್ಕೂ ಒಂದು ವಯಸ್ಸಿದೆ ಕಣೆ. ಹುಳಿತವರ ಮುಪ್ಪಾದ್ರೆ ಹುಳಿ ಮುಪ್ಪೇನು, ತಲೆಯಲ್ಲಿ ಎರಡು ಕೂದಲು ನರ್ತಿದೇವಂತೂ ನೀವು ತುಂಬಾ ಮುತುಕರಾಗಿ ಆಡ್ತಾ ಇದ್ದೀರಾ. ಅದಕ್ಕೆ ನಾ ಬಡ್ಕೊಳ್ಳೋದು, ಹಚ್ಕೊಳ್ರಿ ಹೇಳ್ರಿ ಅಂತ. ಆಮೇಲೆ ನನ್ನ ನುಂಗೋ ಹಾಗೆ ನೋಡೋರಂತೆ, ಲಗ್ನ ಯಾವಾಗ ಇಸ್ಕೋಣ ಹೇಳಿ. ಸರೋಜ ನಿನ್ ಮಾತು ಹೇಳ್ಬೇಡ. ಅರಿನ ಹುಡುಗಿ ಅವಳಿಗೆ ಕೇಳೋದು, ನಾನ್ ನೋಡಿ ಒಪ್ಪಿದ್ಮೇಲೆ ಹಿಂದಾಯ್ತು. ಮೆತ್ತಿಗೆ ಮೆತ್ತಿಗೆ ಚಾಮುಂಡೇಶ್ವರಿ ಅವತಾರ ಎತ್ಬೇಡ, ಇದು ನಮ್ಮನೆಯಲ್ಲ. ಒಳಗೆ ಬರಬಹುದೇ? ಬಂದಾಯ್ತಲ್ಲ. ನಮಸ್ಕಾರ ತಾಯಿ. ನಮಸ್ಕಾರ ಸರ್. ಏ ಪುಟ್ರಾಗೆ ಕಾಲ್ ಚೆನ್ನಾಗಿ ಹೊಡ್ಕೊಂಡ್ ಬಂದ್ಯಾ? ಅಯ್ಯೋ, ನಾನು ಈ ಮನೆಯಲ್ಲೇ ದಿನ ತಿರುಗಾಡ್ತಾ ಇರ್ತೀನಲ್ಲ ತಾಯಿ. ಅಳಿಯಂದ್ರೆ ಏನಾದ್ರೂ ಹೇಳ್ಕೊಳ್ತಿದ್ದೇನು? ಅವರೇನೂ ಹೇಳ್ಕೊಳ್ತಿರಲಿಲ್ಲ, ನಾನೇ ಬಂದೆ ನಿಮ್ಮನ್ನೇ ನೋಡೋಣ ಅಂತ ಬಂದೆ. ಈ ಕೊಳಕಲ್ ಕಾಕಿ ಬಟ್ಟೆ ಹಾಕೊಂಡು ನನ್ನ ನೋಡಕ್ ಬಂದಿದ್ಯಾ? ಅಯ್ಯೋ, ಕೊಳಕಲಲ್ಲ ತಾಯಿ, ಚೆನ್ನಾಗಿ ಒಗಿಸಿ ಐರನ್ ಮಾಡಿಸಿ ಹಾಕೊಂಡ್ ಬಂದಿದ್ದೀನಿ ನೋಡಿ. ನೋಡಿ, ನೀವು ಈ ಅಪ್ಲಿಕೇಶನ್ ಅಷ್ಟೊಂದು ಬಿಟ್ರೆ ಸಾಕು,
ನಿಮ್ ಕೇರ್ ಬಟ್ಟೆಗಳು ಹಾಕೊಂಡ್ ಬರ್ತೀನಿ. ತಿಳ್ಕೊಡು ಮೇಲೆ ಸಾಕೋ ಕೈ ಮುಟ್ಬೇಡ. ಇದನ್ ಏನಂದೆ ಅಪ್ಲಿಕೇಶ? ಇಲ್ಲ ನಿಮ್ ಅಪ್ಲಿಕೇಶನ್ ಸರಸ್ವತಿ ಮುರುಕು ಕಣೆ ನೀನು ತಾಯಿಲಿ. ಶ್ರೀಮತಿ ಆರ್ ಬಾಯಿ ಯವರಿಗೆ. ಬಾಯಿ ಅಂದ್ರೆ ನೀವೇ ತಾಯಿ ನೀವೇ. ನನ್ನ ಹೆಸರು ರಾಧಾಬಾಯಿ. ಅದೇ ಆ ಕೊನೆ ಎರಡು ಅಕ್ಷರ ತಾನೇ ಸ್ವಲ್ಪ ವಿಪರೀತವಾಗಿರೋದು, ಅದಕ್ಕೆ ನಾನೇ ಬಾಯಿ ಅಂತ ಬರದೆ. ನಾನು ನಿಮ್ಮ ಮಗಳು ಸರೋಜಳನ್ನು ಮನಸಾರ ಪ್ರೀತಿಸ್ತಿದ್ದೀನಿ. ಯಾವ ಯಾವ ಮನೆ ಹಾಳ ಯಾರು ಕೇಳಿ ನನ್ನ ಮಗಳನ್ನ ಪ್ರೀತಿಸಿದೀಯೋ? ಇಲ್ಲ ಇಲ್ಲ ಅಯ್ಯೋ ನನ್ನ ಮುಟ್ಟಬೇಡಿ, ನೀವು ಮಡಿಲಿದ್ದೀರಿ ದೂರ ನಿಂತ್ಕೊಳ್ಳಿ. ಏನು ಏನು ನನ್ನ ನನ್ನ ಇಲ್ಲ ಕೈ ಕೊಡ್ತೀನಿ. ನೀವು ಈ ಆದರ್ಶ ಪ್ರಣಯಗಳನ್ನು ಅಗಲಿಸದೆ ನಮ್ಮಿಬ್ಬರಿಗೂ ಮದುವೆ ಮಾಡಿ ಆಶೀರ್ವದಿಸಿ ನಿಮ್ಮ ದೊಡ್ಡತನನ ಉಳಿಸಿಕೊಳ್ಳಿ. ಇತಿ ನಿಮ್ಮ ಮಗಳನ್ನು ಮದುವೆ ಆಗೇ ಆಗ್ತೀನಿ ಅಂತ ಹಠ ಪಟ್ಟರೋ ರಾಜ. ಅಯ್ಯೋ 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 ನಿಜ ಏನಂತ ಕೇಳು. ಮಾರಿಕನ ಹೋದ ಮೇಲೆ ಅಂತ ನನ್ನ ಮಗಳ ಮೇಲೆ ಯಾಕಾಗಿತ್ತು ನಿಲ್ಕಣ್ಣು? ಆಕೆ ಒಂದು ಅಂತಸ್ತು ಬೇಡ. ತಿರುಪೆ ತಿಪ್ಪ ಉಪ್ಪಿನ ಊರ್ವಶಿ ಬೇಕು ಅಂದ್ರೆ ಸಿಗತಾಳೇನು? ನನ್ಗೆ ಊರ್ವಶಿ ಬೇಕಾಗಿಲ್ಲ, ನನಗೆ ಬೇಕಾಗಿರೋದು ನಿಮ್ಮ ಮಗಳು. ಅತ್ತಮ್ಮ ಪ್ರೀತಿಗೆ ಬಡತನ ಸಿರಿತನ ಅನ್ನೋ ಭೇದ ಇಲ್ಲ. ಮೋಟಾರ್ ಕಾರ್ ಓಡಿಸೋನು ನಿಂಗೆಂತ ಪ್ರೀತಿನೋ? ಈ ಮನೆಗೆ ರಾಣಿ ಆಗ್ಬೇಕಾದವಳನ್ನ ಸಾಕ್ರಿ ಹೆಂಗ್ ಮಾಡಕ್ ನೋಡ್ತೀಯನೋ? ಅತ್ತೆ ನಿಮ್ ಬುದ್ಧಿಗೆಲ್ಲೋ ಗೆದ್ದು ಹಿಡಿದಿದೆ. ನಿನ್ನ ಅವಿವೇಕದಿಂದ ಸರೋಜನ ಕಣ್ಣಲ್ಲಿ ನೀರು ಬರ ಹಾಗೆ ಮಾಡ್ಬೇಡಿ. ಅದು ಶ್ರೀಮತಿಗೆ ಕಣ್ಣೀರು ಕಣೋ, ಸುಪತ್ನಿ ಮೇಲೆ ಕೂತ ಹತ್ರೂ ಅದು ಹಿತವಾಗಿ ಇರುತ್ತೆ. ಅತ್ತೆ ಪ್ರಪಂಚದಲ್ಲಿ ಹಣವಲ್ಲ ಶಾಶ್ವತವಾದ್ದು. ಹಣ ಇವತ್ತು ಇಲ್ಲಿರುತ್ತೆ, ನಾಳೆ ಅಲ್ಲಿರುತ್ತೆ, ನಾಳಿದ್ದು ಅದು ಎಲ್ಲಿರುತ್ತೋ ಹೇಳಕ್ಕಾಗಲ್ಲ. ಶಾಶ್ವತವಾಗಿರೋದು ಯಾವುದು? ಗುಣ. ನನಗೇನೇನು ಗುಣ ಬೇಕಿಲ್ಲ. ಇವತ್ತು ಈ ಗುಣವಂತನ ನಿಕೃಷ್ಟ ಮಾಡಿದ ಕೈಯೇ ನಾಳೆ ನನ್ನ ಕಾಲುಗಳು ಹಿಡ್ಕೊಂಡು ಕಾಲುಗಳನ್ನ ತೊಳೆದು ಅಳಿಯ ನನ್ನ ಮಗಳ ಮದುವೆ ಮಾಡ್ಕೊಳಪ್ಪ ಅಂತ ಬೇಡ್ಕೋಬೇಕಾಗಿ ಬರುತ್ತೆ. ಆವಾಗ ಹೇಳ್ತೀನಿ ಇದು ಪುತ್ರನ. ನೀವು ಅಪ್ಪ ಹುಟ್ಟಿ ಬಂದ್ರು ನೀನು ಬೇಡ್ಕೊಳ್ಳೋದು ಸಾಧ್ಯ ಇಲ್ಲ ಕಣೋ. ಹುಡುಗಿ ಬರ್ತಾ ಇದೆ, ಇವನ್ ತಾನ್ ಮಾಡೋಣ. ನೀವೆಲ್ಲ ಸೇರಿ ಆ ಹುಡುಗಿನ ಹೊಡ್ಕೊಂಡು ಹೋಗ ಏರ್ಪಾಡು ಮಾಡಿ. ನಾನು ಬಂದು ಅವಳನ್ನ ಬಿಟ್ಟು ಹಾಗೆ ಮಾಡ್ತೀನಿ, ಆಗ ಅವಳಿಗೆ ನನ್ನ ಮೇಲೆ ಆಸೆ ಹುಟ್ಟುತ್ತೆ. ನಿಮ್ಮೆಲ್ಲರಿಗೂ ಎರಡು ಒಂದೊಂದೆರಡೆರಡು ಒದೆಗಳು ಬಿಡ್ಬೋದು. ಅದಕ್ಕಾಗಿ Thank you.
ಯಾಕೆ ನಾಗಪ್ಪ ಏಕ್ಬಿಟ್ಟೇನ? ನಾಗಪ್ಪ, ನೀವು ನನ್ನ ತಂಗಿ ಸಹಾಯಕ್ಕೆ ಬಂದಿದ್ದಕ್ಕೆ ನಾನು ತುಂಬಾ ಕೃತಜ್ಞನಾಗಿದ್ದೇನೆ. ಇದೇನಮ್ಮ, ಯಾ ನನ್ನ ಸ್ಥಿತಿನಲ್ಲಿದ್ರು ಹೀಗೆ ಸಹಾಯ ಮಾಡ್ತಿದ್ರು? ನೀವು ಹೋಗಿ, ಇವ್ರ ವಿಚಾರ ನಾನು ಅನ್ಕೋತೀನಿ. ಇರ್ಲಿ ಇರ್ಲಿ, ನೀವು ಸ್ವಲ್ಪ ಸುಧಾರಿಸ್ಕೊಳ್ಳಿ, ಹೋಗಿ. ನಾವೊಂದು ನೆನೆಸ್ರೆ ದೇವ್ರೊಂದು ನೆನೆಸ್ತ, ಏನು ಒಂದೆರಡು ಒದೆ ಅಂದ್ರೆ ಮೈಮರಿ ಆಗಿಬಿಟ್ಟು. ನಾನಪ್ಪ ಹೋಗ್ರ. ಅಮ್ಮಯ್ಯ! ಓ ಸರೋಜ್ ಅಮ್ಮಯ್ಯ, ಅಮ್ಮಯ್ಯ ಬಂದ್ಬಿಟ್ಟ. ಮಡಿ ಮಡಿಲಿದ್ದೀನಿ, ಮಡಿಲಿದ್ದೀನಿ. ಬಾಸ್ ಒಂದು ಕಾಯ್ದೆ ಕೊಟ್ರು, ಅದನ್ನ ಕೊಟ್ಟು ಹೋಗೋಣ ಅಂತ ಬಂದೆ. ಬೇಡದ್ರಿ, ಬಿಟ್ಬಿಡಿ. ನಿಲ್ಲ, ಮೊದ್ಲು ಆ ಕಾಗದ ಕೊಟ್ಟು ಹೋಗು. ನಮ್ಮನ್ನ ಸ್ವಲ್ಪ ಮರ್ಯಾದೆಯಿಂದ ವಿಚಾರಿಸ್ಕೊಳ್ಳಿ. ನಿನಗೆ ಎಷ್ಟು ಮರ್ಯಾದೆ ಕೊಡಬೇಕೋ ಅಷ್ಟು ಕೊಟ್ಟಾಯ್ತು. ಮೊದ್ಲು ಕಾಗದ ಈ ಕೊಡು. ಕಾಗದ ನಿಮಗಲ್ಲ ಅಮ್ಮಯ್ಯ, ಓ ಸರೋಜ್ ಅಮ್ಮಯ್ಯ. ನಿಲ್ಲ. ಏನ್ ರಾಜು? ಬಾಸ್ ನಿಮ್ಗೊಂದು ಕಾಗದ ಕೊಟ್ಟಿದ್ದಾರೆ. ಅಪ್ಪ ನೀವು ಓದ್ಕೊಳ್ಳಿ. ನಿನ್ನವನಾದವನು ನಿನಗೆ ಬರ್ದಿರೋ ಕಾಗದನ ನಾನಲ್ಲ ಓದು. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಬೇಕಾದ್ರೆ ನೀವೇ ಓದ್ಕೊಳ್ಳಿ. ಬನ್ನಿ ರಾಜು, ನಡಿ ಹೋಗೋಣ, ಕೂತ್ಕೊಳ್ಳಿ. ಡಾರ್ಲಿಂಗ್ ಸರೋಜ, ಗಂಡಾಗ್ಲಿ ಹೆಣ್ಣಾಗ್ಲಿ ಪರಸ್ಪರ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಮದುವೆ ಆದರೆ ದಾಂಪತ್ಯ ಜೀವನ ಹೂವಿನ ಹಾಸಿಗೆ ಇದ್ದ ಹಾಗಿರೋದು. ಹಾಗಲ್ಲದೆ ದೊಡ್ಡವರ ಬಲವಂತಿಕೆ ದಂಪತಿಗಳಾದರೆ ಬಾಳೆ ನರಕ. ಅದಕ್ಕೆ ಫಾರಿನ್ ಕಂಟ್ರೀಸ್ ನಲ್ಲೆಲ್ಲ ವೂಯಿಂಗ್ ಅಂತ ಒಂದು ಪ್ರೋಗ್ರಾಮ್ ಹಾಕ್ತಾರೆ. ಗಂಡು ಹೆಣ್ಣನ್ನು ಒಟ್ಟಿಗೆ ಸ್ವಲ್ಪ ದಿವಸ ಬಿಟ್ಟು ತಮಾಷೆ ನೋಡೋದು. ಸ್ಯಾಂಪಲ್ ಮಧುಚಂದ್ರ ಇದ್ದ ಹಾಗೆ. ನಾನೀಗ ಮಡಿಕೇರಿಗೆ ಹೊರಟಿದ್ದೇನೆ, ಅಲ್ಲಿ ನಮ್ಮ ಎಸ್ಟೇಟ್ ಇದೆ. ನೀನು ತಕ್ಷಣ ಹೊರಟು ಬರೋದು, ಬೇಕಾದರೆ ಮನೆಯವರೊಡನೆ. ನಿನ್ನವನೇ ಆಗಬೇಕೆಂದು ಹಂಬಲಿಸುತ್ತಿರುವ ಕುಮಾರ್. ಆಸ್ತಿ ಬಟ್ಟೆ ಕಟ್ಟೋಣ. ಯಾಕೆ? ಅದೇ ಅನಿಲ್ರ ಜೊತೆಯಲ್ಲಿ ಹೂಯಿಂಗ್ ಹೋಗ್ಬೇಕಲ್ಲ. ಕರೆದಿರೋದು ನಿನ್ನಲ್ಲಿ ಪೆದ್ದು, ಕರೆದಿರೋದು ಸರೋಜನ್ನ. ಹಾಗೆ ಅಂತ ಮದುವೆ ಮುಂಚೆ ಒಂಟಿಯಾಗಿ ಹುಡುಗಿನ ಕಳ್ಸೋಕ್ಕಾಗುತ್ತೇನು? ಅಯ್ಯಯ್ಯೋ, ನಾನು ಇರ್ತೇನೆ ಜೊತೆಯಲ್ಲಿ ಅಲ್ವೇ ಅಮ್ಮಯ್ಯ? ಅಮ್ಮ, ಈ ಹೂಯಿಂಗು ಹೂಯಿಂಗು ಎಲ್ಲ ನನ್ಗೆ ಇರ್ಸಲ್ಲ, ನಾನು ಬರಲ್ಲ. ಸರು, ನೀನ್ ಬರ್ದು ಹೋದ್ರೆ ಇಲ್ಲೇ ನಿನ್ನೆದುರಿಗೆ ನೇರ ಹಾಕೊಂಡು ಪ್ರಾಣ ಬಿಟ್ಬಿಡ್ತೀನಿ ಅಷ್ಟೇ. ಅಮ್ಮಯ್ಯ, ತಾಯಿ ಮನಸ್ಸನ್ನ ನೋಯಿಸ್ಬೇಡ, ಹೂ ಅಂದ್ಬಿಡು. ನೀವು ನನ್ನ ಜೊತೆ ಬರೋದಾದ್ರೆ. ಇಷ್ಟಕ್ಕೂ ಅಂಗರಕ್ಷಕರು ಯಾಕೆ ಬೇಕಾಗಿತ್ತು? ಆಹಾ, ಒಂಟಿಯಾಗಿ ನಾನ್ ಸಿಕ್ಬೇಕಾಗಿತ್ತನು. ಆಸೆ ನೋಡ, ಆಸೆನ ಅಲ್ಲ, ಶಿವಪೂಜಲ್ ಕರಡಿ ಬಿಟ್ಟ ಹಾಗೆ ಇವ್ರು ಯಾಕಿಲ್ಲಿ ಇದ್ರೆ? ಏನಂತೆ, ಬಾಯಿಂದ ಮಾತಾಡಿದ್ರೆ ಕಷ್ಟ, ಮನಸ್ಸಿಗೆ ಮನಸ್ಸು ಬಿಟ್ರೆ ಅದೇ ಮಾತಾಡ್ಕೊಳ್ತೇವೆ. ಒಂದ್ ಐಡಿಯಾ. ಏನಿದು? ಜಾನಪದ ಹಾಡಿದ್ರೆ? ರೈಟ್, ಬಂದ್ಬಿಟ್ರಲ್ಲಪ್ಪ. ಓಹೋ
ತಂಗಿ ನಿನ್ನೆ ನಂಗೆ ಮನಸೈತೆ ಕಂತುಂಬ ನಿನ್ನ ಬೊಂಬೆ ತುಂಬೈತೆ ನನ್ನ ಕಂತುಂಬ ನಿನ್ನ ಬೊಂಬೆ ತುಂಬೈತೆ ಗಂಗೆ ನಾಲ್ಕಾರು ಕಣ್ಣು ನಂಗೆ ಕಾವಲಾಗೈತೆ ಹೆಂಗೆ ನೀಡಲು ನಿಂಗೆ ಕಾಣಿಕೆಯ ಗಿಳಿಗೆ ಹೆಂಗೆ ನೀಡಲು ನಿಂಗೆ ಕಾಣಿಕೆಯ ಮಲಗಿ ಮತ್ತೆ ದುವಂತ ಕಾಡಿಸುವೆ ನಿನಗೆ ಮತ್ತೆ ದುವಂತ ಕಾಡಿಸುವೆ ನಿನ್ಮೇಲೆ ನಂಗೆ ಮನಸ್ಸೈತೆ ಕಂತುಂಬ ನಿನ್ನ ಬೊಂಬೆ ತುಂಬೈತೆ ನನ್ನ ಕಂತುಂಬ ನಿನ್ನ ಬೊಂಬೆ ತುಂಬೈತೆ ಅವನೇನು ಗೌರವವಾಗಿ ಅತ್ತೆ ಅಂತ ಕರೆದ್ರೆ ನೀನ್ ಯಾಕೆ ಕೇಳ್ಕೊತೀಯೇ ಕತ್ತೆ ಅಂತ ನೀವ್ ಸುಮ್ಮನಿರಿ ಏನದ ಯಜಮಾನರು ರೇಸ್ ನಲ್ಲಿದ್ದಾರೆ ಬರ್ತೀನಿ ಅಂತ ಹೇಳಿದ್ರು ನೋಡ್ತೀನಿ ಅಣಿಯಂದ್ರು ರೇಸ್ ಬೇರೆ ಬಿಡ್ತಾರಂತೆ ರೇಸ್ ಬಿಡೋದಿಲ್ವೇ ಜೇಡಿ ಮಣ್ಣು ಕುದುರೆ ಜೂಜ್ಗೆ ಹೋಗಿದ್ದಾರೆ ಅಂತ ಹೇಳಿದ್ರು ನನಗೇನು ಈ ರೇಸು ಕುಡಿಯೋದು ಸ್ವಲ್ಪ ಕೂಡ ಹಿಡ್ಸಲ್ಲ ಲಕ್ಷ್ಮಿ ಪುತ್ರರು ಒಂದು ಕೈಯಲ್ಲಿ ಕುದುರೆ ಗೊಂಬೆ ಒಂದು ಕೈಯಲ್ಲಿ ಈಗಲ್ ಗೊಂಬೆ ಇಟ್ಕೊಂಡೆ ಹುಟ್ಟೋದು ಅಣಿಯಂದ್ರು ಇನ್ನೂ ಬರ್ಲಿಲ್ಲ Darling, how is the Jenny? Shall I put on? Are you happy? Come on, yes, hurry! Happy coming! Mother-in-law, yaan kishtundu kashta patti, nim baayga sarpa restu kodi. Darling, come on, come with me. Matnada, darling, how is the money? ಡಾರ್ಲಿಂಗ್ ನಮ್ಮಿಬ್ರು ಮದುವೆ ಆಗ್ತಾ ಇದ್ದ ಹಾಗೆ ಈ ಮನೆ ನಿನ್ ಹೆಸರಿಗೆ ಬರ್ತಿರ್ತೀನಿ ಮದರ್ ಇಲ್ಲ ಏನ್ ತೊಂದರೆ ಕೊಡ್ತಾ ಇದ್ದಾರೆ ನಿಮ್ ತಾಯಿ ಡಾರ್ಲಿಂಗ್ ನನಗೆ ನಿನ್ನ ಈ ಜಲ್ಲಿ ಡ್ರೆಸ್ ಎಲ್ಲ ಹಿಡಿಸೋದಿಲ್ಲ ನಾನು ನಿಮ್ಮನ್ನ ಕೇಳಲಿಲ್ಲ ಮದರ್ ಇಲ್ಲ ಡಾರ್ಲಿಂಗ್ ನಿಮ್ಗೆ ಏಕಿದೆ ಯೌವನ ಇದೆ ಜೊತೆಗೆ ನಿಮ್ಮಲ್ಲಿ ನನಗೆ ತುಂಬಾ ಇಷ್ಟಾನೂ ಇದೆ ಸ್ವಿಮ್ಮಿಂಗ್ ಟೈಮ್ ಆಯ್ತು ಡಾರ್ಲಿಂಗ್ ನೀನು ಸ್ವಿಮ್ಮಿಂಗ್ ಡ್ರೆಸ್ ಹಾಕೊಂಡು ರೆಡಿ ಆಗಿರು ಅತ್ತೆ ನೀವು ಕೂಡ ರೆಡಿ ಆಗಿರ್ದು ಅಮ್ಮ ನನಗೆ ಸ್ವಿಮ್ಮಿಂಗ್ ಗಿಮ್ಮಿಂಗ್ ಎಲ್ಲ ಇಷ್ಟ ಇಲ್ಲ ನಾ ಬರಲ್ಲ ಸರಿ ಹಾಗೆಲ್ಲ ಮಾತಾಡಬಾರ್ದು ಅಣ್ಣಂದ್ರಿಗೆ ಕೋಪ ಬರುತ್ತೆ ನಡಿ ಬೇಡ ಬನ್ನಿ ರೂಮ್ ಯಾಕೆ ಹಾಳಾಗಿರೋದಕ್ಕೆ ಮನೆ ಇದೆಯಲ್ಲ ಡಿಯರ್ ಸರೋಜಾ ನೀವಿನ್ನೂ ಪೂರ್ತಿ ಮಾಡ್ರನ್ ಆಗಿಲ್ಲ
ಹೊರದೇಶದಲ್ಲಿ ಪ್ರತಿಯೊಬ್ಬ ಯುವಕ ಯುವತಿಯರು ಹೋಟೆಲ್ಗಳಲ್ಲಿ ಬೇರೆಯಾದ ರೂಮ್ ಮಾಡಿಟ್ಕೊಂಡಿರ್ತಾರೆ. ಯಾಕೆ 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 ಮೀನ್ಸ್ ಯಡೋನು ಆಗಲಿ ಹೇಳ್ತೀನಿ ಕಮ. ರೂಮ್ ನಂಬರ್ 16. ಡಿಯರ್ ಸರ್, ಇನ್ ಅಮೆರಿಕಾ ಗರ್ಲ್ಸ್ನ ಮೊದಲನೇ ರಾತ್ರಿ ಕುಮಾರ್. ಏನ್ ನಿನ್ ಗಲಾಟೆ? ಮಿತ್ರ ಹೋಯ್ತು ನೀನು ಉತ್ಬಿಟ್ಟತನ. ಏನಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಇನ್ನ ನಿನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಏನಂತ ತಿಳ್ಕೊಂಡು ಆ ಹುಡುಗಿನ ಕೇಳಿದ್ಯಾ ನೀನು? ಏನಂತ ತಿಳ್ಕೊಂಡು ಏನೋ ತಿಳ್ಕೊಂಡಿದ್ಯಾನಿಗೆ ಬೇಕಣ್ಣ. ನೀನ್ ಯಾವಾಗ ಕೇಳೋದಕ್ಕೆ ಆ ಹುಡುಗಿಗೂ ನಿನಗೂ ಏನೋ ಸಂಬಂಧ? ಏನೋ ಸಂಬಂಧ ಏನೋ ಇದಕ್ಕಣ ಸಂಬಂಧ. ನೀನ್ ಯಾವ ಅವಳನ್ನ ಕೇಳ್ಕೋದಕ್ಕೆ? ಏ ಬಾ, ನಿನ್ ಬಲಿ ಹಾಕ್ಬಿಡ್ತೀನಿ. ನೀನ್ ಕುಂದ್ಬಿಡ್ತೀನಿ. ಇನ್ನೊಂದ್ಸಲ ಆ ಹುಡುಗಿ ತಂದೆಗೆ ಏನಾದ್ರು ಹೋದ್ರೆ ನೀನ್ ಬಲಿ ಹಾಕ್ಬಿಡ್ತೀನಿ. ಕಂಡಿದ್ದೀನಿ ಹೋಗ. ಏನೋ ಹೊಡಿತೀಯ ಬಿಡ. ಕೆಳಿತೀಯನಾ ಹುಡುಗಿನ? ಕೆಳಿತೀಯನ ಸಲ ಪ್ರಭಾ. ಏನೋ ತಲೆಯೆಲ್ಲ ಮಾತಾಡ್ತೀನಿ. ಏನಂತ ತಿಳ್ಕೊಂಡ್ಬಿಟ್ಟಿದ್ದೆ ನೀನು? ಆ ಹುಡುಗಿನ ಕೇಳ್ಕೊದಕ್ಕೆ ಹೋಗ್ಬಿಟ್ಟೆ ನೀನು. ಎಷ್ಟು ಧೈರ್ಯ ಇದೆ ನೀನು ಅವನ ಕೇಳ್ಕೊಳ್ಳು? ಡಾರ್ಲಿಂಗ್, ಅಮೇರಿಕನ್ ಫ್ರೈ ಸ್ಟೈಲ್ ಹಿಟ್ಟಿಂಗ್. ಸುಸ್ತಾಗಿ ಬಿದ್ದು ಹೋಗ್ಬಿಟ್ಟಿದ್ದಾನೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸಫಾ. ರಾಜು, ರಾಜು ನನ್ನ ಅಲ್ಸಕ್ಕ ನೀನ್ ಹೀಗ ಆಯ್ಕೆ ಮಾಡಿದ್ದು? ಇಲ್ಲ ಸರ್, ನಿಮ್ ನಗ್ಸೋದಕ್ಕೋಸ್ಕರ. ನಿಜವಾಗ್ಲೂ ನಮ್ಮ ನಾಟಕ ಮುಗಿಯುತ್ತೆ, ಇನ್ನೂ ಇದೆಯೇ? ಇನ್ನು ಒಂದು ದೃಶ್ಯ ಮಾತ್ರ ಬಾಕಿ ಉಳಿದಿದೆ. ಅದಕ್ಕೆ ನಿಮ್ ಸಹಾಯ ಬೇಕಲೇಬೇಕು. ನನ್ನ ರಾಜನಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡೋಕ್ ಸಿದ್ಧ. ಹೇಳ್ತೀನಿ ಬಾ. ಭಯ ಏನಿಲ್ಲ, ಬೆಡ್ರೂಮ್ ಮೇಲೆ ತೋರಿಸಿ. ಹತ್ತಿರ ಹತ್ತಿರ ಬಾ. ಸ್ವಲ್ಪ ಓವರ್ ಆಗಿ ಡ್ರಿಂಕ್ ಮಾಡಿ ಅನ್ಕಾನ್ಶಿಯಸ್ ಆಗ್ಬಿಟ್ಟಿದ್ದ. ಜೇಬಲ್ಲಿ ಕ್ಯಾಶ್ ಬೇರೆ ಇತ್ತು, ಯಾರಾದ್ರೂ ನೋಡಿದ್ರೆ ತೊಂದರೆ ಆಗಿತ್ತು ಅಂತ ನಾನೇ ಹೊತ್ಕೊಂಡು. ಎಷ್ಟು ಒಳ್ಳೆಯವರು ನೀವು. ಅಂಥದ್ದೇನೂ ಇಲ್ಲ. ಆವತ್ತು ಕೆರೆಗಳ ಕೈಯಿಂದ ನನ್ನ ಉಳಿಸಿದ್ರಿ, ಇವತ್ತು ಕುಡಿದು ಬಿದ್ದರೆ ನಮ್ಮ ಅಣ್ಣನ ಮನೆಗೆ ಸೇರಿಸಿದ್ರಿ. ನಿಮಗೆ ನಿಮಗೆ ಯಾವ ರೀತಿ ಗ್ರಾಟಿಟ್ಯೂಡ್ ತೋರಿಸಬೇಕು? ನನ್ನ ಸ್ವಭಾವನೆ ಹೇಗೆ ಮಿಸ್ಲತ? ಯಾರು ಕಷ್ಟದಲ್ಲಿದ್ರು ಸಹಾಯ ಮಾಡದಿದ್ರೆ ನಿದ್ದೇನೆ ಬರಲ್ಲ. ಏನಾಯ್ತು? ಏನೋ ಕಣ್ಣು ಬಿದ್ದುಬಿಟ್ಟಿದೆ. ಸ್ವಲ್ಪ ನೆನೆಯುತ್ತೇನೆ. ಹೋಯ್ತಾ? ಎಲ್ಲಿ ಮೆತ್ತಗೆತ್ತ ಹೋಗಿದೆ? ಏನ್ ಮಾಡುತ್ತೆ, ಅದು ನೀ ಬಂದ ಮೇಲೆ. ಫ್ಯಾಷನ್ ಮಾಡ್ಬೇಕು, ಖರ್ಚು ಮಾಡ್ಬೇಕು, ಎಲ್ಲ ನಿಜ. ಹಾಗೆಂತ ಹೀಗೆ ಕುಡಿದು ಮೈ ಹಾಳು ಮಾಡ್ಕೊಳ್ಳೋದು ನನಗೆ ಕುಂತಿಗೂ ಇಷ್ಟ ಇಲ್ಲ. ಕರೆಕ್ಟ್, ನಮ್ದು ಅಷ್ಟೇ. ಕ್ಲಬ್ ಇಟ್ಟಿದ್ದೀನಿ, ಬಾರ್ ಇಟ್ಟಿದ್ದೀನಿ, ಆದ್ರೆ ನಾನ್ ಕುಡಿಯೋದು ಮಾತ್ರ ಕೊಕ್ಕೋಲಾ. ಮನೇಲಿ ಯಾರು ಇದ್ದ ಕಾಣ್ತಾ ಇಲ್ಲ,
ಯಾರು ಇಲ್ಲ. ದೊಡ್ಡಣ್ಣ ಮರ್ಕೆರೆಯಲ್ಲಿ ಏನು ಕೆಲಸ ಇದೆ ಅಂತ ಹೋಗಿದ್ದಾನೆ. ಎಲ್ಲ ಇಲ್ಲಿದೆ, ಇದೆಲ್ಲ ನಿನ್ನದೆ. ಇಷ್ಟೊಂದು ದೊಡ್ಡ ಬಂಗ್ಲೆನಲ್ಲಿ ನೀನೊಬ್ಬಳೇ ಇದೆಯಲ್ಲ, ಭಯ ಆಗಲ್ವೇ? ನನಗೆ ಅಭ್ಯಾಸ ಆಗೋಗಿದೆ. ನಿಮ್ಮಂತ ಧೈರ್ಯಶಾಲಿ ಹುಡುಗಿಯನ್ನು ಕಂಡ್ರೆ ನನಗೆ ತುಂಬಾ ಇಷ್ಟ. ನಾನು ಬರ್ತೀನಿ. ಇಷ್ಟೊತ್ತಿನಲ್ಲಿ ಯಾಕೆ ಹೋಗ್ತೀರಿ? ಡ್ರೆಸ್ ತಗೊಂಡು ಬೆಳಗ್ಗೆ ಹೋಗಿ. ತಪ್ಪು ನಿಶ್ಲತ, ಇಷ್ಟು ಹೊತ್ತಿನಲ್ಲಿ ನಾನು ಇಲ್ಲಿಗೆ ಬಂದಿದ್ದೆ ಸರಿಯಲ್ಲ. ಇನ್ನು ರಾತ್ರಿ ಇಲ್ಲೇ ಇದ್ಬಿಟ್ರೆ ಅದು ಯಾರು ಇಲ್ಲದೆ ಇರುವಾಗ. ನಮ್ಮ ನಮ್ಮ ಮನಸ್ಸು ಶುದ್ಧವಾಗಿದ್ರೆ ನಮ್ಮನ್ನು ಯಾರೇನು ಮಾಡ್ತಾರೆ? ನಿರ್ಮಲವಾದ ಮನಸ್ಸು ನಿಮ್ಮ, ನನ್ನಿಂದ ನಿನ್ನ ಹೆಸರು ಕಳಂಕ ಹತ್ತಬಾರ್ದು. ಬರ್ತೀನಿ. ಸುಖ ಕಾದಿದೆ, ದೇವರಿರುವುದೆ. ಈ ಹೂ ಇಲ್ಲಿ ಶೋಭಿಸುತ್ತೆ. ಈ ನಾಟಕದ ಕೊನೆ ಅಂಕ ಮಾತ್ರ ಬಾಕಿ ಇದೆ. ನಿಮ್ಮ ಸಹಕಾರ ಒಂದಿಲ್ಲದೆ ಹೋಗಿದ್ರೆ ನಾನು ಇಷ್ಟು ಚೆನ್ನಾಗಿ ನಾಟಕ ನಾಡೋಕ್ಕಾಗ್ತಾ ಇರಲಿಲ್ಲ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೆ. ಥ್ಯಾಂಕ್ಸ್ ಹೇಳಬೇಕಾದವನು ನಾನು. ಸರಿಯಾದ ಸಮಯದಲ್ಲಿ ಬಂದು ಚೆನ್ನಾಗಿ ಬುದ್ಧಿ ಕಲಿಸ್ತೀರಿ. ಸರೋಜ ಬಂಗಾರದಂತ ಹುಡುಗಿ, ಎಲ್ಲ ತರದಲ್ಲೂ ನಿಮ್ಗೆ ತಟ್ಟಿ ಹೇಳ್ತಿ ಆಗ್ತಾಳೆ ಅಂತ ನಾನು ಭರವಸೆ ಕೊಡ್ತೀನಿ. ಆ ನಂಬಿಕೆ ನನಗೆ ಚೆನ್ನಾಗಿದೆ. ಕಂಗ್ರಾಚುಲೇಷನ್ಸ್ ಕುಮಾರ್ ಮಾದ್ರಿಲ್ಲ. ನೀವು ಹೋಗಿ ಅನಿಕೆ ತಗೊಂಡು ಬನ್ನಿ. ಯಾಕೆ? ನೀವು ಅಜ್ಜಿ ಆಗ್ತೀರಾ ಅದಕ್ಕೆ. ನಿಜವಾಗ್ಲೂ ಹೇಳ್ತಾ ಇದ್ದೀರಾ ಡಾಕ್ಟರ್? ನಾನು ಹಿಂದಿ ಪಾಸ್ ಮಾಡಿರೋದು ಎಷ್ಟು ನಿಜನೋ ನಿಮ್ಗೆ ಬಸರಾಗಿರೋದು ಅಷ್ಟೇ ನಿಜ. ಹೆದರಿಕೆ ಆದ್ರೆ ಈ ನೋಟನ್ನ ನೋಡ್ತಾ ಇದ್ರೆ ಹೆದರಿಕೆ ಹೊರಟೋಗುತ್ತೆ. ಮದ್ವೆ ಯಾಕೆ? ನಮ್ಮ ತಾಯಿಗೂ. ಓಕ್ಸ್ಪಟ್ಟಿ ಮದಲ್ಲ, ಮಗಳ ತಾಯಾದ ಈ ಹೆಣ್ಣಿನ ನನ್ನ ಮದುವೆ ಆಗುವಂತಿದ್ದ? ನೀವು ಮರ್ಕರಾಗಿ ಬಂದಿದ್ರಿ, ನೀವು ಊರು ಸುತ್ತಿದ್ರಿ, ನೀವು ಜೊತೆಯಲ್ಲಿ ಇದ್ರಿ, ಅದಕ್ಕೋಸ್ಕರ. ಕೇಳಿದೆ ಕಣೆ, ಎಲ್ಲ ಕೇಳಿದೆ. ನಾನು ಆವತ್ತು ಹೊಡ್ಕೊಂಡೆ ಈ ಮದುವೆ ಆಗಕ್ಕೂ ಮುಂಚೆ ಈ ಹೂಯಿಂಗು ಹೂಯಿಂಗು ನಮಗಲ್ಲ ಕಣೆ ಅಂತ ಕೇಳಿದ್ಯಾ? ನೇಣು ಹಾಕೋತೀನಿ ಅಂತ ಹೆದರಿಸ್ತೆ. ನೀನೇನು ಹಾಕೊಂಡೆ? ನಿನ್ನ ಮಗಳಿಗೆ ನೇಣು ಹಾಕ್ತೆ. ಹೀಗಾಗುತ್ತೆ ಅಂತ ಖಂಡಿತ ಗೊತ್ತಿಲ್ಲ ರೀ. ದಯವಿಟ್ಟು ನನ್ನನ್ನು ಕ್ಷಮಿಸ್ರಿ. ಏನ್ ಅತ್ತಲ್ಲವ್ರು ಬಹಳ ಸ್ಪೆಷಲ್ ಆಗಿದಾರಲ್ಲ ಇವತ್ತು. ತಲೆ ತಾಗ್ತು ಬುದ್ಧಿವಂತು ಅಂತ ಹೇಳ್ತಾ ಇದ್ದಾಳೆ. ಒಯ್ತಾಯ್ತಲ್ಲಪ್ಪ. ಅಯ್ಯೋ ಯಾಕಪ್ಪ ಹಾಕುತ್ತಿದ್ಯಾ? ನಮ್ಮನೆಯಲ್ಲಿ ನಮ್ಮ ಇದನ್ನು ತಂದ್ಕೊಳ್ತೇವೆ. ಕಾಲು ಕಾಲು ಹಾಕೊಂಡು ಹೆಸರು ತಕ್ಕ ಹಾಗೆ ರಾಜಿಟ್ಕೋ. ಡವ ಡವ ಅಂತ ಹೊರಕೋತಾ ಏನ್ ವಿಷಯವೇನೋ ಗೊತ್ತಾಗ್ಲಿಲ್ಲ ರಾಜು. ನೀನು ಅವತ್ತೆ ಎಷ್ಟು ಹೇಳಿದೆ, ಮನುಷ್ಯನಿಗೆ ಹಣ ಮುಖ್ಯವಲ್ಲ ಗುಣ ಅಂತ. ನನ್ನ ತಲೆಯಲ್ಲಿ ಸರಣಿ ತುಂಬಿದೆ, ತಿಳ್ಕೊಳ್ಳಿಲ್ಲ. ಹಣ ಇರೋರ್ನ ಹುಡುಕಾರ ಸಾಗಿಸ್ಬೇಕು, ಸಂಸಾರದಲ್ಲಿ ಸುಖ.
ಮಾತಾಡ್ತಾ ಇಲ್ಲ, ನಿನ್ಗೆ ಏನ್ ಬೇಕು ಹೇಳು. ಐ ವಾಂಟ್ ನೈಸ್ ಕಾರ್, ಎ ನೈಸ್ ಬ್ಯೂಟಿಫುಲ್ ಸ್ಪೋರ್ಟ್ಸ್ ಕಾರ್, ಕಾಸ್ಟಿಂಗ್ ಅಂದ್ರೆ 25,000. ಓ ಮೈ ಗಾಡ್, ನಿಮ್ಮಂತ ದೊಡ್ಡ ಮನುಷ್ಯರಿಗೆ ಇದು ತುಂಬಾ ಕಮ್ಮಿ. ಕರೆಕ್ಟ್, ಹಣಕಾಸಿನ ವ್ಯವಹಾರ ನನ್ ಕಲಿದ್ರೆ, ಆದ್ರೆ ಅದೆಲ್ಲ ನನ್ನ ಹತ್ರ ಇದೆ. ಇದೆಲ್ಲ ನೆಪ, ಕಾಸು ಬಿಚ್ಚಬೇಕಾಗುತ್ತೆ ಅಂತ ನಾಟಕ. ಮೇರಿ ಸ್ವಪ್ನದ ಕಾರಣ ಅಂತ ನಿನ್ ಡ್ರೀಮ್ ಕಾರಣ. ಮೇರಿ ಮೇರಿ ನನ್ ಮಾತು ಕೇಳು, ನಿನಗೋಸ್ಕರ ಇವತ್ತು ಧೈರ್ಯ ತಗೊಂಡು ಹೇಗಾದ್ರೂ ಮಾಡಿ ಅನಾಥ ದುಡ್ಡು ಇಸ್ಕೊಂಡೆ ಬರ್ತೀನಿ. ಅಣ್ಣ ಈ ಫೈಲ್ ಫ್ಯಾಕ್ಟ್ರಿ ಆಫೀಸಿಗೆ ಕಳಿಸ್ಬಿಡಿ. ಅಣ್ಣ 67-68 ಅಕೌಂಟ್ಸ್ ವಿಚಾರನ ಆಡಿಟರ್ ಹತ್ರ ತಿಳಿಸಿದ್ದೀರೇನು? ಎಲ್ಲ ಚೆಕ್ ಮಾಡಿದ್ರಂತೆ, ಕರೆಕ್ಟ್ ಆಗಿ ಇದೆಯಂತೆ. ಸರಿ, ಇದನ್ನೆಲ್ಲ ಕಾರ್ನಲ್ಲಿ ಇಡಿ, ಟೈಮ್ ಇದ್ದಾಗ ನೋಡ್ಕೋತೀನಿ. ಆಗಲಿ. ಏನ್ ಸಮಾಚಾರ ನಿಂದು? ಸಮಾಚಾರ ಏನಿದೆ? ವಾಟ್ ಇಸ್ ದೇರ್? ಕೊಡೋದನ್ನು ಕೊಟ್ಬಿಡು. ಶೇಖರ್, ಬರ್ತಾ ಬರ್ತಾ ನಿನ್ನ ಓಡಾಟ ಮಾತಿನ ಧೋರಣೆ ವಿಚಿತ್ರವಾಗ್ತಾ ಇದೆ. ಇದೆಲ್ಲ ನನಗೆ ಹಿಡಿಸೋದಿಲ್ಲ. ಏನ್ ಅರ್ಥ ಇಲ್ಲ, ನನ್ನ ಹಣ ಕೊಟ್ಬಿಡು. ಹಣ? ಯಾವ ಹಣ? ನಮ್ಮ ಅಪ್ಪ ಸಾಯುವಾಗ ನನ್ನ ತಾಯಿ ಒಪ್ಪಿಸ್ಬಿಟ್ಟೋದ್ನಲ್ಲ, ಆ ಹಣನ. ಶೇಖರ್ ಶೇಖರ್, ಹಣದಲ್ಲಿ ನಿನ್ನ ಭಾಗ ಸೇರಿರೋ ಹಾಗೆ ಶ್ರಮದಲ್ಲೂ ನಿನ್ನ ಭಾಗ ಇದೆ ಅನ್ನೋದನ್ನ ಮರಿಬೇಡ. ಮೊದಲು ಫ್ಯಾಕ್ಟ್ರಿಗೆ ಬಂದು ಯಾವ್ದಾದ್ರು ಕೆಲಸ ನೋಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೋ. ಚಿಕ್ಕ ವಯಸ್ಸಿನಲ್ಲಿ ಆಲಸಿ ಜೀವನ ಮೈ ಗಂಟು ಬಿಟ್ರೆ ಮುಂದಕ್ಕೆ ನೀವು ಕೆಲಸಕ್ಕೆ ಬರೆದವನ್ ಹಾಗಾಗ್ತೀಯ. ಎಚ್ಚರಿಕೆ. ಮುಗಿತಾನೆ ಉಪದೇಶ, ಹಣ ಕೊಡು. ಎಷ್ಟು? 20,000. ಏನಂದೆ? 20,000 ಅಂದೆ, 20,000 ಅಂದೆ. ಯಾತಕ್ಕೋಸ್ಕರ? ಹಾಗಾದ್ರೆ ಹಣ ಇಲ್ಲ. ಅಲ್ಲ, ಕಾರಣ ತಿಳಿದೆ ಬಿಡಗಾಸ್ ಕೊಡಲ್ಲ. ಹಣದ ವಿಚಾರದಲ್ಲಿ ದಿಗಿ ಮಾಡಿ ಅನ್ಯಾಯ ನನ್ನ ಕೆತ್ತಲ್ ಮಾಡ್ಬೇಡ. ಹೌದಣ್ಣ, ಎಂಥ ಸಂಬಂಧ ಆದರೂ ಹಾಳಾಗುವುದು ಈ ಪಾಪಿ ಹಣದಿಂದ. ನಿನ್ ಹಾಗೆ ಅವನು ಹಠವಾದ. ಏನು ಬಿಸ್ನೆಸ್ ಮಾಡ್ಬೇಕಂತೆ, ಕೊಟ್ಬಿಡು. ಏನ್ ಬಿಸ್ನೆಸ್? ಏನೋ ಬಿಸ್ನೆಸ್, ಆ ವರ್ದಿಲ್ಲ ಈಗ ಬೇಡ ಅನ್ನೇ ಸರಿ. ಇರೋ ಫ್ಯಾಕ್ಟ್ರಿನ ಅಚ್ಚುಕಟ್ಟಾಗಿ ನೋಡ್ಕೊಂಡು ಮಾಡ್ತಾ ಇರೋ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡೋದನ್ನ ನೋಡು. ಬಾಯಿ ಬಂದಿದ್ದೆಲ್ಲ ಮಾತಾಡ್ಬಾರ. ನಿನಗ್ ಬೇಕಾದ್ರೆ ಅನಾಥಾಶ್ರಮಕ್ಕೆ, ದೇವಸ್ಥಾನಕ್ಕೆ, ಸ್ಕೂಲ್ಗೆ ಅಂತೆಲ್ಲ 1,000 ಡೊನೇಷನ್ ಕೊಡ್ತಿ. ಅವನು ಕೇಳಿದ್ರೆ ಮಾತ್ರ ಕೂಡಕ್ಕೆ ಕೈ ಬಿಡಲ್ಲ ಅಲ್ಲ? ಅದೆಲ್ಲ ಸಾರ್ಥಕವಾದ ಖರ್ಚು. ನಮ್ಮ ಹಾಗಿರೋರೆಲ್ಲರೂ ದೇಶಕ್ಕೆ ಮತ್ತು ಜನತೆ ಶ್ರೇಯಸ್ಗೋಸ್ಕರ ಮಾಡಬೇಕಾದ ಕರ್ತವ್ಯ. ಕೋಣನ ಮುಂದೆ ಕಿನ್ರಿ ಬಾರಿಸಿದೆ ಅಂತ ಪ್ರಯೋಜನ. ಮುಖ್ಯ ನಿಮ್ಮನ್ನ ಬೆಳೆಸದ ರೀತಿ ಸರಿ ಇಲ್ಲ. ಬಾಪ ಬಾ, ಒಳಗ್ ಬಾ. ಎಲ್ಲ ಇಲ್ಲಿಡು. ಹಬ್ಬ, ನೀ ಫ್ಯಾಕ್ಟ್ರಿ ಹೋಗದೊಳಗೆ ಬರಬೇಕು ಅಂತ ಒಂದೇ ಅವಸರ. ಇನ್ನೂ ಎಷ್ಟೋ ವೆರೈಟೀಸ್ ಸೆಲೆಕ್ಟ್ ಮಾಡೋಕ್ಕಾಗಿಲ್ಲ. ನೋಡಿ, ತಗೊಳ್ಳಿ ಬಿಲ್, ಚೆಕ್ ಕಳಿಸ್ತೀನಿ ಅಂತ ಹೇಳಿದ್ದೀನಿ, ಬರ್ಕೊಟ್ಬಿಡಿ. ಬರ್ಕೊಡಲ್ಲ, ಹೇಳ್ತಾ ಇರೋದು ನಿನ್ ಹೆಂಡತಿ ತಾನೆ, ನಾನಲ್ವಲ್ಲ. ಬರ್ಕೊಡಲ್ಲ ಅಂತೇನು? ಬರೆಯಲ್ಲ, ಇದನ್ನೆಲ್ಲ ರಿಟರ್ನ್ ಮಾಡಿದ್ವಿ ಅಂತ ವಾಪಸ್ ಕೊಟ್ಬಿಡು. ಏನು ಸರೋಜ, ಈಗ ನಿನಗಿರೋ ಬಟ್ಟೆ ಹಾಕೊಂಡು ಹರಿಯೋದಕ್ಕೆ 2 ಜನ್ಮ ಬೇಕು. ಹೀಗಿರುವಾಗ ಮತ್ತೆ ಮತ್ತೆ ಹೀಗೆ ಹಣ ದಂಡ ಮಾಡೋದು ಅವಿವೇಕಲ್ಲ. ಕೈ ಹಿಡಿದು ಹೆಂಡತಿ ಇನ್ನಾದ್ರೂ ಸ್ವಲ್ಪ ನಾಜೂಕಾಗಿರ್ತೀಯ ಅಂದ್ಕೊಂಡಿದ್ದೆ. ನೀನು ಅವ್ರ ಜೊತೆಗೆ ಸೇರ್ಬೇಕು. ಈಗ ತಂಗಿ ತಮ್ಮಂದ್ರ ಕೈ ಬಾಯಿ ಕಟ್ಟಿ ಹೆಂಡತಿ ಕಣ್ಣಲ್ಲಿ ನೀರು ಬರ್ತಿ, ಅದು ಯಾರಿಗೋಸ್ಕರ ಉಳಿತಾಯ ಮಾಡ್ತಾನೋ, ನಾ ಬೇರೆ ಕಾಣೆ. ಸಾವುಕಾರ ಹೀಗ್ ಬರಬೇಕು, ಶ್ರೀಮಂತ ಆ ದಯವಾಡಿಸ್ಬೇಕು. ಯಜಮಾನ್ ಹೀಗ್ ಬನ್ನಿ. ಹೇ ಗುಂಡ, ಇಸ್ಕೊಂಡ್ಬಿಡು ಹಣನ, ಹೆಚ್ಚು ಹೊತ್ತು ಬಿಟ್ಟಿರಬಾರದು. ಸಾವುಕಾರ ಮನಸ್ಸು ಹೇಗ್ ಬದಲಾಯಿಸುತ್ತೋ ಏನೋ. ಯಜಮಾನ್ರೆ ಕೊಟ್ಬಿಡಿ. ಯಾಕೋ ಕಾಗೆ ಹೊಡ್ಕೋತೀರಾ ಅಣ್ಣ? ಕೊಡೋದಿಲ್ಲ ಅಂದ್ಬಿಟ್ಟ. ನಿನ್ ಮುಸುಡಿಗೆ ಯಾವ್ದು ನಿನ್ ಗಂಡಸು ಅನ್ನೋನು? ಕೊಡಕ್ಕಿಲ್ಲ ಅಲ್ಲ ಇಟ್ಕೊಂಡ್ ಬರೆಯಾಕಿಲ್ವಾ? ಹೌದು ಹೌದು, ಈ ಕೆನ್ನೆ ಗರ್ಸ್ನ ಹಚ್ಕೋ, ಈ ಕೈ ಬೆಳೆ ತಟ್ಕೋ ಹೋಗು. ಅಲ್ಲೇ ಇವನ್ಗೂ ಕೋಪ ಬರ್ತದೆ. ಬಂದ್ರೆ ಏನ್ ಮಾಡ್ತಾನೆ ಹೆಣ್ಣ ಮತ್ತು? ಹೋಗೋ ಹೋಗು, ಈ ಕೋಪ ನಿಮ್ಮ ಅಣ್ಣ ಹತ್ರ ತೋರಿಸಿ ಹಣ ವಸೂಲು ಮಾಡ್ಕೊಂಬ. ಇಲ್ಲದೆ ಹೋದ್ರೆ ಕೆನ್ ಕೊಡುದು ಆಸ್ತಿ ಭಾಗ ಕೇಳು. ಒಮ್ಮರ ಮಾಡ್ತೇನೆ ಮಗ, ಇರ್ಲಿ, ಇದಕ್ಕೆಲ್ಲ ಉತ್ತರ ಆಮೇಲೆ ಹೇಳ್ತೇನೆ. ಏನಮ್ಮಯ್ಯ? ಹಾಲು, ಹಾಲು ಕುಡಿ. ನಿನಗೆ? ನಂದಾಯ್ತು. ನನ್ ಜೊತೆ ಸ್ವಲ್ಪ ತಗೋ. ಹ್ಮ್
ಹ್ಯಾಂಗಿ ಆದ್ಮೇಲೆ ಅರ್ಧ ಭಾಗ ನಿಮ್ಗೆ ಸೇರ್ಬೇಕಾಗ್ತದೆ ತಗೋ. ಏನ್ರಿ ನನ್ ಕಂಡ್ರೆ ನಿಮಗೆ ನಿಜವಾಗ್ಲೂ ಪ್ರೀತಿ ಇದೆ ತಾನೆ? ಇಲ್ಲ ರೀ. ಕೇಳೋ ಮಾತೆ ಇದು, ನಾನ್ ನಗ್ನಡ್ತಾ ಇದ್ರೆ ನಿಮಗ್ ಸಂತೋಷ ತಾನೆ? ತುಂಬಾ ಸಂತೋಷ. ಹಾಗಾದ್ರೆ ನನ್ ಬರ್ತ್ಡೇಗೆ ನೀವು ಏನ್ ಕೊಡ್ಬೇಕು ಅಂತಿದ್ದೀರಿ? ಏನ್ ಕೊಡ್ಲಿ? ಪರ್ಲ್ಸ್, ಮುತ್ತು. ಮುತ್ತಿನ ಒಡವೆಯಿಂದ ಮೈನೆಲ್ಲ ಅಲಂಕಾರ ಮಾಡ್ಬಿಡ್ತೀನಿ. ಯಾಕಂದ್ರೆ ಅಡ್ವಾನ್ಸ್ ಆಗಿ ನನಗೇನು ಬೇಕಾಗಿಲ್ಲ. ಮುತ್ತು ನನಗೆ ಹಿಡ್ಸಲ್ಲ. ಸುಳ್ಳು ಬೇರೆ ಹೇಳ್ತಿದ್ದೀಯ. ಮುತ್ತು ನನಗೆ ತುಂಬಾ ಇಷ್ಟ ಅಂತ ನೀನೆ ಎಷ್ಟೋ ಸಲ ಅದನ್ನೇ ನಾ ಹೇಳ್ತಿರೋದು. ನೆಕ್ಲೆಸ್? ನೆಕ್ಲೆಸ್ ನನಗೆ ಡೈಮಂಡ್ ನೆಕ್ಲೆಸ್ ಹಾಕೋಬೇಕು ಅಂತ ತುಂಬಾ ದಿವಸದಿಂದ ಆಸೆ ರೀ. ಬೆಲೆ ಎಷ್ಟಾಗುತ್ತೆ ಅಂತ ತಿಳ್ಕೊಂಡಿದ್ದೀರಿ? ನಮ್ಗೇನ್ ಗೊತ್ತು? 18,000 ರೂಪಾಯಿ ಆಗುತ್ತೆ. ಅಷ್ಟೇ ತಾನೆ? ಆಗ್ಲಿ ಆಗ್ಲಿ, ಇಷ್ಟೊಂದು ಹಣ ನಾ ಬಿಸ್ನೆಸ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ 4-5 ಜನಕ್ಕೆ ಜೀವನೋಪಾಯ ಆಗುತ್ತೆ. ನಾಲ್ಕು ಜನದ ವಿಷಯ ನನಗೆ ಬೇಕಾಗಿಲ್ಲ. ನನಗೆ ಬೇಕಾದ್ದು ವಜ್ರದ ನೆಕ್ಲೆಸ್. ಹೇಳಿ. ಸಾಧ್ಯವಾಗದೇ ಇರೋದನ್ನ ಕೇಳಿ ಹಠ ಮಾಡ್ಬೇಡ. ಇದೇ ಕಡೆ ಮತ್ತಾನೆ ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಟ್ಟೆ ನೀವು ನನ್ನ ಬರ್ತ್ಡೇಗೆ ವಜ್ರಧಾರ ತಗೊಡ್ತೀರಿ ಅಂತ. ಯಾರನ್ನ ಕೇಳಿ ಹೇಳ್ದೆ ಅಂತೀರಾ? ಬುದ್ಧಿ ಇಲ್ಲ, ಹೇಳ್ಬಿಟ್ಟೆ. ನನ್ನ ಜೊತೆ ಮಾತಾಡೋದಕ್ಕಿಂತ ನಿಮ್ಗೆ ಪುಸ್ತಕನೇ ಹಿತ. ಓದ್ಕೊಳ್ಳಿ. ಯಾವತ್ತೇ ಡೈಮಂಡ್ ನೆಕ್ಲೆಸ್? ಬರ್ತ್ಡೇಗೆ ನಮ್ಮ ಯಜಮಾನ್ರು ಪೆರ್ಲ್ ನೆಕ್ಲೆಸ್ ಕೊಡ್ತೀನಿ ಅಂದ್ರು. ನಾನು ಬೇಡ ಅಂದೆ. ಡೈಮಂಡ್ ನೆಕ್ಲೆಸ್ ಪ್ರೆಸೆಂಟ್ ಮಾಡಿದ್ರು. ಸ್ವಲ್ಪ ಜಾಸ್ತಿ ಏನಿಲ್ಲ, 25,000. ಈಗಲಾದ್ರೂ ನಂಬಿಕೆ ಬಂತೇನೋ ನಾನು ಸುಳ್ಳು ಹೇಳಲ್ಲ ಅಂತ. ಏನೇನದು? ಮೊನ್ನೆ 20,000 ರೂಪಾಯಿ ಕೇಳಿದ್ರೆ ಕೊಡ್ಲಿಲ್ಲ ಅಲ್ಲ, ಇವಾಗ ಅದಕ್ಕೆ ಅವ್ರ ದಬ್ಬಕ್ಕೆ 25,000 ರೂಪಾಯಿ ಖರ್ಚು ಮಾಡಿ ನೆಕ್ಲೆಸ್ ತಂದಿದ್ದಾನೆ. ನಾನು ನೋಡ್ಲಿಲ್ಲ. ಹೋಗಿ ನೋಡು. ಅಲ್ಲಿ ಯಾವಾಗ ತಗೊಂಡು ಹೊತ್ತಿಗೆ ಈ ನೆಕ್ಲೆಸ್? ಬರ್ತ್ಡೇಗೆ ನಿಮ್ಮಣ್ಣ ಪ್ರೆಸೆಂಟ್ ಮಾಡಿದ್ದು. ಮಾಂತೆ ಕೊಟ್ಟಿದ್ದೀನಿ ಅಂತ ಯಾಕೆ ಸುಳ್ಳು ಹೇಳ್ತಾ ಇದ್ದೀಯಾ? ನನ್ನ ಯಜಮಾನ್ರು ಕೇಳಿದ್ದೆಲ್ಲ ತೆಕ್ಕೊಳ್ಳಲ್ಲ ಅಂತ ಎಲ್ರು ಕೈಯಲ್ಲಿ ಹೇಗೆ ಹೇಳ್ಕೊಳ್ಳಿ. ಇದು ನಮ್ಮಮ್ಮ ತೆಕ್ಕೊಟ್ಟಿದ್ದು. ಧೈರ್ಯವಾಗಿ ಕೇಳು. ಹೀಗೆ ಹೇಳಿಯಾಗಿ ಎದುರ್ಕೊಂಡಿದ್ರೆ ನೀನು ಮನುಷ್ಯನಾಗಿ ಬರೋದು ಯಾವಾಗ? ಈಗ ಬಿಟ್ಟರೆ ಬೇರೆ ಸಮಯ ಸಿಕ್ಕಲ್ಲ. ಕಾಸಿದ್ರೆ ಕೈಲಾಸ. ಧೈರ್ಯ ತಕೋ, ಕೇಳು. ಆಸ್ತಿಯಲ್ಲಿ ನೀನು ಶೇಖರ್ ತಗೊಳ್ಳ ನಿನ್ನ ಭಾಗ. ಯಾಕೆ ಯಾಕೆ ಏನಾಯ್ತು? ಏನಿಲ್ಲ ಏನಿಲ್ಲ ಅಣ್ಣ. ನಿಂತು ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಮಾತಾಡು. ಇಲ್ಲಿ ಬೇಡ, ಒಂದು ಬಾ ಹೇಳ್ತೀನಿ. ಸರಿಯಾಗಿ ಹಣ ಖರ್ಚು ಮಾಡಬಾರ್ದು ಅಂತ ನಮ್ ಕೈ ಹಿಡಿದ್ಬಿಟ್ಟಿಲ್ಲ. ಅವತ್ತು ಬಿಸ್ನೆಸ್ ಹಣ ಕೇಳಿದ್ರೆ ಕೊಡಕ್ಕಾಗಲ್ಲ ಅಂತ ನಮ್ಮ ಮಕ ಮರ್ದ್ಬಿಟ್ಟಿಲ್ಲ. ಇವತ್ತು ಅಷ್ಟೊಂದು ಹಣ ಅಂತ ಚೆಲ್ಲಿ ಆ ಡೈಮಂಡ್ ನೆಕ್ಲೆಸ್ ತರಕ್ಕೆ ಮನಸ್ಸು ಹೇಗೆ ಬಂತು ಅಂತ. ಶೇಖರ್ ಗದ್ರದ ತಕ್ಷಣ ಹೆದರ್ಕೊಳಕ್ಕೆ ನಾನೇನ್
ಮಗುವಲ್ಲ, ನಾನು ಮೆಜಾರಿಟಿ ಬಂದಿರೋ ತಮ್ಮ. ನಿನಗಾಗಲಿ ನಿನ್ನ ರೀತಿ ಭಾವನೆ ಎಲ್ಲ ಇದೆಯೋ, ನಿನ್ನ ತಮ್ಮನಾಗಿರೋ ನನಗೂ ಕೂಡ ನನ್ನ ಸ್ವತಂತ್ರವಾದ ಅಭಿಪ್ರಾಯ ಅಭಿಲಾಷೆ ಎಲ್ಲ ಇದೆ. ಶೇಖರ್, ನಿನ್ನ ಮಾತೇ ನನಗೆ ಅರ್ಥವಾಗ್ತಾ ಇಲ್ಲ. ನಮ್ಮ ಚಿಕ್ಕಮ್ಮ, ನಾನು ನಿರಾತಂಕವಾಗಿ ಬದುಕೋದು ಬಿಟ್ಬಿಡು. ನಿನಗೆಲ್ಲ ತಲೆ ತಿರುಗ್ತಾ ಇದೆ ಅಂತ ಕಾಣುತ್ತೆ. ಹೌದು, ಅದಕ್ಕೆ ಹೇಳ್ತಾ ಇದ್ದೀನಿ, ತಲೆಯನ್ನು ತೀರಾ ಹದಗೆಡಕ್ ಬಿಡದೆ ಈ ಆಸ್ತಿಲಿ ನನಗೂ ನತನಿಗೂ ಸೇರ್ಬೇಕಾದ್ರೆ ಭಾಗನ ಬದುಕಿದ್ರು. ಹುಚ್ಚು ಬಾ, ಅದೆಲ್ಲ ಮಾತಾಡ್ತಾನೆ. ಸ್ವಂತ ಕಂದರ ಹಾಗೆ ನಿನ್ನ ಎತ್ತಿ ಆಡಿಸಿ ಪ್ರೀತಿಯಿಂದ ಬೆಳೆಸಿದ ನಿನ್ನ ಅಣ್ಣನ ಆಸ್ತಿನ ವಿಭಾಗ ಮಾಡ್ಕೊಡಂತ ಕೇಳ್ತಾ ಇದ್ದೀಯಾ? ಅದಕ್ಕಿಂತ ನನ್ನ ಕೈ ಕಾಲು ಕತ್ತರಿಸ್ಕೊಂಡಂತ ಕೇಳಬೇಕಾಗಿತ್ತು. ನೀನ್ ಯಾಕೆ ನಾಟ್ಕಾಡ್ತೀನಿ ನನಗೆ ಗೊತ್ತು, ನೀನ್ ಜೋರ್ ಮಾಡದೆ ನಾವು ಕೊಟ್ಟು ಹೋಗ್ತೀವಿ ಅಂತ. ಏನಾಗಿದೆ ಏನಾಗಿದೆ ನಿನಗೆ? ಯಾರು ಏನು ಹೇಳ್ಕೊಟ್ಟಿದ್ದಾರೆ? ಯಾರ್ಯಾರ ಮಾತ ಕೇಳಕ್ಕೆ ನಾನು ನಿರ್ಧಾರ ಅಲ್ಲ, ನಮ್ಮ ಭಾಗ ನಾವು ಮೊದಲು ಕೊಟ್ಟರು. ಭಾಗ ಭಾಗ ಯಾವ ಭಾಗ ಎಲ್ಲಿ ಭಾಗ? ಈ ದೇಹದ ಉಸಿರಾಡ್ತಾ ಇರೋವರೆಗೂ ಈ ಮನೆ ಭಾಗ ಆಗೋದಕ್ಕೆ ಸಾಧ್ಯ ಇಲ್ಲ. ನಾನು ಅಪ್ಪನ ಮಾತು ಕೊಟ್ಟರವನು, ನನ್ನ ಪ್ರಾಣ ಹೋದ್ರೂ ಈ ಮನೆ ಎರಡಾಗೋದು ಬಿಡೋಲ್ಲ ಅಂತ. ನಾನು ಅಷ್ಟೇ ನಿರ್ಧಾರ ಮಾಡ್ಬಿಟ್ಟಿನಿ, ಸತ್ತು ನಿನ್ನ ಜೊತೆ ಇರೋಲ್ಲ ಅಂತ. ಯಾಕೋ ಈ ಮನೆ ಮರ್ಯಾದಿನ ಹಾಳು ಮಾಡ್ತಾ ಇದ್ದೀಯಾ? ಅಣ್ಣ, ನಮ್ಮಲ್ಲಿರೋ ಒಗ್ಗಟ್ಟಿನ ಬಡಿ ಬೇಡ. ಒಗ್ಗಟ್ಟೆನಿದ್ದೇನೆ ಇಲ್ಲಿ, ಒಳಗೆ ತಾತ್ಸಾರ ದೇಶಕ್ಕೆ ಚಿಟ್ಟುಕೊಂಡು ಹೊರಗೆ ಪ್ರೀತಿನ ಕಾಡ್ಕೊಂಡಿರೋಕೆ ನಮಗ್ ಬೀರಲ್ಲ. ನೀನು ಇಷ್ಟು ಬೇಗ ಅನಿಸ್ಬಿಟ್ಟಿದೆಯೇ? ಹೌದು, ಅವಳ ಪರವಾಗೂ ಕೇಳ್ತಾ ಇದ್ದೀನಿ. ಈಗ ಯಾವ್ದಾದ್ರು ಒಂದು ರೀತಿನೇ ಇತ್ಯರ್ಥ ಆಗ್ಲೇಬೇಕು. ಇತ್ಯರ್ಥ ನನ್ನ ಇತ್ಯರ್ಥ ಇಷ್ಟೇ. ಈ ಆಸ್ತಿ ಭಾಗ ಆಗೋದಕ್ಕೆ ಸಾಧ್ಯ ಇಲ್ಲ, ಯಾರು ಒಬ್ಬರ ಹತ್ತಿನಲ್ಲಿರ್ಬೇಕು, ಆ ಒಬ್ಬ ನೀನೇ ಆಗಿರ್ಬೇಕು. ಸರಿ, ಕಾಗದ ಪತ್ರ ಎಲ್ಲ ಸಿದ್ಧಪಡಿಸ್ತೀನಿ, ಎಲ್ಲ ಆಸ್ತಿನೂ ನಿನ್ನ ಅಧೀನಕ್ಕೆ ಬರೋ ಹಾಗೆ. ಈಗಲೂ ಕಾಲ ನಿಂತಿಲ್ಲ, ಇನ್ನೊಮ್ಮೆ ಚೆನ್ನಾಗಿ ಯೋಚನೆ ಮಾಡಿ ನೋಡಿ. ಚೆನ್ನಾಗಿ ಯೋಚನೆ ಮಾಡಿಯೇ ನಾನು ಈ ತೀರ್ಮಾನಕ್ಕೆ ಬಂದಿರೋದು. ಸರಿ, ಏನಿದೆ ತಗೋ ಬರಲ. ಒಳ್ಳೆಯದು ಶೇಖರ್, ನಿನ್ನ ಸ್ವಂತ ಬುದ್ಧಿಯಿಂದ ನೀನು ಕೆಲಸ ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಿತ್ತಾಳೆ ಕಿವಿಯಿರೋ ಮನುಷ್ಯನ್ನ ಯಾರು ಎಷ್ಟು ಬೇಕಾದ್ರೂ ಹುಚ್ಚೆಬ್ಬಿಸಬಹುದು. ಜವಾಬ್ದಾರಿ ತಿಳ್ಕೊಂಡು ಕೈಲಿರೋ ಆಸ್ತಿನ ಜಾಗೃತಿಯಾಗಿ ಕಾಪಾಡ್ಕೊ. ಮಂಗನ ಕೈ ಮಾಣಿಕ್ಯ ಸಿಕ್ತು ಅಂದ್ರೆ ಹಾಗೆ ಮಾಡ್ಕೋಬೇಡ. ತಗೋ ಬಲ್ಲಮಲ್ಲ ಸರ್, ಆರೋಗ್ಯ ಚೆನ್ನಾಗಿ ನೋಡ್ಕೊ. ಇನ್ನು ಈ ಮನೆ ನನಗೆ ಜಾಗ ಇಲ್ಲ, ನಾನು ನಿನ್ನ ಹಿಂದೆ ಬಂದ್ಬಿಡ್ತೇನಪ್ಪ. ಕರೆಕ್ಟ್ ಸರ್, ನಾನು ನಿಮ್ ಜೊತೆಲಿ ಬಂದ್ಬಿಡ್ತೀನಿ, ನೀವೆಲ್ಲಿದ್ರಲ್ಲಿ ನಾನು ಗಂಜಿ ಕಾಯಿಸ್ಕೊಂಡಿರ್ತೀನಿ. ಇಲ್ಲ ರಾಮಣ್ಣ, ನೀವಿಲ್ಲೇ ಇರಬೇಕು. ನೀವು ನನ್ನ ಹಿಂದೆ ಬಂದುಬಿಟ್ರೆ ಇಷ್ಟು ದೊಡ್ಡ ಮನೆ ದೊಡ್ಡವರೇ ಇಲ್ಲದ ಹಾಗಾಗುತ್ತೆ. ನನ್ನವರಾಗಿ ನೀವಿಲ್ಲೇ ಇದ್ದು ಶೇಖರ್ನ ಅಡ್ಡದಾರಿ ತುಳಿದ ಹಾಗೆ ನೋಡ್ಕೋಬೇಕು. ಬರ್ತೀನಿ ರಾಮಣ್ಣವ್ರೆ. ಯಾಕ್ರಿ ಯಾಕ್ರಿ? ನಾನಿಲ್ಲರೆ ಹೊರಟೋಗ್ತೀನಿ, ನಾನೆಲ್ಲೇ ಇದ್ರು ನೀವು ನನ್ನವರೇ ರೀ. ಬರ್ತೀನಿ. ಸರೋಜಾ, ಸರೋಜಾ. ಏನಪ್ಪ? ಏನು ಇರೋ ಆಗ್ತಿನಲ್ಲ, ನಿನ್ ತಮ್ಮನ ಕೊಟ್ಬಿಟ್ಟೆ, ನಮ್ ಸರೋಜಿನ ಕತೆ? ನಾನಿಲ್ವೇನು, ನನ್ ಕೈ ಕಾಲಿನ ಉಡುಗ ಹೋಗಿಲ್ಲ, ಹೆಂಡತಿನ ಸಾಕುವ ಶಕ್ತಿ ನನಗಿದೆ. ಅದ್ ಸರಿಪ್ಪ, ದಿಢೀರ್ ಅಂತ ಇದ್ಬಂದಿದ್ದಿಲ್ಲ ಬಿಟ್ಬಿಟ್ಟು ಎಲ್ಲಿ ಹೋಗ್ತೀರಾ, ಎಲ್ಲಿ ಇರ್ತೀರಾ? ಎಲ್ಲ ಒಂದ್ ಕಡೆ ಕುಡ್ಸಲಲ್ಲಿರ್ತೀವಿ, ಅಂಬ್ಲಿನೋ ಗಂಜಿನೋ ಕುಡ್ಕೊಂಡು. ಆರ್ಥಿಕವಾಯ್ತು, ಹಣವಂತರ ಮನೆ ಮಗ ಆಗಿ ಹಣವಂತರ ಕೈ ಹಿಡಿದು ಗುರುತಿನಲ್ಲಿರ್ಬೇಕಾದ ಸಹಕ ನನ್ನ ಮಗಳಿಗೆ ಬಂತು. ಸುಖ ಪಡಕ್ ಸಿದ್ಧವಾಗಿರೋ ಹಾಗೆ ಕಷ್ಟಕ್ಕೂ ಸಿದ್ಧವಾಗಿರೋನೆ ಮನುಷ್ಯ. ನಾವು ಅಂತ ಮನುಷ್ಯ ಅಲ್ಲ. ಅಂದ್ರೆ ಸರೋಜಿನ ಅನ್ಯಾಯ ಮಾಡಿದೆ, ನಿಮ್ಗೆ ಸೇರ್ಬೇಕಾದ ಭಾಗನ ನೀವು ಉಳ್ಕೊಳ್ಳಿ. ಇದು ನಮ್ಮ ಮನೆ ವಿಷಯ, ನಮ್ಮ ಆಸ್ತಿ ಸಮಾಚಾರ, ಇದಕ್ಕೆಲ್ಲರೂ ಬಾಯಿ ಹಾಕೋದು ಅಧಿಕ ಪ್ರಸಂಗಿತರಾಗುತ್ತೆ. ಸರೋಜಾ, ನನ್ನ ಜೊತೆ ಬರ್ತೀಯ? ಇಲ್ಲ ಗಂಡಗಿರೋ ಕಡೆ ಹೆಂಡತಿ ಇರಬೇಕಾದ ಧರ್ಮ ಸೀತಾ ದೇವಿ ಇದ್ದ ಹಾಗೆ ಹೋಗ್ಲಿ ಬಿಡೆ. ಕೊಟ್ಟುಬಿಟ್ಟು ನೀನ್ ನನ್ನ ಗೃಹಲಕ್ಷ್ಮಿ, ನಾನೆಲ್ಲೇ ಇದ್ರೂ ನನ್ನ ಮನೆ ಬಾಗಿಲು ಸದಾ ನನಗೆ ತೆರೆದಿರುತ್ತೆ. ಬಡತನನೋ ಕಷ್ಟನೋ ಸಹಿಸಿಕೊಂಡು ಜೊತೆಲಿರಬೇಕು ಅನ್ನೋ ಮನಸ್ಸಾದಾಗ ಈ ಬಡವನ ತಕ್ಕ ಹೆಂಡತಿಯಾಗಿ ಬಂದ್ಬಿಡು.
ಈ ಊರಿನ ತರುಣರು ಯಾರು ಇಲ್ವೋ ಅವರೇ ಅವರೇ ಎಲ್ಲರೂ ಕೂಡ್ಕೊಂಡು ಆ ಗುಡ್ಡ ಮೇಲೆ ಕುಡಿತಾ ಕುಂತವ್ರೆ ಬಿದ್ದದ್ದು ಮುಗಿಸೋಣ ಇಲ್ಲದ್ದು ಮರೆಯೋಣ ಕಣ್ಣುಚ್ಚಿ ಒಂದನ ಕಾಣೋಣ ಬಾರ ಕುಡಿಯೋಣ ಬಾರ ಕುಡಿಯೋಣ ಬಾಳಗಾಗೆ ಗಂಜಿಯ ಕುಡಿಯೋಣ ಬಾಳಗಾಗೆ ಗಂಜಿಯ ಕುಡಿಯೋಣ ಬಾರಲ್ಲ ಮೈ ಮುರಿದು ಕುಡಿಯೋಣ ಬಾ ದಿನರಲ್ಲ ಮೈ ಮುರಿದು ಕುಡಿಯೋಣ ಬಾ ಶ್ರಮದೂರ ಹಣವನ್ನು ಕಳಿಸೋಣ ಬಾ ಏನು ಬೇಡ ಕುಡಿಯೋಣ ಬಾರ ಕುಡಿಯೋಣ ಬಾಡು ಅಮಲೇರಿ ಹಾಡೋಣ ಬಾಡು ಅಮಲೇರಿ ಕುಡಿಯೋಣ ಬಾರ ಕುಡಿಯೋಣ ಬಾ ಬಿಸಿಲಲ್ಲಿ ಪಾಂತಾನ ಕುಡಿಯೋಣ ಬಾ ಹಸಿರಂಗ ಮಾತನೆ ಅಳಿಸೋಣ ಬಾ ಮಡದ ಮಕ್ಕಳ ನಗೆ ಸುತ್ತ ಬಾಡೋಣ ಬಾ ಕುಡಿಯೋಣ ಬಾರ ಕುಡಿಯೋಣ ಬಾ ಕುಡಿ ಕುಡಿದು ಅಮಲೇರಿ ಹಾಡೋಣ ಬಾ ಕುಡಿಯೋಣ ಬಾರ ಕುಡಿಯೋಣ ಬಾಯಾರೆ ಎಲೆ ಮೀರ ಕುಡಿಯೋಣ ಬಾಯಾರೆ ಎಲೆ ಮೀರ ಕುಡಿಯೋಣ ಬಾ ಬಡತನದ ಹೊಡೆದಕ್ಕೆ ಬದುಕೋಣ ಬಾ ಬಡತನದ ಹೊಡೆದಕ್ಕೆ ಬದುಕೋಣ ಬಾ ಕುಡಿಯೋಣ ಬಡತನ ಹೊಡೆಯೋಣ 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 ಬಾ ಮಾಡ್ತೇನೆ
ನೀವಿಷ್ಟು ಜನ ಸೇರಿ ನನ್ನೊಬ್ಬನ ಜೊತೆ ಹೋರಾಡಕ್ಕಾಗಲಿಲ್ಲ. ಯಾಕೆ? ನಿಮ್ಮ ಕೈಗಳಿಲ್ವೇನು? ತೋಳಿನಲ್ಲಿ ಬಲ ಇಲ್ವೇನು? ಪೌರುಷ ಇಲ್ವೇನು? ಎಲ್ಲ ಇದೆ. ಆದ್ರೆ ಈ ಹಾಳು ಹೆಂಡ ನಿಮ್ಮ ಚೈತನ್ಯನನ್ನ ಹೀರಿ ಕ್ಷಣ ಕ್ಷಣಕ್ಕೂ ನಿಮ್ಮನ್ನ ಸರ್ವನಾಶನ ಕಡೆ ನೂಗ್ತಾ ಇದೆ. ನೋಗ್ಲಿ, ಪರವಾಗಿಲ್ಲ. ನಿಮ್ ಪರವಾಗಿಲ್ಲ, ನೀವು ನಂಬ್ಕೊಂಡ್ರೆ ಅವ್ರ ಗತಿ ಏನಾಗಬೇಕು? ಕಟ್ಕೊಂಡು ಹೆಂಡತಿ ಮಕ್ಕಳ ಹೊಟ್ಟೆಗಿಲ್ಲದೆ ನೋಡಿಸಿ ನಿಮ್ಮ ಕುಳಿ ಕುಪ್ಪಿಸಿ ಅನ್ಯಾಯವಾಗಿ ಹಾಳಾಗ್ತಾ ಇದ್ದೀರಾ? ನಿಮ್ಮ ಸೋಮಾರಿತನದಿಂದ ದೇಶನ ಬಡತನದ ದೈವ ಹಾಗೆ ಮಾಡಬೇಡಿ. ಹೇಳಿ ಹೇಳಿ, ಹೊಸ ಉತ್ಸಾಹದಿಂದ ಬನ್ನಿ. ನಿಮ್ಮೆಲ್ಲರ ಶಕ್ತಿಯಿಂದ ಬಂಗಾರನ ಸೃಷ್ಟಿ ಮಾಡಬಹುದು. ಎಲ್ಲಿ 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 ಬಂಗಾರ ಅಂದ್ರೆ ಬಾಯ್ ಬಾಯ್ ಬಿಡ್ತೀರಲ್ರು ಮಂತ್ರಿಗಳ್ರ. ಬಂಗಾರ ಎಲ್ಲಿರುತ್ತೆ? ಹಣ್ಣುಗಳಲ್ಲಿ, ನಮ್ಮನ್ನ ಹುಟ್ಟಿಸಿ ಬೆಳೆಸಿದ ಈ ಪವಿತ್ರವಾದ ಮಣ್ಣಿನಲ್ಲಿ. ನಾವೆಲ್ಲ ಮಣ್ಣಿನ ಮಕ್ಕಳಾಗಿ ನಮ್ಮ ಶ್ರಮದ ಬೆವರನ್ನ ಈ ಭೂ ಬಂಗಾರದಲ್ಲಿ ಬೆಳೆಸಿದ್ರೆ ಆಗ ಹುಟ್ಟುತ್ತೆ ಚೊಕ್ಕ ಬಂಗಾರ. ಬನ್ನಿ ಬನ್ನಿ, ನನ್ನ ಜೊತೆ ತೋರಿಸ್ತೀನಿ ಬನ್ನಿ. ಲತಾ, ನಮ್ ಲತಮ್ಮನ ಹತ್ರ ಏನ್ ಕೆಲಸ ನಿಮ್ಗೆ? ಪಿಕ್ಚರ್ಗೆ ಹೋಗ್ಬೇಕು ಅಂತ ಪ್ರೋಗ್ರಾಮ್ ಹಾಕಿದ್ದು ಅದಕ್ಕೆ. ಲತಾ ಲತಾ, ನಮ್ ಲತಮ್ಮ ಸಂಸಾರ ಮನೆ ಹುಡುಗಿ, ಸಿಕ್ ಸಿಕ್ಕಿದವ್ರ ಸಂಗ್ರಹ ಸಿನಿಮಾ ಪಾರ್ಕ್ ಅಲ್ಲಿ ಒಂದ್ ಪಡ ಅಲ್ಲ. ಹಲೋ ಲತಾ, ನಾನು ಸಿಕ್ ಸಿಕ್ಕಿದವನು ನೋಡ್ದ ಈ ಮನುಷ್ಯ ನನ್ನನ್ನು ಹೇಗೆ ಇನ್ಸಲ್ಟ್ ಮಾಡ್ತಾ ಇದ್ದಾನೆ. ಏನ್ರಿ, ಇಷ್ಟು ವಯಸ್ಸಾಗಿದೆ, ಬಂದ್ ದೊಡ್ಡ ಮನುಷ್ಯರ ಹತ್ರ ಹೇಗೆ ನಡ್ಕೋಬೇಕಂತ ಗೊತ್ತಿಲ್ಲ ನಮಗೆ. ಈತ ಹೇಳ್ತಾನೆ ನೀನ್ ಈತನ ಜೊತೆಗೆ ಸಿನಿಮಾ ಪ್ರೋಗ್ರಾಮ್ ಹಾಕಿದೆಯಂತೆ. ಹೌದು, ತಪ್ಪೇನು? ಏನಮ್ಮ ಇದು, ವಯಸ್ಸಿ ಬಂದ್ ಹುಡುಗಿ ಸಿಕ್ ಸಿಕ್ಕದವ್ರ ಸಂಗಡ ಹೀಗೆ? ಒಂದ್ ಹುಡುಗಿ ವಯಸ್ಸು ಬಂದ ತಕ್ಷಣ ಮುಖಕ್ಕೆ ಮುಸುಕ ಹಾಕೊಂಡು ಮುದುಗಮ್ಮನ ಜಪ ಮಾಡಬೇಕೇನು? ಬೆಂಕಿ ಹತ್ರ ಸರ್ಸ ಬೆಣ್ಣೆಗೆ ಒಳ್ಳೇದಕ್ಕಲ್ಲ. ನೀನು ಇವನ್ ಜೊತೆ ಖಂಡಿತ ಹೋಗ್ಕೂಡ್ದು. ನೀನ್ಯಾರಿ ನನ್ನ ಅಂಕೆ ಮಾಡೋದಕ್ಕೆ? ದೊಡ್ಡವನಮ್ಮ, ಹೆಡ್ರಾದ್ರೂ ದೊಡ್ಡವ್ರ ಮಾತು ಕೇಳ್ಬೇಕು ಅಂತಾರಮ್ಮ. ಬರ್ತಾ ಬರ್ತಾ ಮನೆಯಲ್ಲಿ ದೊಡ್ಡವ್ರ ಸಾರ್ಪತ್ಯ ಜಾಸ್ತಿ ಆಯ್ತು. ಅಣ್ಣ, ಮೊದಲು ಮುದುಕನ ಮನೆ ನಾಟಿ ಕಳಿಸಿ ಹೊರತು ನಮಗೆ ಮರ್ಯಾದೆ ಬರೋಲ್ಲ. ಕರೆಕ್ಟ್, ನಮ್ಮಿಬ್ಬರಿಗೆ ಮನೆ ಹಾಕು ಹೊರಗೆ. ಗೊತ್ತಾಗೇನ್ರಿ, ಕಟ್ಟಿಗೆಂದು ಬಿಟ್ಟೆನ? ತಪ್ಪು ಮಗಳು ತಪ್ಪು. ನಿಮ್ಮ ತಂದೆ ಕಾಲದಿಂದ ಈ ಮನೆಗೋಸ್ಕರ ದುಡಿತಾ ಇರೋ ವ್ಯಕ್ತಿ ಅವರನ್ನ ಅವಮಾನ ಮಾಡಿ ಕಳಿಸೋದು ನಿಮಗೆ ಶ್ರೇಯಸ್ಸಲ್ಲ. ಅಣ್ಣ, ಈ ದಾರಿ ಯಾರು? ಫರೂಕ್ ಬಾಬಾ, ನಿಮ್ ತಂದೆಗೆ ತುಂಬಾ ಬೇಕಾದವರು. ಅವರು ಅವ್ರಿಗೆ ತನ್ನ ತಿಂದೆ ಈ ದೇಹ ಬೆಳೆದಿದ್ದರೂ ತಪ್ಪಿಲ್ಲ ಮಗು. ಏನ್ರಿ ಬಾದಿಕೊಂಡಿದ್ರಿ, ನಡೀರಿ. ನೀನ್ಯಾರಪ್ಪ ಹೆದೈಸಿ? ಮನೆಗೊಬ್ರು ದೊಡ್ಡವರಿರೋದನ್ನೂ ಸಹಿಸದೇ ಇರೋ ಹಿಂದ ಮುಂದೆ ಗೊತ್ತಿದೆ ಇದ್ದವರೆಲ್ಲ ನುಗ್ಗಿ ಜಬರ್ದಸ್ತಿ ಮಾಡೋರೆ. ಶಕರ್, ಈ ಮನೆ ಯಾರು ಯಜಮಾನ ಅಂದ್ರೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಮಾಡಿಸ್ತೀನಿ ರಮಣ. ಮರ್ಯಾದೆಯ ಫೈಲ್ ಕೆಳಗಾಕಿ ಕಮ್ಮಿ ಕಿರ್ತೇನು. ರಾಮ್ ರಾಮ್ ರಾಮ್, ನಿನ್ ಮಾತು ಕೇಳ್ತಾ ಇದ್ರೆ ಕಿವಿಯನ್ನು ಕಾಯ್ದು ಸೀತಾ ಹೊಂದಾಗುತ್ತೆ. ನಿಮ್ ತಂದೆಯವರು ಎಂಥ ಅವರು? ಅವ್ರ ಮಗನಾಗಿ ಹುಟ್ಟಿ ನೀನು ಇಷ್ಟು ಅನಾಗರಿಕನಾಗಿ ನಡ್ಕೋಬಾರ್ದು. ನಿಮ್ ತಾತ ಕಣೆ ಅನಾಗರಿಕ. ಬೇಡಿ ಬೇಡಿ, ಕೊಚ್ಚ ಮೇಲೆ ಕಲ್ಲಾಕಿ ಮುಖ ಸಿಡಿಸ್ಕೋಬಾರ್ದು. ಇವರ ಅಣ್ಣ ಇದ್ದ ಪುಣ್ಯಾತ್ಮ, ಅವನು ಮನೆ ಬಿಟ್ಟು ಹೋದ್ರೆ ನಾನು ಮನೆ ಬಿಟ್ಟು ಹೋಗಿದ್ರೆ ನನಗೆ ಇಷ್ಟೊಂದು ಅವಮಾನ ಆಗ್ತಾ ಇರಲಿಲ್ಲ. ಅವನ ಪರವಾಗಿ ನಾನು ನಿಮ್ಮಲ್ಲಿ ಮಾಫಿ ಕೇಳ್ಬೇಕು. ಅವನ ಮಾಫಿ ಮಾಡ್ಬಿಡಿ. ಎಲ್ಲರೂ ಉಂಟೆ ನಿಮಗೆ ಹೇಳ್ತಿರೋದು? ಆಗಲಮ್ಮ, ಹೋಗ್ತೀನಿ ಬನ್ನಿ ಬಾಬಾ. ಇದು ನಿಮ್ಮಿರ್ತಕ್ಕೆ ಸ್ಥಳ. ಸರೋಜಾ ಸರೋಜಾ, ಏನು ಯೋಚನೆ ಮಾಡ್ತಾ ಇದೀಯಾ? ಆಕಾಶ ತಲೆ ಮೇಲೆ ಬಿತ್ತು ಹಾಗೆ ಗೊತ್ತಾಯ್ತು. ಊಟಕ್ಕೆ ನೀಡಿ. ನನ್ನ ಹಸಿವಿಲ್ಲ. ಹಟ್ಟೆ ಮುಂದೆ ಕೂತ್ರೆ ಹಸಿವು ತಾನಾಗೆ ಬರುತ್ತೆ. ನೋಡಿ, ಸುಮ್ಮನೆ ನನ್ನ ಬಲವಂತ ಮಾಡ್ಬಿಡಮ್ಮ. ಏನಾಗಿದೆ ನಿನಗೆ? ಹೊತ್ತಿ ಹೊತ್ತಿ ಊಟ ಮಾಡಲ್ಲ, ರಾತ್ರ ನಿದ್ರೆ ಮಾಡಲ್ಲ, ಹೇಳ್ತಾ ಕೇಳಲ್ಲ. ಇನ್ನೊಂದ ಕೇಳೆ, ನಂಗೆ ಇವತ್ತು ಸ್ಥಿತಿ ಬಂದಿರೋದು. ಏನೇ ನಿನಗೆ ಅಂತ ಸ್ಥಿತಿ ಬಂದಿರೋದು? ಮದುವೆ ಆದ ಗಂಡನ್ ಬಿಟ್ಟು ಕಣ್ಣೀರು ಸುರಿಸ್ತಾ ನಿನ್ನಿಂದ ಕೂತಿರೋ ಸಾಧ್ಯನು? ಇಲ್ಲೇನೇ ಅರೆ ಆಗಿದೆ ನಿಮಗೆ? ಹತ್ತು ಸೀರೆ ಉಟ್ಕೊಂಡು ಬಡತನದಲ್ಲಿ ಕಣ್ಣೀರು ಸುರಿಸ್ತಾ ಒದ್ದಾಡ್ಬೇಡದೆ ಹಾಳಾಗಿದೆ ಅಂದ್ರೆ ಹೋಗ್ತು. ಅಣ್ಣ ಅಣ್ಣ, ಓಹೋ ಕೃಷ್ಣ ಬಾಬಾ,
ಕುತ್ಕೋಪ್ಪ ಪರವಾಗಿಲ್ಲ, ಏನ್ ಸಮಾಚಾರ? ನಾವೊಂದಿನ ರಜೆ ಬೇಕಾಗಿತ್ತು ನನಗೆ. ಏಕೆ? ನಮ್ಮ ಅತ್ತೆ ಮನೆಯಿಂದ ನನ್ನ ಹೆಂಡತಿ ಬರ್ತಾ ಇದ್ದಾರೆ, ಬಾಣಂತನ ಮುಗಿಸ್ಕೊಂಡು. ಓಹೋ, ಏನ್ ಹೆಣ್ಣು ಗಂಡು? ಗಂಡು. ಬೇಷ್ ಬೇಷ್. ಮಗು ಹೆಸರು ಇಟ್ಟಿದೀಯಾ? ಉಮಾಕಾಂತ ಅಂತ. ಒಂದು ಪ್ರಶ್ನೆ ಕೇಳಿ ಏನವ್ರೆ. ನೀನು ನಿನ್ ಹೆಂಡತಿನ ತುಂಬಾ ಪ್ರೀತಿಸ್ತೀಯ ಅಲ್ವೇ? ವಾರಕ್ಕೊಂದ್ಸಲ ನೋಡಿದ್ರೆ ತಿಂದನ್ನ ತಿಂದಾಗ ಇರಲ್ಲ, ಅದಕ್ಕೆ ಪ್ರತಿ ವಾರ ಏನಾದ್ರು ನೆಪ ಮಾಡ್ಕೊಂಡು ಊರ್ ಮಗು ಹೋಗ್ತಿದ್ದು. ಅವನಿಗೂ ಹಾಗೆ, ನನ್ನ ನೋಡೋದೊಂದಿನ ತಡವಾದ್ರೆ ಟೆಲಿಗ್ರಾಮ್ ಕೊಡಿಸ್ಬಿಡ್ತಿದ್ರು. ಅಣ್ಣವ್ರೆ, ಏನ್ ಯೋಚನೆ ಮಾಡ್ತಿದ್ರ? ಏನಿಲ್ಲ. ಏನ್ ತರಬೇಕಾಗಿತ್ತು? ಬಳೆ. ಹೆಂಗ್ಸ್ರಿ ಬಳೆ ಅಂದ್ರೆ ತುಂಬಾ ಇಷ್ಟ ಅಲ್ಲ? ಹೌದು. ನಾಳೆ ನಿನ್ ಹೆಂಡತಿ ಬಂದ ತಕ್ಷಣ ಕೈ ತುಂಬಾ ಬಳೆ ತೊಡ್ಸು. ಆಗ್ಲಿ ಅಣ್ಣವ್ರೆ, ನೀವು ಅವತ್ತಿಗೆ ಬೇಕಾಸ್ಕೊಂಡ್ ಬಿಡಿ, ಬರ್ತೀನಿ. ಡಿಡಿ ಆಟ ಆಡೋಣ ಪುಟ್ಟ. ಡಿಡಿ 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 ಡಿಕ್ಕಿ, ಡಿಡಿ 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 ಡಿಕ್ಕಿ. ಈಗ ನಂಗೆ ಪುರ್ಸತ್ತಿಲ್ಲ ಅಲ್ವಣ ಪುಟ್ಟ. ಆಮೇಲೆ ನೀನ್ ನನ್ ಜೊತೆಲ್ಲ ಇದ್ಬಿಡು, ನಿನಗೆ ನಿತ್ಯ ಚಾಕ್ಲೇಟು, ಪೆಪರ್ಮಿಂಟು, ಬಿಸ್ಕಟ್ಟು ಎಲ್ಲ ತಗೊಳ್ತೀನಿ. ನಾಳೆ ನಿನ್ಗೇನಾದ್ರೂ ಮಗು ಆದ್ರೆ ಅಡ್ಗೆ ಗಿಡ್ಗೆ ಏನು ಮಾಡಲ್ಲ ಅಂತ ಕಾಣುತ್ತೆ. ಅಮ್ಮವ್ರನ್ನ ಮಗನ ಆಟಿಗ್ ಬಿಟ್ಟು ನಿನ್ ಗಂಡ ನಿತ್ಯ ಹೋಟ್ಲು ನಮಸ್ಕಾರ ಹಾಕ್ಬೇಕು. ಅವನಿಗೆಲ್ಲ ಮಗು ಮಂಕೆ, ಆಗ್ಲೇ 6 ತಿಂಗಳಾಯ್ತು ಗಂಡನ್ ಬಿಟ್ಟು. ನೀನ್ ಹೇಳಿದ ಮಾತು ಅವಳು ಕೇಳಿಸ್ಬಿಡ್ತು. ಕೇಳಿಸಿದ್ರೆ ಮಗ ಇರೋತಾನೆ ಹೇಳಿತ್ತು. ಸರೋಜ ಅವರು ಇವರು ಅಂತಾರೆ ಅಂತ ಹತ್ರ ಲಾಭ. ನಿಂಗಿನ ವಯಸ್ಸಾಗಿಲ್ವೆ, ನಿಜ ಬುದ್ಧಿ ಇಲ್ವೆ, ತಿಳುವಳಿಕೆ ಇಲ್ವೆ? ಈ ವಯಸ್ಸಲ್ಲಿ ಅಂತ ಒಳ್ಳೆ ಗಂಡನ್ ಬಿಟ್ಟು ಹೇಳೋದಕ್ಕೆ ಯಾರಾದ್ರೂ ಏನ್ರಿ? ನಿನ್ನೆಲ್ಲ ಕಲ್ಸಿದ್ದು ನ್ಯಾಯ ಕಾಣೋದಕ್ಕೆ ನೀನೇನ್ ಚೀರ್ಸಿದ್ದೀಯೋ? ಹೋಗ್ತೇನೆ, ಇದ್ರಿಂದ ನಿಜನ ಮರ್ಸೋದಕ್ಕಾಗೋದಿಲ್ಲ. ಸರೋಜ ಅಲ್ಲಿ ಪಿಟಿಯು, ನೀವು ಪಿಟಿಯು ನನಗೆ ಪಿಟಿಯು ಅಂತ ಪಿಟಿಯು. I love you. Love, 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 I love you. Rama, Rama. ಪ್ರೇಮ ಪುತ್ಥಳ್ಳಿ ಐ ಲವ್ ಯು, ಹೃದಯ ರಮಣಿಯೇ ಐ ಲವ್ ಯು, ಹೃದಯದ ರಮಣೆ ಕದವು ತೆರೆದಿದೆ ಒಳಗೆ ಬಾರೇಣಿ. ಎಲ್ ಓ ಬಿ ಇ ಐ ಲವ್ ಯು. ಪ್ರೇಮ ಪುತ್ಥಳ್ಳಿ ಐ ಲವ್ ಯು, ಹೃದಯ ರಮಣಿಯೇ ಐ ಲವ್ ಯು, ಹೃದಯದ ರಮಣೆ ಕದವು ತೆರೆದಿದೆ ಒಳಗೆ ಬಾರೇಣಿ. ಮೇಲೆ ನೋಡಿ ನೀ ಮೋಸ ಹೋಗಿ ಇಲ್ಲಿಂದ ಓಡಬೇಡ, ಮೇಲೆ ನೋಡಿ ನೀ ಮೋಸ ಹೋಗಿ ಇಲ್ಲಿಂದ ಓಡಬೇಡ, ಒಳಗೆ ಅಡಗಿ ಹಾ ವಿಷಯ ತಿಳಿಯದೆ ಕಂಬಿ ಕೀಳಬೇಡ. ವಯಸ್ಸುದಾಡಿಗೆ ಆಸೆ ಮನಸ್ಸಿಗೆ, ನಿನ್ನ ನೋಡಿದಾಗ ಮಾತಾಡಿದಾಗ ಹೊಸ ಯೌವನ ಅಂಗಾಂಗಕ್ಕೆ. ಎಲ್ ಓ ಬಿ ಇ ಪ್ರೇಮ ಪುತ್ಥಳ್ಳಿ ಐ ಲವ್ ಯು, ಹೃದಯ ರಮಣಿಯೇ ಐ ಲವ್ ಯು, ಹೃದಯದ ರಮಣೆ ಕದಪು ತೆರೆದಿದೆ ಒಳಗೆ ಬಾರೇಣಿ. ನಿನ್ನ ಕಂಡ ಮೇಲೆನ್ನ ಕಣ್ಗಳು ನೋಡಬೇನು ಇನ್ನು, ನಿನ್ನ ಕಂಡ ಮೇಲೆನ್ನ ಕಣ್ಗಳು ನೋಡಬೇನು ಇನ್ನು, ನನ್ನ ವಾಚಿನಿ ಅತಿ ಬೈದರೆ ನಲ್ಲಿ ತಿನ್ನಗಿಸಿದನು. ನಿನಗೆ ರಾಪತಿ, ನನಗೆ ನೀ ಸತಿ, ಬಾಯಿಲ್ಲಿ ಚೆಲ್ಲುವೆ ಸುಖವನ್ನು ಕೊಡುವೆ ಈ ರಸಿಕ ನಾನಿ ಅರಿಯುವೆ. ಪ್ರೇಮ ಪುತ್ಥಳ್ಳಿ ಐ ಲವ್ ಯು, ಹೃದಯ
ರಾಣಿಜೆ ಐ ಲವ್ ಯು ಹೃದಯದ ಕಮಲೆ ಕದವು ತೆರೆದಿದೆ ಬೆಳಗ್ಗೆ ಬಾರೇಣಿ ಐ ಲವ್ ಯು ಅದೃಷ್ಟ ಇರೋನಿಗೆ ಒಳ್ಳೆ ಸ್ನೇಹಿತ ಸಿಗ್ತಾನೆ ದುರದೃಷ್ಟ ಇರೋನಿಗೆ ಸುಂದರಿಯಾದ ಹೆಣ್ಣು ಸಿಗ್ತಾರೆ ಈ ದಾಡಿ ಯಾರ್ರಿ ಶಿವಪೂಜೆ ಕರೆದು ಬಿಟ್ಟಾಗೆ ಫರೂಕ್ ಬಾಬಾ ಫರೂಕ್ ಬಾಬಾ ನೀರಲ್ಲಿ ಮುಳುಗಿದವನಿಗೆ ಧ್ವನಿ ಆಕಾಶದಿಂದ ಬೀಳುವವನಿಗೆ ಪ್ಯಾರಾಚೂಟ್ ಕತ್ತಲಲ್ಲಿರೋವನಿಗೆ ಬೆಳಕು ನಿನ್ನ ಹಾಗೆ ರೋಗದಲ್ಲಿ ನರಳುತ್ತಾ ಇರೋವರಿಗೆ ಔಷಧಿ ಈ ಫರೂಕ್ ಇಷ್ಟು ವಯಸ್ಸಾಗಿದೆ ನಿಮ್ಗೆ ಇದ್ರ ಪ್ರೈವೇಟ್ ಅಲ್ಲಿ ಮಾತಾಡ್ತಿರುವಾಗ ಮಧ್ಯಾಹ್ನ ಬಾರ್ದು ನಮ್ ಜ್ಞಾನ ಇಲ್ಲ ಇದೆ ಇದೆ ತಮ್ಮ ಬೆಂಕಿ ಹತ್ರ ಹೋದ್ರೇನೆ ಸುಡೋದು ಹೆಣ್ಣು ಇರೋ ಕಡೆಯಿಂದಾನೆ ತನ್ನ ಕಣ್ಣಿನ ಜ್ವಾಲೆಯಿಂದ ದಹಿಸಿ ಬಿಡ್ತಾಳೆ ಅಂತ ಈ ಎಚ್ಚರಿಕೆ ಕೊಡೋದಕ್ಕೆ ಬಂದೆ ಏ ಗಾಡಿ ಬಿಡಿರಲಿಲ್ಲ ಗಾಡಿ ನಿಮ್ಮ ಎಚ್ಚರಿಕೆ ಯಾರು ಹೇಳ್ತಾರೆ ನಿನಗೆ ಬೇಕೋ ಬೇಡೋ ನೀನು ನನ್ನ ಆತ್ಮೀಯರ ಮಗ ನಿನಗೆ ಬುದ್ಧಿ ಹೇಳಬೇಕಾದ್ದು ನನ್ನ ಕರ್ತವ್ಯ ನೋಡು ತಮ್ಮಯ್ಯ ಜೀವನದಲ್ಲಿ ನಾವಿರೋ ಮೊದಲನೇ ಹೆಜ್ಜೆ ಮೇಲೆ ನಮ್ಮ ಭವಿಷ್ಯ ಎಲ್ಲ ಇರೋದು ಅದು ತಪ್ಪಾದ್ರೆ ಉದ್ದಕ್ಕೂ ಕೊನೆವರೆಗೂ ತಪ್ಪು ಆಗ್ತಾನೇ ಇರುತ್ತೆ ಆಗಲಿ ನಡೀರಿ ನನಗಂತೂ ಈ ಉದ್ರೇಕ ಮಾಡ್ಕಂಡ್ರೆ ಮೈಗೆಲ್ಲ ಉದ್ದ ಹೋಗುತ್ತೆ ಜೀಪ್ನವಿಗೆ ಬೇಡಕ್ಕೆ ಬರೋ ಶತ್ರು ಕಂಡ್ರಿಗೆ ಚಂದ್ರ ಶತ್ರು ಮೂರ್ಖರಿಗೆ ಬುದ್ಧಿ ಹೇಳೋರು ಶತ್ರು ಗೊತ್ತೇ ಮುದುಕು ಅಂತ ಗೌರವ ಪಡೆದಕ್ಕೆ ಅತಿಯಾಗಿ ಮರ್ಯಾದೆ ಇದನ್ನು ಹೋಗ್ತಿಲ್ಲ ಹೋಗ್ತೀನಿ ತಮ್ಮಯ್ಯ ಹೋಗ್ತೀನಿ ಈ ಮನೆಗೂ ನಮಗೂ ಇರೋ ಸಂಬಂಧ ನಿನಗೆ ಗೊತ್ತಿಲ್ಲ ನಾನು ಹೇಳಿದ್ರು ನಿನಗೆ ಅರ್ಥ ಆಗೋದಿಲ್ಲ ನೋಡು ತಮ್ಮಯ್ಯ ಈ ದೇಹದಲ್ಲಿ ಉಸಿರು ಇರೋವರೆಗೂ ನಿನ್ನ ಅಡಿದಾರ ಹಿಡಿಯೋದಕ್ಕೆ ಬಿಡೋದಿಲ್ಲ ತಮ್ಮಯ್ಯ ಬಿಡೋದಿಲ್ಲ ಬರ್ತೀನಿ ಖುದಾ ಹಾಫೀಸ್ ಹಾಫೀಸ್ ಅಲ್ಲಿಗೆ ನಮ್ಮ ಆಫೀಸ್ ಗಂಗಿ ನಿಮ್ಮೇಲ್ ನಂಗೆ ಮನಸೈತೆ ಕಣ್ ತುಂಬ ನಿನ್ ಬೊಂಬೆ ತುಂಬೈತೆ ನನ್ನ ಕಣ್ ತುಂಬ ನಿನ್ನ ಬೊಂಬೆ ತುಂಬೈತೆ ರಂಗ ನಿನ್ ಚಿಂತೆಲಿ ಬಡವಾದೆ ಕನಸು ಮನ್ಸೊಳಗೆ ನೀನಾದೆ ನನ್ ಕನಸು ಮನ್ಸೊಳಗೆ ನೀನಾದೆ ಆಗಲ್ಲ ಅಂದ್ರೆ ಆಗಲ್ಲ ಇನ್ಮೇಲೆ ಅವಳು ಒಂದು ಕ್ಷಣ ಈ ಮನೆ ನೆರೆಕೊಡುದು ವಿಷಯ ಹೀಗೆ ಗೊತ್ತಿದ್ರೆ ಗಂಡನ್ ಬಿಟ್ಟು ಬಂದ ದಿವಸನೇ ಒಳಗೆ ಹೇಳ್ತಿರ್ಲಿಲ್ಲ ಹೆತ್ತು ತಾಯಿ ನೀನೇ ನನ್ನ ಹೊರಗಟ್ಟಿದ್ರೆ ನಾನು ಎಲ್ಲಿಗಮ್ಮ ಹೋಗ್ಲಿ ಎಲ್ಲಿಗೆ ಹೇಳ್ಬರ್ತೆ ಮದುವೆ ಹೆಣ್ಣು ಮಕ್ಕಳು ಇರಬೇಕಾದ ಒಂದೇ ಒಂದು ಸ್ಥಳ ಗಂಡನ ಮನೆ ಇದು ನಮ್ಮ ತವ್ರ ಮನೆ ಕೊಟ್ಟಿಗೆನು ಕೊಲಕ್ ಹೊರಗುಂತ ಕಷ್ಟನೋ ಸುಖಾನೋ ಅಲ್ಲೇ ಇರ್ಬೇಕಾದ್ರೆ ನಿನ್ ಧರ್ಮ ನಿನ್ ಗಂಡನ ಜೊತೆ ನೀನ್ ಬಂದಿದ್ರೆ ನಾವು ಅಮ್ಮನೋ ಗಂಡಿನೋ ಪಾರು ಮಾಡ್ಕೊಂಡು ಎಷ್ಟು ದಿನ ಬೇಕಾದ್ರೆ ಇರು ಅಂತಿದ್ದೆ ನೀನ್ ಬಂದಿರೋದು ಜಗಳ ಕಾಯ್ಕೊಂಡು ಯಾರೇನಂತಾರೆ ನಮ್ ರಾಯರ್ ಮಗಳು ಈಗಿಲ್ಲ ಇಲ್ಲ ನನಗೂ ನೀವು ಗೊತ್ತಾಗೋದಂತಾರೇನೆ ಅವರಿಗೆ ಹಣ ಇದೆ ಓಡ್ ಮರ್ಯಾದನ ದುಡ್ಡು ಕೊಟ್ಟು ಕೊಂಡ್ಕೊಳ್ತಾರೆ ನಾವು ಬಡವರು ಮರ್ಯಾದನೇ ನಮಗೆ ಆಸ್ತಿ ಅದೇ ಹೋದ್ಮೇಲೆ ನಾವು ಬಾಳೋದು ಹೇಗೆ ತಪ್ಪಾಯ್ತು ಅಂತ ಗಂಡನ ಕಾಲಕ್ಕೆ ಬೇಡ್ಕೋಬಹುದು ಅಪ್ಪ ನಡೀತ ಹೋಗೋಣ ಇನ್ಮೇಲೆ ನಮ್ಗೆ ಚೆನ್ನಾಗಿ ನಿಲ್ಲೋಣ ಯಾಕಮ್ಮ ಏನಾಯ್ತು ಕಷ್ಟನೋ ಸುಖನೋ ಗಂಡನ ಜೊತೆ ಬಾಳ್ಬೇಕಾದ್ದೇ ಲಕ್ಷ್ಮಣ ಅದನ್ನ ಮರೆತು ನಾನು ತಪ್ಪು ಮಾಡ್ಬಿಟ್ಟೆ ಅಪ್ಪ ತಪ್ಪು ಮಾಡ್ಬಿಟ್ಟೆ ಅಮ್ಮನ ಅವಶ್ಯಕ್ಕೆ ಹೇಳಿ ನನ್ನ ದೇವರಿಗೆ ನಾನು ದೂರವಾಗಿತ್ತಪ್ಪ ಅವ್ರೆಲ್ಲಿದ್ದಾರೋ ಏನ್ ಮಾಡ್ತಿದ್ದಾರೋ ಅವರೆಲ್ಲಿದ್ರು ತೋರಿಸೋ ಭಾರ ನನಗು ನೀವಾಗಿ ಮನಸಾರ ಈ ಮಾತನ್ನ ಹೇಳಿ ಅಂತ ನಾನು ಇದುವರೆಗೂ ಕಾದಿದ್ದೆ ಸಮಾಧಾನ ತಂದಮ್ಮ ಸಮಾಧಾನ ತಂದಿದೆ ಅವಳ ಗಂಡನ ಮನೆ ಯಾರು ಗಂಡ ಹಾಕ್ತಾ ಇದೆಯೇ ನನ್ನ ಕಣೆ ಅವ್ರು ನನ್ನ ಪತಿ ನನ್ನ ಸರ್ವಸ್ವ ನನ್ನ ಪಾಲನ ದೇವರು ಇಲ್ಲಿದ್ರು ಅವ್ರ ಜೊತೆ ಇರೋದೆ ನಿಮಗ್ ಸ್ವರ್ಗ ನಾನ್ ಹೇಗೆ ಹೋಗ್ತೀನಿ ಆ ಭಿಕಾರಿ ಹತ್ರ ಹೋಗೋದಕ್ಕೆ ಎಷ್ಟು ಆಗಲೆ ಇಂಥ ಕುಂಕುಮ ನಾಗಿ ಬಿಡ್ತೀನಿ ತಾಯಿಗಂಡ ದೇವರಿಗೆ ದಗ್ನವಾದಿ ಪೂಜಾರಿ ತಾನೇ ಬೇಕು ಇನ್ನೊಂದ್ ದಿನ ನನ್ನ ಎದುರಿಗೆ ವಾದಿಸ್ರೆ ಸಂಘ ಹುಡುಗ್ಬಿಡ್ತೀನಿ ಕೈಯಾರಿ
ನಮ್ಮಿದು ಹಗರಾಯಿತು. ಆನಂದ ಮನೆಯಲ್ಲೆಲ್ಲ ಸರ್ ನನ್ನ ಸರ್ ನನ್ನ ಸರ್ ನನ್ನ ಕಣ್ಣನ್ನ ನಂಗೆ ನಂಬಕ್ಕಾಗ್ತಾ ಇಲ್ವಲ್ಲ. ಶ್ರೀಮಂತರ ಮನೆ ಹುಡುಗಿ ನೀನು ನೀನು ಹೇಗೆ ಬಡ ಹುಡುಗಿ ಹೇಗೆ ಬರೋದು? ಇದುವರೆಗೂ ಬಡನಾಗಿದ್ದೆ, ನಿಜವಾಗಿ ಶ್ರೀಮಂತರಾಗಿಬಿಟ್ಟೆ. ಸರಿ ಸರಿ ಯಾಕೆ ಸರ್ ಯಾಕೆ ಹೇಳ್ತಾ ಇದೆಯಾ? ಇಷ್ಟು ದಿನ ನಿಮ್ಮಿಂದ ದೂರವಾಗಿ ದೊಡ್ಡ ತಪ್ಪು ಮಾಡಿಬಿಟ್ಟೆ, ದಯವಿಟ್ಟು ನಿಮ್ಗೆ ಕ್ಷಮಿಸ್ತೀರಾ? ನಮ್ಮಿಬ್ಬರ ಮಧ್ಯೆ ಇರಬೇಕಾದ್ದು ಕ್ಷಮೆ ಅಲ್ಲ ಅನುರಾಗ. ಸರ್ ಇವತ್ತು ನನ್ನ ಬಾಳಿನಲ್ಲೇ ಒಂದು ಸುದಿನ, ಕಷ್ಟನೋ ಸುಖನೋ ನನ್ನ ಜೊತೆ ಭುಜಕ್ಕೆ ಭುಜ ಕೊಟ್ಟು ದುಡಿಯೋ ನನ್ನ ಅಭ್ಯಂಗೆ ಬಂದುಬಿಟ್ಟು ಹೇಳಿ ಸರ್, ಇನ್ನು ನನ್ನ ಬಿಟ್ಟು ಹೋಗಲ್ಲ ತಾನೇ? ಹೋಗಂತ ನೋಡಿದ್ರು ನಾನು ಹೋಗಲ್ಲ ಸರ್. ಅಪ್ಪ ಬಂದಿದ್ದಾರೆ, ಸ್ವಲ್ಪ ಇರಿ. ಏನಾಯ್ತು? ಮೋದಿ ಮಾತಾಡ್ತಾರೆ ಲತ, ಎಷ್ಟು ಬೇಗ ಎಷ್ಟು ಕೋತು ಬಂದಿರುತ್ತೆ ಬಿಟ್ಟು ನೋಡೋಣ. ಇವಾಗ ಬಿಡಿ ಬಿಡಲ್ಲ ಬಿಡಲ್ಲ. ಒಂಟಿಯಾಗಿ ಹುಡುಗಿ ಸಿಕ್ಕಿದೆ ಅಂತ ಬಲವಂತ ಮಾಡ್ತಾ ಇದೀಯಾ? ಬಿಡ್ರಿ ಅವ್ರನ್ನ, ಅವ್ರನ್ನ ಏನು ಬೇಕಾದ್ರೂ ಮಾಡ್ತಾರೆ. ಇದನ್ನೆಲ್ಲ ಕೇಳಕ್ಕೆ ನೀವು ಯಾರು? ತಂಗಿ ತಂಗಮ್ಮ, ನೀನು ಬಾಯಿನ ನಿಂತ ಮಾತೆ ಬೇಡಮ್ಮ ಬೇಡ. ಎಂಥ ವಂಶ ನಿಂತು ನೀನು ಯಾತಾ ಪೊಲೀಸ್ ಜೊತೆಯಲ್ಲಿ ಹೀಗೆ ಹಾಡು ಹಗಲಲ್ಲಿ ಚಕ್ಕಂಡ್ ಆಡೋದೆ? ಯಾರಾದ್ರೂ ನೋಡಿದ್ರೆ ಏನಂತಾರೆ ನಿನ್ನ? ನಾಳೆ ನಿನ್ನ ಮದುವೆ ಆಗೋರು ಯಾರು? ಯಾರು ಬೇಕಾದ್ರೆ ಆಗ್ತಾರೆ, ಇದೆಲ್ಲ ನಿಮ್ಗೆ ಯಾಕೆ? ಹೌದು ನಿನಗೇಕೆ? ನಾನ್ ಯಾರು ಅಂತ ತಿಳಿದ್ರೆ ನೀವಿಬ್ರು ಒಂದು ಕ್ಷಣ ಇಲ್ಲಿ ಇರೋದಿಲ್ಲ. ದುಡುಕ್ಬೇಡ ತಂಗಮ್ಮ, ಹೆಣ್ಣಿನ ಬಾಳು ಒಂದು ಸಲ ಜಾರದ್ರೆ ಉದ್ಧಾರನೇ ಆಗೋದಿಲ್ಲ. ನಡಿ, ದಯವಿಟ್ಟು ಮನೆಗೆ ನಡಿ. ಈ ಸ್ವರೂಪ ಬಾಬಾ ನಿನ್ನ ಕೈ ಮುಗಿದು ಕೇಳ್ಕೊತಾನೆ. ಹೋಗ್ಬೇಡ ಡಾರ್ಲಿಂಗ್, ಇವನು ಏನ್ ಮಾಡ್ತಾನೋ ನಾನು ನೋಡ್ತೀನಿ. ಮದುವೆ ಆಗಬೇಕಾಗಿರೋ ಈ ಹುಡುಗಿ ಜೀವನದಲ್ಲಿ ಇನ್ನು ಒಂದು ಸಲ ನಿನ್ನ ತಲೆ ಇಟ್ಟರೆ ನಿನ್ನ ಹುಟ್ಟಿ ನಾನಿಸ್ಬಿಡ್ತೀನಿ. ಹೋಗ ಮನೆಗೆ. ನಾನು ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟೆ. ಮದುವೆ ಅದು ಬೇಡ ಅನ್ಸಿತ್ತು, ಈಗ ಅದರಿಂದ ಬೇರೆ ದಾರಿನೇ ಇಲ್ಲ. ಸರಿ ಮಾಲು, ನನ್ನ ಸಿಸ್ಟರ್ ಯಾವ್ದಾದ್ರು ಒಳ್ಳೆ ಗಂಡಿದ್ರೆ ಹೇಳು. ಮತ್ತೆ ಅವಳನ್ನು ಹೇಳೋದು, ನಾನೇ ಹುಡ್ಕೊಂಡಿದ್ದೀನಿ. ಯಾರದು? ನಿನ್ನ ಫ್ರೆಂಡ್ ನಾಗಪ್ಪ. ನಾಗಪ್ಪ ಆಯ್ತ, ನಿನ್ಗೆಲ್ಲ ತಲೆ ಕೆಟ್ಟಿದೆ. ನಿನ್ ಯಾರೇ ನನ್ನ ಹಾಕೋಕೆ? ನಿನ್ ಮಾತ್ರ ಖಾತೆ ಇದ್ದ ಹಾಗೆ. ಲತಾ, ಇವಳು ನನ್ನ ಸ್ವೀಟ್ ಹಾಕ್, ನಿನ್ ಉಡ್ಬಿ ಅತ್ತಿಗೆ ಅಲ್ಲ ಡಾರ್ಲಿಂಗ್. ಹಾಗಂತ ನೀವ್ ಹೇಳ್ತಿದ್ದೀರಿ. ಲತಾ, ನೀನ್ ನಾಗಪ್ಪ ಮದುವೆ ಆಗೋದು ನಂಗ್ ಬಿಡ್ತಾ ಇಲ್ಲ. ಅವನೇನು ಪ್ರೀತಿಗೋಸ್ಕರ ಲತಾ ನಮ್ಮ ಮದುವೆ ಆಗ್ತಾ ಇಲ್ಲ, ಇವಳ ಆಸ್ತಿ ಹೊಡ್ಕೊಳಕ್ಕೆ ಏಟ್ ಹಾಕಿದ್ದಾನೆ ಅಷ್ಟೇ. ಮುಚ್ಚು ಬಾಯ್. ಆದರ್ಶ ಪ್ರೇಮಿಗಳ ವಿಷಯ ನಿನ್ಗೇನ್ ಗೊತ್ತು? ಅವ್ರು ಬೇಕಾದ್ರೆ ಮದುವೆ ಇಲ್ಲಿ ನನ್ನ ತೀರಿಸಬಹುದಾಗಿತ್ತು. ಆದ್ರೂ ನನ್ನ ಮೇಲೆ ನಿಜವಾದ ಪ್ರೇಮದಿಂದ. ಅವನು ನಿಜವಾದ ಪ್ರೇಮವೇ ಆಸ್ತಿ ತನ್ನ ಕೈಗೆ ಸಿಗೋವರೆಗೂ ಆಮೇಲೆ ಗೊತ್ತೇ ಇದೆ. ಸುಮ್ಮನೆ ಹಲ್ಕಿಸಿ ಬೇಡ, ಕಾಸುಗೋಸ್ಕರ ಪ್ರೀತಿಸ್ತಾ ಇರೋಳು ನೀನು. ಎಲ್ಲೂ ನಿನ್ನ ಅನ್ಕೊಂಡು ಏನು? ಲತಾ, ನನ್ನ ಮಾಲ್ನೇನಾದ್ರೆ ನನ್ನ ಕಣ್ಣಿ ತಗೊಂಡು ಬರುತ್ತೆ. ಸರಿ, ನೀನು ಹೇಳಿದ ಹಾಗೆ ಅವನು ನಿನ್ನ ನಿಜವಾದ ಪ್ರೀತಿ ಇದ್ರೆ ಎಲ್ಲಿ ಇದಕ್ಕೊಂದು ಸೈನ್ ಹಾಕ್ಬಿಟ್ಟು ಹೋಗಿ ಮದುವೆ ಮಾಡ್ಕೊಂಡ ನೋಡ್ತೀನಿ. ಇದೇನು? ನಿನ್ನ ಭಾಗದ ಆಸ್ತಿ ನಿನ್ನ ಅಣ್ಣನ ಹೆಸರಿಗೆ. ಸರಿ. ಇನ್ನೂ ಹತ್ತು ಸ್ಟಾಂಪ್ ಪಡ್ಕೊಂಡ ಎಲ್ಲರಿಗೂ ಸೈನ್ ಮಾಡ್ಕೊಡ್ತೀನಿ. ಈ ಆಸ್ತಿಯಲ್ಲಿ ಮೂರು ಕಾಸು ನನಗೆ ಬೇಕಾಗಿಲ್ಲ, ನಮಗೆ ಬೇಕಾಗಿರೋದು ಪ್ರೇಮ. ಅವಳೇನೋ ಆದಷ್ಟು ಪ್ರೇಮ ಅಂತ ಗೀಚ್ಬಿಟ್ಲು, ಈಗ ನನಗತಿ ನಿಮ್ಗ್ಯಾಕೆ ಪ್ರೇಮ? ತಂಗಿ ಭಾಗನೇ ನಿಮಗೆ ಸೇರಿದೆ. ಬರಬೇಡ, ನಾನು ನನ್ನ ತಂಗಿಗಿಂತ ಹೆಚ್ಚು ಆದಷ್ಟು ಪ್ರೇಮಿ ಅಂತ ತೋರಿಸ್ಕೋಬೇಕು. ನಾನು ನನ್ನ ಸರ್ವಸ್ವನ್ನು ನೀಗೆ ಬರ್ಕೊಳ್ತೀನಿ. ತಗೊಂಡು ಯಾರು ಈಗ ಹೇಳು, ಯಾರು ಹೆಚ್ಚಾದ ಆದರ್ಶ ಪ್ರೇಮ ಅಂತ? ತಳೆ ಕೆದರ್ಕೊಂಡು ಬಟ್ಟೆ ಹರ್ಕೊಂಡು ಹೊಟ್ಟೆಗಿಂದೆ ಬೀರ್ ಬೀರಿ ಲೈಲಾ 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 ಅಂತ ಅಲ್ಲದೆ ನಿಂತಾನೆ ಗೊತ್ತಾಗೋದು.
ಬನ್ನಿ. ಏನ್ ಬಿಡಿ 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 ಅಂದ್ರೆ ಬೇಡ ಬಿಡಿ. ಯಾರಾದ್ರೂ ಹಿಂಸೆ ನೋಡಿದ್ರೆ ಏನಂತಾರೆ? ಏನಂತಾರೆ? ಅವರು ಅವ್ರ ಗಂಡನನ್ನ ಕರೆದು ನೀವು ಹೀಗೆ ಮಾಡಿ ಅಂತಾರೆ ಅಲ್ಲ? ಹ್ಮ್, ಬರ್ತಾ ಬರ್ತಾ ನೀವು ತುಂಬಾ ತುಂಟ್ರ ಆಗ್ಬಿಟ್ರಿ. ಎಲ್ಲ ಈ ತುಂಟಿ ಅಮ್ಮನ ಸಹವಾಸ. ಸರು ಸರು, ನನ್ನ ಕೈ ಹಿಡಿದು ನೀನು ತುಂಬಾ ಕಷ್ಟ ಪಡ್ತಿದ್ದೀಯಾ. ಬಿಡ್ತು ಅನ್ನಿ, ನಾನು ಆನಂದವಾಗಿದ್ದೇನೆ. ನಿಜವಾದ ಸುಖ ಸಂತೋಷ ಏನನ್ನೋದು ಅರ್ಥ ಆಗಿದೆ ಈಗ. ಗೊತ್ತಾಯ್ತು? ಸರು, ನನಗೂ ಒಂದು ಕೊಡು, ನಾನು ಬರ್ತೀನಿ. ಏ, ನನ್ನೇ ನಿಮಗೆ ಕೊಟ್ಟಾದ್ಮೇಲೆ ಈ ಒಂದು ಎರಡು ಯಾಕೆ ಹೇಳಿ? ಬಳ್ಳಿಯೊಂದು ಬಳ್ಳಿ ಕೂತಿದೆ, ಬಳ್ಳಿಯೊಂದು ಬಳ್ಳಿ ಕೂತಿದೆ, ಆಹಾ ನಡೆಯುತ್ತಿದೆ. ಅಂದರ ನೆರದು ಬಾರೋ ಬಾರೋ ನನ್ನ ನನ್ನ ಗೆಲುವಿದೆ. ಹೋ, ಬಳ್ಳಿಯೊಂದು ಬಳ್ಳಿ ಕೂತಿದೆ. ತುಂಬಿದ ಕೊಡವೆರಡು ತುಂಬಿದ ಕೊಡವೆರಡು ಜೇನಿನ ತುಂಬಿಗರಡು ಮನಸ್ಸನ್ನು ಕೆರಳಿಸಿದೆ, ತನು ಬಂದು ಸೆಳೆಗಿಸಿದೆ. ನನ್ನೊಡನೆ ಆಗಲದು ಆದೇ ಆದೇ ತಿಳಿದಿದೆ. ಹಾ, ಬಳ್ಳಿಯೊಂದು ಬಳ್ಳಿ ಕೂತಿದೆ, ಆಹಾ ನಡೆಯುತ್ತಿದೆ. ಅಂದರಾಜು ಎರಡು ಬಾರೋ ಬಾರೋ ನನ್ನ ನನ್ನ ಗೆಲ್ಲುವುದಿದೆ. ಹೋ, ಬಳ್ಳಿಯೊಂದು ಬಳ್ಳಿ ಕೂತಿದೆ. ಪೂರ್ವಶೀಲ ಕಣ್ಣುಗಳು ಪೂರ್ವಶೀಲ ಕಣ್ಣುಗಳು ನಿನಗೆಯ ಚಿನ್ನೆಗಳು ಹೃದಯವ ಚೆನ್ನಾಗುತ್ತಿದೆ, ಸನಿಹಕ್ಕೆ ಕೂಡುತ್ತಿದೆ. ಸುಖವಿದೆ ಹರುಷವಿದೆ ಯುಗ ಜನಿದೆ. ಬಳ್ಳಿಯೊಂದು ಬಳ್ಳಿ ಕೂತಿದೆ, ಆಹಾ ನಡೆಯುತ್ತಿದೆ. ಅಂದರಾದು ಎರಡು ಬಾರೋ ಬಾರೋ ನನ್ನ ನನ್ನ ಗೆಲುವಿದೆ. ಬ್ರಹ್ಮ ನಿನಗೆ ಜೋಡಿಸ್ತೀನಿ ಎಂದ ಮಾಡುತ್ತೇನೆ ಕೈನ, ಇದು ನಿನ್ ಮನೆ ಅನ್ಕೊಂಡ್ರ ಇಲ್ಲ ಬಾರ ಅನ್ಕೊಂಡ್ರ ಮೊದ್ಲು ಆಸೆ ಕಳ್ಸಿವ. ಹೌದು ನೋಡ್ರಿ, ನಮ್ ಮಾಡಿ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾಳೆ. ಆಕ್ಟಿಂಗ್ ಅಲ್ಲ, ನಿಜವಾಗ್ಲು ಹಾಗೆ ಆಚೆ. ಏನಂದ್ರೆ ಸುಮ್ನೆ ಹೋಗ್ತಿರೋ, ಅದಕ್ಕಿಂತ ಪ್ರಯೋಗ ಮಾಡ್ಬೇಕು ಅಂದ್ರು. ಯಾರು ಯಾರಿಗೂ ಅರ್ಥಕ್ಕಿಂತ ಪ್ರಯೋಗ ಮಾಡೋದು ತನ್ನ ಮಾವ ತಿಳ್ಕೊಳ್ಳೋದು.
ಮಾರನ ಮಹಾನ ನಿಂತಾ ಇದ್ದಾನೆ, ಇಲ್ಲದೆ ಇದ್ರೆ ಲಟಕ್ ಅಂತ ನಿಮ್ ಸ್ವಂತ ಮಗು ಪಟಕ್ ಅಂತ ಕೊಟ್ಬಿಡ್ತಾ ಇದ್ದೆ. ಶೇಖರ್, ನಿಮ್ಮ ಉತ್ತರನ ತೋರಿಸಿ ಸ್ಟಾಪ್ ಮಾಡಿ, ಗಲಾಟಿಗೆ ಅವಕಾಶ ಕೊಡ್ದು ಹೋಗಿ. ಏನೋ ನನ್ನ ಮನೆಯಿಂದ ನನ್ನ ಹೋಗುವಂತೀಯ? ಇಲ್ಲ, ನಮ್ಮ ಮನೆಯಿಂದ ನಿನ್ನ ಹೊರಗೆ ತಳ್ತಾ ಇದ್ದೀನಿ. ನಿಮ್ಮಪ್ಪ ಕಟ್ಟಿದ ಮನೆಯೇನೋ ಇದು. ನಿಮ್ಮಪ್ಪ ಕಟ್ಟಿದ ಮನೆ ಆಗ್ಲಿ, ಆದ್ರೆ ಈಗ ಈ ಮನೆ ನಮ್ದು. ಏನಲ್ಲ ಹೌದು, ಯಾಕ್ರಿ ಮಾತಾಡಿದ್ರೇನು? ಈ ಮನೆ ಎಷ್ಟು ಟ್ಯಾಕ್ಸಿ ಇಲ್ಲ ನಿಮ್ಗೆ? ಇದನ್ನ ಒಂದು ಗುರಿ ಕಾಸು ನನ್ಗೆ ಬೇಕಿಲ್ಲ ಅಂತ ನಮ್ಮ ಮಾಲಿನ ಅಣ್ಣ ತಂಗಿ ಬಂದ್ರೆ ಬರ್ತಾರೆ. ಹೌದು ಬರ್ಕೊಟ್ಟೆ. ಯಾರನ್ನ ಕೇಳಿ ಬರ್ಕೊಟ್ಟೆ? ಯಾವ ಯಾರು ನೀನು ಸಂಪಾದನೆ ಮಾಡಿದ್ದೇನು? ನಿಮ್ಮಪ್ಪ ನಿಮ್ಗೆ, ನಿಮ್ಮಣ್ಣಂಗೆ, ನಿಮ್ ತಂಗಿಗೆ ಅಂತ ಸಂಪಾದ ಸೇರ್ತಿದ್ದು. ನಿಮ್ಮಣ್ಣ ನಿನ್ನೇ ನಂಬಿ ಈ ಆಸ್ತಿಯೆಲ್ಲ ನಿನ್ನ ಹೆಂಗರಿಗೆ ಬರ್ದಿದ್ದಕ್ಕೆ ಇದೇನೇ ಮಾಡಿದ ಕೆಲಸ? ಏನೋ ವಯ್ಯಾರಿಂದ ಕೇಳಿದ್ಲು, ನಾನು ಪ್ರೀತಿಯಿಂದ ಬರ್ಕೊಟ್ಟೆ. ಸಿನಿಮಾದ ಗೀತಿನೇ ಅಂತೇಳಿ ಆಟ ಹೌದು, ಪ್ರೀತಿ ಗೀತಿ ಅಂತೇಳಿ ಶುರು ಮಾಡಿ ಜನ ಮನೆಯಾಳ. ನಮ್ಮ ಮನ ಭಿನ್ನ ಪ್ರೀತಿಸಿದ್ದೆ ಎಲ್ಲಿ ಯಾವಾಗ ನನ್ನ ಹತ್ರನೇ ಬಿಡೇ ಬಿಟ್ಟಿರು. ಒಂಟೆ ಹಾಕಿ ಮನೆ ಕುಡಿದಲ್ಲಿ ಮನೆ ನನ್ನ ಆಕಳಿಸ್ಕೊಂಡಿದ್ದಲ್ಲಿ ಮನೆ ಹೊರಬೇಕಲ್ಲ. ಸಮಯ ಬಾ, ಹೀಗೆ ಬಾ ಇಲ್ಲಿ. ಏನಿದು ನಿಂದು ಬುದ್ಧಿ, ಏನಿದು ನಿಂದು ಬುದ್ಧಿ? ಸರ್ವಸ್ವನೆಲ್ಲ ಹಾಳು ಮಾಡ್ಕೊಂಡು ಭಿಕಾರಿ ಆಗಿದ್ದು ಸಾಲದು ಅಂತ ಈಗ ಕೊಲೆ ಬೇರೆ ಮಾಡಿ ಜೈಲಿಗೆ ಹೋಗ್ಬೇಕು ಅಂತ ಇದೆಯೇನು? ಹಾ ಹೇಳಿ ಬುದ್ಧಿ. ಮನ ಮನ ನಿನ್ನ ಮನಸ್ಸು ನಾನೇ ಹಾ ಹೇಳಿಲ್ವಲ್ಲ, ಮನುಷ್ಯ ಯಾವಾಗ್ಲೂ ದೇವರನ್ನೇ ನಂಬ್ಕೋಬೇಕು. ಪಾಪಿಷ್ಟೇ, ನಿನ್ನ ಹೃದಯನೇ ಇಲ್ಲ. ನಿನ್ನ ಹೃದಯ ಬೇರೆದು, ಪ್ರಾಣಕ್ಕೆ ಪ್ರಾಣ ಕೊಡ್ತಿದ್ದ ಅಣ್ಣನ ಮನೆಯಲ್ಲಿ ಓಡಿಸಿದ ಕಟಕ ಅಂತ. ರಾಕ್ಷಸಿ, ನನ್ನ ಮನೆಯಲ್ಲಿ ನಿಂತ್ಕೊಂಡು ಮನೆ ಅಂತೀರಾ? ಮಾವ ಒಳ್ಳೆ ಮಾತಿನಿಂದ ಆಚೆ ಹೋಗ್ತಾರ ನಿಮ್ಮ ವಿಚಾರಿಸು. ಅಮ್ಮಯ್ಯ, ಉಪ್ಪಿಟ್ಟವನ್ನ ಮುಪ್ಪಿನ ತನಕ ನೀನು ಅಂತ ದೊಡ್ಡವರು ಹೇಳಿದ್ದಾರೆ. ಇಷ್ಟೆಲ್ಲ ಸರ್ವಸ್ವಾನ ನಿನ್ನ ಹೆಸರಿಗೆ ಬರ್ಕೊಟ್ರು ಪುಣ್ಯಾತ್ಮ. ಇನ್ನೂ ನಾವು ಮನೆಯಿಂದ ಹೊರಗೆ ಹೋಗು ಅಂತ ಹೇಳ್ತೀಯಲ್ಲ, ನ್ಯಾಯ ಏನು ನಿಮಗೆ? ಅವರು ಕಷ್ಟಪಟ್ಟು ಬೆಳೆಸಿ ಸಂಪಾದನೆ ಮಾಡಿ ಹಣ ಆಗಿದ್ದೆ ಅದು ಬೆಲೆ ಆಗಿ ಕೇಳ್ತಾ ಇದ್ದೆ. ಸುಲಭವಾಗಿ ಬಂದು ಹಣ ಸುಲಭವಾಗಿ ಬರ್ತದೆ. ಸಮಯ ನೋಡಿದ್ಯಾ, ನೋಡಿದ್ಯಾ ನಿನ್ನ ಮೂರು ಹೋಗ್ತಿಕ್ಕಿದ ಬೆಲೆನ? ಹೆಣ್ಣಿಗೆ ಹೆಂಡಕ್ಕೆ ಯಾವನ್ ದಾಸ್ ಮಾಡ್ತಾನೋ ಕಡೆಗೆ ಅವನ ಗತಿಯನ್ನ ಹಿಂದಿಯನ್ನ ಅಪ್ಪ. ಮಾವ ಅವರಾಗಿ ಹೊಂತಾರೋ ಯಾರನ್ನಾದ್ರೂ ಕರೀನ ಕೇಳು. ಮಲ ಯಾಕಯ್ಯ ಸುಮ್ಮನೆ ಆಯಾಸ ಮಾಡ್ಕೊಳ್ತೀಯಾ? ನಾನೇ ಮನೆ ಬಿಟ್ಟು ನಾನು ಹೋಗಲ್ಲ. ಸಮಯ ಇಲ್ಲಿ ನೀನು ಇಲ್ಲಿರೋದು ಬೇಡ. ನೀನು ಮಾಡುವ ನಿನಗೆ ಅರ್ಥ ಆಗಿದ್ರೆ ಸಾಕು, ನಾನು ನಿನಗೆ ಹೊಸದಾಗಿ ದಾರಿ ತೋರಿಸ್ತೇನೆ. ನೀರಾಗಿ ದಾರಿ ತೋರಿಸಕ್ಕೆ ನನಗೆ ಆ ಕಣ್ಣನ್ನೇ ತೆರಿಬೇಕು ಅಂತ ನಾನು ಹೇಳ್ತಾ ಇರೋದು. ತಮ್ಮಯ್ಯ, ತಮ್ಮಯ್ಯ ನೀನು ತಪ್ಪದಾರಿ ಹೋಗ್ತಾ ಇದ್ದೀಯ. ಮನುಷ್ಯನಿಗೆ ಶ್ರಮ ಜೀವನದಿಂದಲೇ ನಿಜವಾದ ಸುಖ ಸಿಕ್ಕೋದು ಅನ್ನೋ ಸತ್ಯ ನನಗೆ ಮನದಟ್ಟಾದಾಗ ನನ್ನನ್ನು ಬಂದು ನೋಡು, ನಾನು ನನ್ನ ಕೈನ ಸಹಾಯ ಮಾಡ್ತೇನೆ. ಹೋಗ್ರಿ, ಸುಮ್ಮ ಸುಮ್ಮ ನಾನಾಕಿ ಕ್ಷಮ ಪಡಬೇಕು? ನನಗೆ ಅಂತ ನೂರಾರು ಜನ ಸ್ನೇಹಿತಿದ್ದಾರೆ, ಅವ್ರಿಗೋಸ್ಕರ ನಾನು ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ದೀನಿ. ನಾನು ಹೋದ್ರೆ ಬೇಕಾದ ಮಾಡ್ತಾರೆ, ಹಾಗಾದ್ರೆ ಯಾಕೆ ಬಂದ್ಯಾ? ನಾನು ಹೋಗೋದು ಕಲ ಕಡೆ ಹೇಳೋದು ನಿಮ್ಮೆಲ್ಲ ಹೋಗೋದಕ್ಕೆ. ಏ ಮರ್ಯಾದೆ ಪಡೆದ ಉಳ್ಕೊಳ್ಳೋದಿಲ್ಲ, ಹೋಗ್ತೇನೆ ನಾನು. ನಾನು ಹೋಗಲ್ಲ, 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 ಹೋಗಲ್ಲ. ನನ್ಗಂತೂ ಬಿಸಿಲು ಅನ್ನೋದು ನಿಮ್ಗೆ ಹಾಗೆ ಹೋಗ್ತಾ ಇದೆ. ಅದಕ್ಕೆ ಕಾರಣ ಪ್ರೀತಿ. ಲವ್ ಲವರ್ಸ್ ಇಬ್ರು ಜೊತೆ ಆಗಿದ್ಬಿಟ್ರೆ ವರ್ಷಗಳು ಹೋಗೋದೇ ಗೊತ್ತಾಗಲ್ಲ. ನಿಜ, ಅಂದವಾದ ಮುಖ ನೋಡ್ತಿದ್ರೆ ಏನಾದರೂ ಗೊತ್ತಾಗೋದಿಲ್ಲ. ಈ ಆನಂದ, ಈ ಸುಖ ಕೊನೆಯವರೆಗೂ ಶಾಶ್ವತವಾಗಿರಬೇಕು. ಅನುಮಾನ ಈ ನಾಗಪ್ಪನ ಕೈ ಹಿಡಿದವರಿಗೆ ಎಂದಿಗೂ ಕಷ್ಟದ ಪರಿಚಯ ಆಗೋಲ್ಲ, ಕಣ್ಣಿನ ಅನುಭವನೇ ಇರಲ್ಲ. ನಿಮ್ಮನ್ನು ಹೇಗೆ ಇಟ್ಕೊಂಡಿರ್ತೀನಿ ಅವ್ರತರು. ಕೊನೆಯ
ಸಾವಿರದ 250 ಎಲ್ಲವೂ ಕಳಿಸ್ತೀನಿ. ಲತಾ ಬಿಟ್ಟು ಕಳಿಸು. ನನ್ನ ಹತ್ತಿರಲಿದೆ. ಚೆನ್ನಾಗಿದೆ. ಸಾಕ್ಷಾತ್ ಕುಬೇರನಲ್ಲಿ ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಅವರು ನಂಬ್ತಾರೆ. ನಾನು ಉಂಟು ಬಟ್ಟೆಯಲ್ಲಿ ಬರೀಕೆಯಲ್ಲಿ ಬಂದಿದ್ದನ್ನು ನೀವು ನೋಡಿದ್ದೀರಿ. ಬಂದ್ರೆ ಏನಾಯ್ತು? ಒಂದು ಟ್ಯಾಕ್ಸಿ ಮಾಡ್ಕೊಂಡೋಗಿ ಒಂದು 10,000 ರೂಪಾಯಿ ತಗೊಂಬ. ಇನ್ನು ಬೇಕಾದಷ್ಟು ಖರ್ಚಿದೆ. ನನ್ನಲ್ಲಿಗೆ ಹೋಗಲ್ಲ. ಹೋದ್ರು ಒಂದು ಬಿರುಗಾಸ್ ಸಿಗಲ್ಲ. ಯಾಕೆ? ಯಾಸ್ತಿನ ಒಂದು ಕವಡೆಗೂ ಬೇಡ ಅಂತ ಬರ್ಕೊಟ್ಬಿಟ್ಟು ಬಂದ್ಬಿಟ್ಟೆ. ನಿಮ್ಮ ತಲೆಗೆಲ್ಲ ಕೆಟ್ಟೇನು? ಆ ಮಾಮ, ನೀನು ದುಡ್ಡುಗೋಸ್ಕರ ಮದುವೆ ಮಾಡ್ಕೊತೀರಿ, ಕೀರ್ತಿಗೋಸ್ಕರ ಅಲ್ಲ ಅಂತ ಹಂಗಿದ್ದೆ. ಅದಕ್ಕೆ ರೇಗಿ ಆಸ್ತಿ ಎಲ್ಲೇ ಹೋದ್ರು ಅವ್ರು ನನ್ನ ಕೈ ಹಿಡಿತಾರೆ ನೋಡ್ತೀರ ಅಂತ ಹೇಳಿ ಎಲ್ಲ ಅವ್ನಿಗೆ ಬರ್ಕೊಟ್ಟು ಬಂದ್ಬಿಟ್ಟೆ. ಹೇಳಿ ತಲೆಗೆ ಸೇರಿ ಬನ್ನಿ. ನಿಲ್ಲಲ್ಲ. ಯಾಕೆ ಹೇಗಿರ? ಕೇಳಲು ಪಾಲ್ಗೊಂಡಿದ್ರೆ ಪೂಜೆನೂ ಮಾಡ್ತಿದ್ದೆ. ನನ್ಗೆ ಆರು ವಂಶನಾಗೆ ನಿನ್ನ. ಹಾಗಾದ್ರೆ ನೀನನ್ನ ಲವ್ ಮಾಡಿದ್ದು ಐಶ್ವರ್ಯ ನೋಡಿ ಅಲ್ಲಿ. ಇಲ್ಲ, ಈ ರೀತಿ ಮುಖ ನೋಡಿ, ಈ ಆಕಾರ ನೋಡಿ ಬೆರಗಾಗ್ಬಿಟ್ಟೆ ಅನ್ಕೊಂಡೆ ನನ್ನನ್ನ. ಇದನ್ನ ಮಾತಾಡಿದ್ರೆ ನಾನೇನ್ ಮಾಡಿ? ಆಳ ಮುಖ ತೋರಿಸ್ತೇ ಇಲ್ಲಾದ್ರೂ ತೊಳೆದು ಹೋಗು. ನಮ್ಮಿಬ್ಬರಿಗೂ ಮದುವೆ ಆಗಿದ್ರಿ. ಅದು ಕನಸು, ಮರೆತು ಬಿಡ ಅದನ್ನ. ನಾನ್ ಮರಿಬಾರ್ದು. ಆದ್ರೆ ತಾಯಿ ತುಂಬಾ ತೊಂದರೆ ಕೊಡುತ್ತಲ್ಲ, ಅದನ್ನ ಕಿತ್ತ ಹಾಕಿದ್ರೆ ಹೋಗುತ್ತೆ. ಬೇಡ ಬೇಡ, ದಯವಿಟ್ಟು ಹಾಗಿಲ್ಲ ಅಂದ್ಬೇಡಿ. ಎಲ್ಲದನ್ನ ಬಿಟ್ಟು ನೀವೇಗೆ ತಿಂತು ಓಡಿ ಬಂದಿರೋಳು? ನೀವು ಹೇಗೆ ಹೋಗು ಅಂತ ದೊರೆಯುತ್ತಿದ್ರೆ ನಾನು ಎಲ್ಲಿಗೆ ಹೋಗಲಿ? ಹಾಳಾಗೋಗು, ಹಾವಿಗೆ ಕೆರೆಗೂ ಮುಗಿಸ್ಕೊಂಡು ನಿರ್ಮಾಣ. ನನ್ನ ರಾಣಿ ಅಂತ ಮುಟ್ಟಾಡ್ದು ನೀವೇ ಹೇಗೆ ಮಾತಾಡ್ತೀರ? ನಾನೇ ಕಡೆ ನಾನೇ ಹೋಗ್ತೀಯೋ ನಾನೇ ಕುತ್ಕೊಂಡು ದೊಡ್ಡ ಹೆಚ್ಚಿಗೆ ಗಲಾಟೆ ಮಾಡ್ರೆ. ಬಾಬಾ ಇಲ್ಲಿ ಹೇಳ್ಕೊಂಡ್ರು ಮಂದಿ. ಲತಾ ಏನು ಮನೆ ನಮಸ್ತೆ. ಬಾಬಾ ಏನ್ ಸಮಾಚಾರ? ಅವಳನ್ನೇ ಕೇಳಿ, ನಡೆದುದನ್ನೆಲ್ಲ ನಿಧಾನವಾಗಿ ಹೇಳ್ತಾಳೆ. ಹೋಗಮ್ಮ, ನೀನೇನು ಸಂಕೋಚ ಪಟ್ಕೊಬೇಡ, ಇದು ನಿನ್ನ ಮನೆ. ಇನ್ಯಾತಕ್ಕೋಸ್ಕರನು ನೀನು ಅಳಬೇಕಾಗಿಲ್ಲ. ನಗ್ ನಗ್ತಾ ಇರು, ಖುದ ಒಳ್ಳೇದು ಮಾಡ್ತಾನೆ. ಬರ್ತೀನಿ ರಾಮಣ್ಣವರೇ, ಬರ್ತೀನಿ. ಅಮ್ಮ ನೀರು. ಅಮ್ಮ 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 ಕುಡಿಯೋಕೆ ಸ್ವಲ್ಪ ನೀರು ಕೊಡ್ತೀರಾ? ಇಲ್ಲಪ್ಪ, ಇದು ನನ್ನ ಕಣ್ಣು ನಂಬಕ್ಕಾಗ್ತಾ ಇಲ್ಲ. ದೊರೆ ಆಗಿದ್ದ ನೀನು, ಯಾಕೆ ಹೇಳಿದೆ? ಏನ್ ಹೇಳಿ ಅಜ್ಜಿಗೆ, ದೇವರಂತ ಅನ್ನನ ಮನೆಯಿಂದ ಹೊರಗೆ ಹಾಕಿದ್ದಕ್ಕೆ ಈಗ ಅನುಭವಿಸ್ತಾ ಇದ್ದೀನಿ. ಅಜ್ಜಿಗೆ ನನಗಾಗಬೇಕು, ಚೆನ್ನಾಗಾಗಬೇಕು. ನಾನೊಬ್ಬ ಪಾಪಿ. ಅದು ಬಾಗೋಯ್ತು, ಅದಕ್ಕೋಸ್ಕರ ಕರೆದೇನು ಬೇಜರ ನಡಿ ಮನೆಗೆ. ನಾನು ಈ ಸೋಪು ಹಾಕೊಂಡು ಖಂಡಿತ ಬರೋಲ್ಲ. ಆಸ್ತಿ ಹೋಯ್ತು, ಸಂಬಂಧ ರಕ್ತಪಾಸ ಕಳೆದು ಹೋಯ್ತೇನು? ಹಾಗೇನಿಲ್ಲ ಅದಕ್ಕೆ, ಮೊದಲು ನಾನು ಕೆಲಸಕ್ಕೆ ಸೇರ್ಬೇಕು. ಅಣ್ಣ ಹೇಳಿದ ಹಾಗೆ ಮೈ ಬಗ್ಗೆ ದುಡ್ಡು ಸಂಪಾದನೆ ಮಾಡಲೇಬೇಕು, ಆಮೇಲೆ ನಾನು ಮನೆಗೆ ಬರೋದು. ಅದುವರೆಗೂ ತಿಂಡಿ. ಅದಕ್ಕೇನಂತೆ, ನಿಮ್ಮಂತ ತಾಯಂದ್ರು ಸಿಕ್ಕೇ ಸಿಗ್ತಾರೆ, ಹೊಟ್ಟೆ ತುಂಬಾ ನೀರು ಕೊಟ್ಟೆ. ಸ್ವಲ್ಪ ನೀರು ಬರ್ತೀನಿ. ಏನ್ ಸರ್? ಬಾ. ಪಾಪ. ಪಾಪ ಯಾವ ಪಾಪ? ಯಾವಳೋ ಭೀಮಸು ಅವನು ತುಂಬಾ ಮೋಸ ಮಾಡ್ಬಿಟ್ಲಂತೆ, ಈಗ ಆಸ್ತಿನೆಲ್ಲ ಕಳ್ಕೊಂಡು ಬೀದಿ ಪಾಲಾಗ್ಬಿಟ್ಟಿದ್ದಾನೆ. ನನಗಂತೂ ಅವನು ನೋಡಿ ಸಂತ ತಡೆಯೋಕ್ಕಾಗಲ್ಲ. ವಿಷಯ ಹೇಳಿದ ಪ್ರವರ ಹೇಳ್ತಾ ಇದೆಯಲ್ಲ, ನಾನು ಯಾರು ಅಂತ ತಿಳ್ಕೊಳ್ಳಿ. ನಿಮ್ಮ ತಮ್ಮ ಶೇಖರ್. ಶೇಖರ್ ಏನಂತೆ? ಈಗ ಹೇಳಿದ್ನಲ್ಲ, ಇನ್ನೊಂದ್ಸಲ ಅವನ ಹೆಸರು ಬೇಡ ನನ್ನ ಹತ್ರ. ಒಡಬಿಟ್ಟದ ಅಣ್ಣನಿಗೆ ಅನ್ಯಾಯ ಮಾಡಿದ ದ್ರೋಹಿ, ಪ್ರೀತಿ ವಾತ್ಸಲ್ಯ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ದೇವರನ್ನು ತಪ್ಪಿಗೆ ತಕ್ಕ ಶಾಸ್ತಿ ಮಾಡಿದ, ಅನುಭವಿಸ್ಲಿ ಬಿಡು. ಹೌದು ನಾನೇ ನಾನೇ ಅಂತಿರೋದು ಅನ್ನೋದಷ್ಟೇ ಅಲ್ಲ, ಅವನೇನಾದ್ರೂ ನನ್ನ ಎದುರಿಗೆ ಬಂದಿದ್ರೆ ಸರಿಯಾಗಿ ಬುದ್ಧಿ ಕಲಿಸ್ತಿದ್ದೆ. ನೀವ್ಯಾಕೆ ಅವನ್ ನೋಡಿದೆ? ಯಾಕೆ ಅವನ ಹತ್ರ ಮಾತಾಡ್ದೆ? ಇಂಥ ಸಮಯದಲ್ಲಿ ನಾನೇ ಅವ್ರನ್ನ ದೂರ ಮಾಡಿದ್ರೆ ಆ ತಬ್ಲಿಗ್ ಬೇರೆ ಯಾರಿದ್ದಾರೆ? ಬೀದಿಲಿ ಹೋಗೋ ತಬ್ಲಿಗಳಿಗೆಲ್ಲ ದಿಕ್ಕಾಗಿರೋದಕ್ಕೆ ಇದೇನು ಅನಾಥಾಶ್ರಮ ಅಲ್ಲ. ಹಾಗಂದ್ಬೇಡಿ, ಕಷ್ಟ ಅಂತ ಕಣ್ಣೀರಿಟ್ಟವ್ರಿಗೆ ಕೈಲ ಸಹಾಯ ಮಾಡದೇ ಇದ್ರೆ ಹೇಗೆ ಅಂದ್ರೆ? ಸರೋಜ, ಗಂಡನಿಗೆ ಬುದ್ಧಿ ಹೇಳುವಷ್ಟು ಸೊಕ್ಕು ಹೆಂಡತಿ ಬರಬಾರದು. ಯಾರು ಸಹಾಯ ಮಾಡಬೇಕು ಬಿಡಬೇಕು ಅನ್ನೋ ನನಗೆ ಗೊತ್ತಿದೆ. ಇನ್ನೊಂದ್ಸಲ ಈ ಮನೇಲಿ ಆ ಶೇಖನ ಹೆಸರಿಸಿದ್ರೆ ನಾನು ತುಂಬಾ ಕೆಟ್ಟವರಾಗಬೇಕಾಗುತ್ತೆ. ಎಚ್ಚರಿಕೆ.
ಅಣ್ಣ ಯಾಕೆ ಕಿಟ್ಕೊಂಡ ಏನೋ ತಮ್ಮನ್ ಕೊಟ್ರಿ ಅವ್ರೇನ್ ಅನ್ನೋದಿಲ್ಲ ತಗೋ ನಿಮಗೆ ತೀನಿ ಏನಾದ್ರೂ ಬೇಕಾಗಿದ್ರೆ ನಾನ್ ದಿನ ಇಷ್ಟೊತ್ಮೇಲೆ ನೀವು ಬರ್ತೀನಿ ಸರಿ ಅದ್ಕೆ ನಾನ್ ಬರ್ತೀನಿ ಸರಿ ಬಾ ಒಳಗಡೆ ಕಾಲಿಡ್ತೀನಿ ಹೋಗಿದ್ದೆ ಎಲ್ಲಿ ಹೋಗಿದ್ದೆ ಅಂತ ನಿನ್ನೆ ಕೇಳ್ತಾ ಇರೋದು ನನ್ನ ಕಣ್ಣಿಗೆ ಮಣ್ಣೆರಚುವಷ್ಟು ಧೈರ್ಯ ಬಂತೆ ನಿನಗೆ ಸೊಸೈಟಿಗೆ ಅಂತ ಕಟ್ಟಬೇಕಾಗಿದ್ದ ಹಣ ಏನ್ ಮಾಡಿದೆ ಅವನು ತಲೆ ಕೊಟ್ಟೆ ನನ್ನ ಮಾತನ್ನು ಕೇಳಬೇಕು ಅನ್ನೋ ಅಕ್ರೆ ನಿನಗಿಲ್ಲದ ಮೇಲೆ ನಾನು ಯಾಕೆ ನಿಮ್ಮ ಮನೆಯಲ್ಲಿ ನಿಮಗೆ ಸ್ಥಾನ ಕೊಡಬೇಕು ಹೋಗು ಹೊಟ್ಟು ಹೋಗು ಇಲ್ಲಿಂದ ಹೊರಟು ಹೋಗು ಹೋಗೋದಕ್ಕಲ್ಲ ನಾನು ಇಲ್ಲಿ ಬಂದಿರೋದು ಕೊನೆ ಉಸಿರಿರೋವರೆಗೂ ನನ್ನ ದೇವರ ಸೇವೆ ಮಾಡೋದಕ್ಕೆ ಅದನ್ನ ತಪ್ಪಿಸುವ ಅಧಿಕಾರ ಯಾರಿಗೂ ಇಲ್ಲ ಹೋಗು ಹೋಗು ಅಂತಿದ್ದೀರಲ್ಲ ಏನು ಮಾಡಿದಕ್ಕೆ ಯಾವ ತಪ್ಪು ಮಾಡಿದಕ್ಕೆ ಕಲ್ಲಾಗಿದ್ದ ನನ್ನ ಕಡೆದು ಮೂರ್ತಿಯಾಗಿ ಮಾಡಿದವರೇ ನೀವು ಪ್ರೀತಿ ವಿಶ್ವಾಸದ ಆಳನೇ ತಿಳ್ಕೊಳ್ದೇ ಇದ್ದ ನನ್ನ ಹೃದಯದಲ್ಲಿ ಅಭಿಮಾನ ಪ್ರೇಮಾನ ತುಂಬಿದವರೇ ನೀವು ದಯೆ ಅನುಕಂಪದ ಮಹತ್ವನ ತೋರಿಸೋರು ನೀವು ಧಾರಾಳತನದ ಆನಂದದ ಅನುಭವನ ಕೊಟ್ಟವರೇ ನೀವು ಇಷ್ಟೆಲ್ಲ ಮಾಡಿ ನಿಮ್ಮ ದಾರಿನೇ ನಡೀತಿರೋ ನನ್ನ ಮನೆಯಿಂದ ತಳ್ಳಕ್ ನೋಡ್ತೀರಾ ಬೇಡಿ ನಿಮ್ಮ ಗಮ್ಮನ್ನ ಅದಕ್ಕಿಂತ ನಿಮ್ಮ ಕೈಯಾರು ಒಂದು ತೊಟ್ಟು ವಿಷ ಕೊಡಿ ಇಲ್ಲಿ ನಿಮ್ಮ ಕಾಲ ಹತ್ರನೇ ನೆಮ್ಮದಿಯಾಗಿ ಪ್ರಾಣ ಬಿಟ್ಟಿರ್ತೀನಿ ಹೇಳು ಮೇಲೆ ಹೇಳು ಮೇಲೆ ಸರ್ ಹೆದರ್ಕೊಂಡ್ಬಿಟ್ಟೆ ಸರ್ ನನ್ನ ಹೆಂಡತಿನ ನಾನೇ ದೂರ ಹೋಗಂತೀನಿ ನಿನ್ನ ಮನಸ್ಸು ಹೇಗಿದೆಯೋ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಹಾಗಲ್ಲ ಅಷ್ಟೇ ನನ್ನ ಹೆಂಡತಿ ಗುಣದಲ್ಲಿ ಹೇಗಿರಬೇಕು ಅಂತ ನಾನು ಬಯಸ್ತಿದ್ನೋ ನೀನು ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಇದೀಯ ನಿಜವಾಗಿ ನಾನು ತುಂಬಾ ಪುಣ್ಯವಂತ ಕ್ಯಾಶ್ ತಂದು ನಂದಿ ಬೆಟ್ಟದ ಟಿಪ್ಪು ಡ್ರಾಪ್ನಲ್ಲಿಡು ಬೇಗ ತ್ವರೆ ಮಾಡು ಇಲ್ಲದಿದ್ದರೆ ಅನರ್ಥವಾದೀತು
ಎಲ್ಲಿ ಸರೋಜ ಎಲ್ಲಿ ಬಚ್ಚಿಟ್ಟಿದ್ದೀಯವಲ್ಲ ನೆನ ಮಾಡಿದ್ದೀನಿ ಪಾಪಿ ಅದಕ್ಕೆ ನನ್ನ ದುರಾಸೆ ದುಷ್ಟ ಬುದ್ಧಿಯಿಂದಾನೇ ಇಷ್ಟೆಲ್ಲ ಅನಾಹುತ ಆಗಿದ್ದು ಅಣ್ಣ ಅಣ್ಣ ದಯವಿಟ್ಟು ನನ್ನ ಕ್ಷಮಿಸ್ತಾನೆ ಹೇಳಿ ಶೇಖರ್ ದೇವ್ರು ನಿನ್ನ ಕ್ಷಮಿಸ್ತಾನೆ ಗುಡ್ ಮಾರ್ನಿಂಗ್ ಬಾ ಗುಡ್ ಮಾರ್ನಿಂಗ್ ಅಣ್ಣ ಇವಳೆ ಇವಳೆ ಈ ರಾಕ್ಷಸಿನ ಮೋಸ ಮಾಡಿ ನಮ್ಮ ಆಸ್ತಿನ ತಗೊಂಡೋಗಿದ್ದು ಇವಳೆ ಅಣ್ಣ ಇವಳೆ ಶೇಖರ್ ಮಾಲನ ಸೆಕ್ರೆಟರಿ ಬೇರೆ ಯಾರಿಂದಲಾದರೂ ಇದೇ ರೀತಿ ಆಸ್ತಿ ಹೊರಟು ಹೋದಿತ್ತು ಅಂತ ನಾನೇ ಅವಳನ್ನ ನಿನ್ನ ಹತ್ರ ಕಳಿಸಿದ್ದೆ ಅಣ್ಣ ಇಷ್ಟು ದಿವಸ ನಿನ್ನ ಆಸ್ತಿನ ಕಾಪಾಡೋ ಹೊಣೆಯನ್ನು ಹೊತ್ತಿದ್ದ ಮಾಲ ಇನ್ನು ಮೇಲೆ ನಿನ್ನ ಬಾಳಿನ ಗೆಳತಿಯಾದ ಹೊಣೆಯನ್ನು ಹೊತ್ತಿದ್ದ ಶೇಖರ್ ಇನ್ಮೇಲಾದ್ರೂ ಎಲ್ಲ ಅಚ್ಚುಕಟ್ಟಾಗಿ ನೋಡ್ಕೊಳ್ಳಿ ಬಾಸರ್ ಭಗವಾನ್ ಅಣ್ಣ ನಿಮ್ ತಮ್ಮಯ್ಯ ನಮ್ಮನ್ನ ಮಾತ್ರ ಬಿಟ್ಟು ಬಿಡ ಇನ್ಮೇಲೆ ನೀವೆಲ್ಲಿದ್ದು ನಾವಲ್ಲೇ ಇಷ್ಟು ದೊಡ್ಡ ಫ್ಯಾಕ್ಟ್ರಿ ಮಾತ್ರ ನನಗೆ ನೋಡೋ ಸಾಧ್ಯವಿಲ್ಲ ಅಲ್ಲ ಆ ಜವಾಬ್ದಾರಿ ನಿಮ್ಗೆ ಬಂದೇ ಇಲ್ಲಪ್ಪ ಇಲ್ಲಿ ಬೇವರು ಸುರಿಸು ದುಡಿಯ ಎಲ್ಲ ಶ್ರಮಜೀವಿಗಳು ಇನ್ನು ಮೇಲೆ ಈ ಫ್ಯಾಕ್ಟ್ರಿ ಅವರೆಲ್ಲರೂ ಬರಿ ಕ್ಯಾಸೆಟ್ಗಳು ನಿಮಗಾಗಿ ತಂದಿದ್ದಾರೆ ಟಿ ಸೀರೀಸ್ ಅತ್ಯುತ್ತಮ ಗುಣಮಟ್ಟ ಎಂಥ ಸಂದರ್ಭದಲ್ಲೂ ಸಂಪೂರ್ಣ ನೆಮ್ಮದಿ